ರ ನಾನು ಶಕುಂತಲಾ ಭಟ್ ಅಂತ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಯೋಜನಾ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಹ್ ನಾನು ಅಷ್ಟೊಂದೇನು ರಾಮಾಯಣವನ್ನ ಆಳವಾಗಿ ಅಧ್ಯಯನ ಮಾಡಿಲ್ಲ ಆದ್ರೂ ಕೂಡ ಯಥಾಮತಿ ಸೀತೆಯ ವಿಷಯವನ್ನ ಕುರಿತು ನಿಮ್ಮಲ್ಲಿ ನಾಲ್ಕು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಈ ವೇದಿಕೆಯನ್ನ ಉಪಯೋಗಿಸ್ಕೊಳ್ತಾ ಇದ್ದೇನೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ವಾಲ್ಮೀಕಿ ಮಹಾಮುನಿಗಳಿಂದ ರಚಿತವಾದಂತಹ ಆದಿಕಾವ್ಯ ರಾಮಾಯಣ ಈ ವಿಷಯದ ಬಗ್ಗೆ ನಿಮ್ಗೆ ಅನೇಕರು ಅಹ್ ಅನೇಕ ವಿಧದಲ್ಲಿ ಇದನ್ನ ಆಲ್ರೆಡಿ ಹೇಳಿರ್ಲಿಕ್ ಸಾಕು ಆದರೆ ರಾಮಾಯಣ ಎನ್ನುವುದು ಕೇವಲ ಒಂದು ಕಾವ್ಯ ಮಾತ್ರ ಅಲ್ಲ ಅದು ಕಾವ್ಯದಕ್ಕಿಂತ ಹೆಚ್ಚಾಗಿ ಅದೊಂದು ಇತಿಹಾಸ ಈ ಎಲ್ಲ ರಾಮ ರಾವಣರ ಯುದ್ಧಗಳು ಅಥವಾ ಸೀತೆ ಜನಕ ಇತ್ಯಾದಿಗಳ ಸಂವಾದಗಳು ಅಥವಾ ಅವರೆಲ್ಲರ ಜೀವನ ಎನ್ನುವಂತಹದ್ದು ಇದೇ ಭಾರತ ಭೂಮಿಯ ಮೇಲೆ ಆಗಿ ಹೋದಂತಹ ಘಟನೆ ಅದನ್ನ ಪ್ರಮುಖವಾಗಿ ನೆನಪಿನಲ್ಲಿಟ್ಟುಕೊಂಡರೆ ಇದು ಕೇವಲ ಕಾವ್ಯವಾಗಿ ಮಾತ್ರ ಕಾಣಿಸದೆ ನಮ್ಮ ಪೂರ್ವಜರ ಚರಿತ್ರೆಯಾಗಿಯೂ ಕಾಣಿಸುವುದರೊಂದಿಗೆ ನಮಗೆ ಅನೇಕ ವಿಧವಾದ ಮೌಲ್ಯಗಳನ್ನ ತಿಳಿಸಿಕೊಡುತ್ತಾ ಹೋಗುತ್ತದೆ ಎನ್ನುವುದು ಅತ್ಯಂತ ಗಮನ ಂತಹ ಸಂಗತಿ ಯಾಕೆ ಇದನ್ನು ಹೇಳಬೇಕಾದಿತ್ತು ಅಂದ್ರೆ ಕಾವ್ಯಗಳಲ್ಲಿ ಆದ್ರೆ ಅದು ಕಾಂತಾ ಸಂಮಿತವಾಗಿಯೋ ಪ್ರಭುಸಮ್ಮಿತವಾಗಿಯೋ ಹಾಗೆ ಅದು ಅದಕ್ಕೆ ಅದರ ಪರಿಸಮಾಪ್ತಿಯನ್ನು ಕಂಡುಕೊಳ್ಳುತ್ತದೆ ಆದರೆ ಇತಿಹಾಸ ಅದನ್ನ ಕಾಲ್ಪನಿಕವಾಗಿ ಕಟ್ಟಿದ್ದಲ್ಲ ಇತಿಹಾಸ ಎನ್ನುವ ಶಬ್ದದ ಅರ್ಥವೇ ಇದು ಹೀಗೆ ಇತ್ತು ಇದು ಹೀಗೆ ನಡೆದಿತ್ತು ಅಂತ ಹೇಳುವಂತಹದ್ದು ಆದ್ದರಿಂದ ಈ ರಾಮಾಯಣಾದಿಗಳು ಹೀಗೆ ನಡೆದಿದೆ ಹೀಗೆ ಇತ್ತು ಒಂದು ಕಾಲದಲ್ಲಿ ಇದೇ ಭರತ ಮೇಲೆ ರಾಮ ಸೀತೆಯರು ಹೆಜ್ಜೆ ಹಾಕಿದ ಸ್ಥಳಗಳಿವೆ ಎನ್ನುವುದನ್ನ ನೆನಪಿಗೆ ತಂದುಕೊಂಡರೆ ಅದೊಂದು ಪ್ರರೋಚಕವಾದಂತಹ ಒಂದು ಆನಂದ ಭರಿತವಾದಂತಹ ಅಥವಾ ನಮ್ಮ ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಮೇಲೆ ನಮಗೊಂದು ಹೆಮ್ಮೆಯನ್ನ ಮೂಡಿಸುವಂತಹ ಸಂಗತಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗಾಗಲೇ ಹೇಳಿದ ಹಾಗೆ ಈ ರಾಮಾಯಣ ಮಾಲಿಕೆಯಲ್ಲಿ ನಾನು ಮಾತನಾಡಲಿರುವಂತಹ ವಿಷಯ ಸೀತೆ ಸೀತೆಯ ಪ್ರಸಂಗಗಳು ಸೀತೆಯ ಅಂತರಂಗ ಸೀತೆಯ ಅಭಿವ್ಯಕ್ತಿ ಸೀತೆಯ ಘಟನೆಗಳನ್ನ ಆಧರಿಸಿಕೊಂಡಂತಹ ಸೀತಾಂತರಂಗ ಈ ಅಹ್ ವಾಲ್ಮೀಕಿ ರಾಮಾಯಣದಲ್ಲಿ ಕೇವಲ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆಲ್ಲ ಕಂಡುಕೊಂಡು ಬಂದಿದೆ ಅನ್ನುವುದನ್ನೇ ನಾನು ಹೇಳ್ಕೊಂಡು ಹೋಗ್ತೇನೆ ಯಾಕೆ ಅಂದ್ರೆ ರಾಮಾಯಣ ವಾಲ್ಮೀಕಿ ರಾಮಾಯಣವಲ್ಲದೆ ಅನೇಕ ರಾಮಾಯಣಗಳು ನಮ್ಮಲ್ಲಿ ಕಂಡು ಬರುತ್ತವೆ ಉದಾಹರಣೆಗೆ ಕುಮಾರವ್ಯಾಸ ಹೇಳಿದ ಹಾಗೆ ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಹೇಳಿ ಅಂತ ರಾಮಾಯಣದ ಕವಿಗಳು ಎಷ್ಟು ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ ಅಂದ್ರೆ ಫಣಿರಾಯನು ಕೂಡ ತಿಣುಕಿದನಂತೆ ರಾಮಾಯಣದ ಕವಿಗಳ ಭಾರದಲ್ಲಿ ಆದ್ದರಿಂದ ಅದನ್ನು ಕಾವ್ಯ ಎನ್ನುವಂತಹ ಮೌಲ್ಯವನ್ನ ಇಟ್ಟುಕೊಂಡು ಅನೇಕರು ಅನೇಕ ರೀತಿಯಾಗಿ ರಾಮಾಯಣವನ್ನ ವ್ಯಾಖ್ಯಾನಿಸಿರುವುದು ಬದಲಾಯಿಸಿರುವುದು ಅಥವಾ ಅವರ ಅಭಿರುಚಿಗೆ ತಕ್ಕಂತೆ ರಾಮಾಯಣದ ಪಾತ್ರಗಳ ಚಿತ್ರಣವನ್ನ ಎತ್ತಿಕೊಂಡಿರುವುದು ಕಂಡುಬರುತ್ತದೆ ಆದರೆ ಮೂಲ ರಾಮಾಯಣದಲ್ಲಿ ಅದು ಇತಿಹಾಸವಾಗಿರುವಂತಹ ರಾಮಾಯಣದಲ್ಲಿ ಹೇಗೆ ಸೀತೆಯ ಅಂತರಂಗ ತೆರೆದುಕೊಂಡಿದೆ ಎನ್ನುವುದನ್ನ ನೋಡಿದ್ರೆ ಅದು ಅನ್ ಸ್ವಲ್ಪ ಹೆಚ್ಚು ಅಹ್ ಅನುಕೂಲವಾಗಬಹುದು ಎನ್ನುವ ದೃಷ್ಟಿಯಿಂದ ನಾನು ಮೂಲ ರಾಮಾಯಣದ ಸೀತೆಯನ್ನ ಎತ್ತಿಕೊಂಡಿದ್ದೇನೆ ಮೂಲ ರಾಮಾಯಣಂ ಅಥವಾ ವಾಲ್ಮೀ ಶ್ರೀಮದ್ ವಾಲ್ಮೀಕಿ ರಾಮಾಯಣವಲ್ಲದೆ ಅನೇಕ ಪ್ರಸಂಗಗಳಲ್ಲಿ ಸೀತೆಯ ಚರಿತೆ ಕಂಡುಬರುತ್ತದೆ ಅದರಲ್ಲೂ ಪ್ರಧಾನವಾಗಿ ಸಂಸ್ಕೃತದ ಅನರ್ಘ್ಯ ರಾಘವ ಆಶ್ಚರ್ಯ ಚೂಡಾಮಣಿ ಜಾನಕಿ ಹರಣ ಜಾನಕಿ ಪರಿಣಯ ಉತ್ತರ ರಾಮಚರಿತ ಮುಂತಾದಂತಹ ನಾಟಕಗಳಲ್ಲಿ ರಾಮಚರಿ ರಾಮ ಮತ್ತು ಸೀತೆ ಹೆಚ್ಚಾಗಿ ಸೀತೆಯನ್ನ ರಾಮ್ ಹೇಗೆ ಮೂಲದಲ್ಲಿ ವಾಲ್ಮೀಕಿ ರಚಿಸಿದ್ದರೂ ಅದಕ್ಕಿಂತ ವಿಭಿನ್ನವಾಗಿ ಆ ಸೀತೆಯ ಅಂತರಂಗವನ್ನು ಕಾಣಿಸಿರುವುದು ಕಂಡುಬರುತ್ತದೆ ಅದಲ್ಲದೆ ಸೀತಾಯಣ ಎನ್ನುವಂತಹ ಒಂದು ವಿವಾದಾತೀತ ಕೃತಿ ಸ್ವಲ್ಪ ವರ್ಷಗಳ ಹಿಂದೆ ತುಂಬಾ ಅಹ್ ವಿವಾದದಲ್ಲಿದ್ದ ಕಾರಣದಲ್ಲೇ ಅದು ಪ್ರಚಾರವಾಗಿತ್ತು ವಿವಾದ ಇದೆ ಅನ್ನುವುದಕ್ಕೋಸ್ಕರನೇ ಅದರಲ್ಲಿ ಪ್ರಚಾರ ಇತ್ತು ಯಾಕೆಂದ್ರೆ ಆ ಸ್ತ್ರೀ ಸೀತೆಯನ್ನ ಒಬ್ಬ ಅಹ್ ಸ್ತ್ರೀ ಸಮಾಜ ಸುಧಾರಕಿಯನ್ನಾಗಿಯೋ ಅಥವಾ ಸ್ತ್ರೀವಾದಿಯನ್ನಾಗಿಯೋ ಅಥವಾ ಶೋಷಿತ ಮಹಿಳೆಯನ್ನಾಗಿಯೋ ಚಿತ್ರಿಸುವುದರಲ್ಲಿಯೇ ಆ ಗ್ರಂಥಕರ್ತರ ಆಶಯ ಪೂರ್ಣಗೊಂಡಿತ್ತು ಅದಕ್ಕೆ ವಿರುದ್ಧವಾಗಿ ಅಥವಾ ಆ ಸೀತಾಯಣದಲ್ಲಿ ಹೇಳಿರುವಂತಹ ಅನೇಕ ವಿಷಯಗಳನ್ನ ತದ್ ವಿರುದ್ಧವಾಗಿ ಹಾಗಲ್ಲ ಅಂತ ಸಮರ್ಥಿಸಿಕೊಳ್ಳೋದಕ್ಕೆ ಸೀತಾಯನ ಎನ್ನುವಂತಹದ್ದು ಮತ್ತೊಂದು ಕನ್ನಡದ ಪುಸ್ತಕವೂ ಕೂಡ ಪ್ರಕಟವಾಗಿದೆ ಹಯವದನ ಪುರಾಣಿಕ್ ಎನ್ನುವಂತಹವರು ಆ ಪುಸ್ತಕವನ್ನ ಬರೆದಿದ್ದು ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಉಡುಪಿಯ ಆ ಪ್ರಕಾಶನದಿಂದ ಅದು ಪ್ರಕಾಶನದಿಂದ ಅದು ಪ್ರಕಟಗೊಂಡಿದ್ದು ಈಗಲೂ ಅದು ಆರ್ಕೈವ್ ಅಲ್ಲಿ ನಮ್ಗೆ ಉಪಲಬ್ಧ ಇದೆ ಅದಲ್ಲದೆ ದೇನಾ ಮರಿಯಂ ಎನ್ನುವಂತಹ ಒಬ್ರು ಇಂಗ್ಲಿಷಿನಲ್ಲಿ ಅಂದ್ರೆ ಪಾಶ್ಚಾತ್ಯ ದೃಷ್ಟಿಯಲ್ಲಿ ಈ ಸೀತಾಯನವನ್ನು ಕಂಡಿದ್ದಾರೆ ಸೀತಾಯಣ ಅಂತಾನೆ ಅದ್ರ ಹೆಸರು ಯಣ ಎನ್ನುವುದು ಸಂಸ್ಕೃತದಲ್ಲಿ ಅದರ ಸಾಧು ರೂಪ ಸೀತಾಯಣ ಎನ್ನುವಂತಹ ಶಬ್ದವೇ ತಪ್ಪು ಯಾಕಂದ್ರೆ ರಾಮಾಯಣದ ಹಾಗೆ ಸೀತಾಯಣ ಅಂತ ಹೇಳಿಕೊಂಡು ಅದನ್ನ ನತ್ವವನ್ನ ಅದಕ್ಕೆ ಆರೋಪ ಮಾಡಿದ್ದು ಕಂಡು ಅದು ಬೇರೆದೇ ವಿಚಾರ ಆ ದೇನಾ ಮರಿಯಂ ಅವರ ಇಂಗ್ಲಿಷ್ ಕೃತಿಯನ್ನ ಆಮೇಲೆ ಕನ್ನಡಕ್ಕೆ ಅಥವಾ ಸಂ ಭಾರತೀಯ ಭಾಷೆಗಳಿಗೂ ಕೂಡ ಅನುವಾದಿಸಲಾಗಿದೆ ಅದಲ್ಲದೆ ಇತ್ತೀಚೆಗೆ ತುಂಬಾ ಪ್ರಖ್ಯಾತವಾದಂತಹ ಒಬ್ಬ ಇಂಗ್ಲಿಷ್ ಲೇಖಕರು ರಮೇಶ್ ತ್ರಿಪಾಠಿ ಅಂತ ಅವುಗಳು ಓದಿರಬಹುದು ಅವರನ್ನ ಎಡಪಂತಿಯರ್ ತರಹ ಕಾಣಿಸ್ತಾರೆ ಅವರೊಂದು ಸೀತಾ ಎನ್ನುವಂತಹ ಕಾದಂಬರಿ ಬರೆದಿದ್ದು ಅದು ತುಂಬಾ ಜನಪ್ರಿಯವಾದಂತಹ ಕಾದಂಬರಿ ಆಗಿದೆ ಅದರಲ್ಲಿ ಸೀತೆಯನ್ನು ಒಬ್ಬ ಯೋಧೆ ಅನ್ನುವಂತಹ ರೀತಿಯಲ್ಲಿ ಚಿತ್ರಿಸಲಾಗಿದ್ದು ಇನ್ನೊಂದು ಆ ಉತ್ತರ ಕಾಂಡದಲ್ಲಿ ಎಸ್ ಎಲ್ ಭೈರಪ್ಪ ಅವರ ಉತ್ತರ ಕಾಂಡದಲ್ಲಿರುವಂತಹ ಸೀತೆ ಆ ಸೀತೆ ಕೂಡ ಮೂಲ ರಾಮಾಯಣದ ಸೀತೆಗಿಂತ ತುಂಬಾ ಭಿನ್ನವಾಗಿ ನಿಲ್ತಾಳೆ ಅದು ಹೇಗೆ ಅಂತಂದ್ರೆ ಅದೇ ಇತಿಹಾಸ ಮತ್ತು ಕಾವ್ಯಕ್ಕಿರುವಂತಹ ವ್ಯತ್ಯಾಸವೇ ಇದು ಇತಿಹಾಸ ಇರುವುದನ್ನ ಹೇಳಿದ್ರೆ ಕಾವ್ಯ ತನಗೆ ಬೇಕಾದದ್ದನ್ನ ಹೇಳತ್ತೆ ಹಾಗೆ ಹಾಗೆ ತನಗೆ ಬೇಕಾದದ್ದನ್ನು ಹೇಳುವಂತಹ ಅಹ್ ಪರಿಪಾಠಿ ಏನಿದೆಯಲ್ಲ ಅದು ಅದು ಉತ್ತರ ಕಾಂಡದಲ್ಲಿ ಕಂಡು ಬರುತ್ತೆ ನಾನು ಆ ಸಮಯ ಬಂದಾಗ ಅದರಲ್ಲಿರುವಂತಹ ವಿಷಯ ಮತ್ತೆ ಮೂಲ ರಾಮಾಯಣಕ್ಕಿರುವಂತಹ ವ್ಯತ್ಯಾಸಗಳನ್ನ ನಾನು ಹೇಳಬಹುದೇನು ಮೂಲ ರಾಮಾಯಣದಲ್ಲಿ ಸೀತೆಯನ್ನ ನೋಡಿದ್ರೆ ಸೀತೆಯ ವಿಚಾರ ಬರುವಂತಹದ್ದು ಬಾಲಕಾಂಡದಲ್ಲಿ ಆ ಜನಕ ಮತ್ತೆ ಅಹ್ ಜನಕನ ಆ ಅರಮನೆಗೆ ವಿಶ್ವಾಮಿತ್ರರೊಡನೆ ರಾಘವ ಬಂದಾಗ ಅವರ ಅಲ್ಲಿ ಸ್ವಯಂವರವನ್ನ ತುಂಬಾ ಸಾರಿ ಸ್ವಯಂವರಗಳು ಏರ್ಪಟ್ಟು ಏರ್ಪಟ್ಟು ಸೀತೆಯ ಸ್ವಯಂವರ ಸೀತೆಯ ವಿವಾಹ ಆಗಿರ್ಲಿಲ್ಲ ಆ ಆ ವಿಚಾರದಲ್ಲಿ ಸೀತೆ ಎನ್ನುವಂತಹ ಶಬ್ದ ಮೊದ್ಲಿಗೆ ಬರುತ್ತೆ ಸೀತಾ ಎನ್ನುವಂತಹ ಶಬ್ದದ ಅರ್ಥವೇ ಸೀತಾ ಲಾಂಗಲ ಪದ್ಧತಿ ಅಂತ ಅಮರಕೋಶದಲ್ಲಿ ಇರುವಂತಹದ್ದು ಸೀತಾ ಎನ್ನುವ ಶಬ್ದಕ್ಕೆ ಲಾಂಗಲ ಪದ್ಧತಿ ಎನ್ನುವಂತಹದ್ದು ಹೆಸರು ಅಂದ್ರೆ ನೇಗಿಲನಿಂದ ಹೊಲವನ್ನ ಉಳಿದಾಗ ಅದ್ರಲ್ಲಿ ಇರುವಂತಹ ಒಂದು ಗೆರೆ ಮೂಡತ್ತಲ್ಲ ಆ ಗೆರೆಗೆ ಸೀತಾ ಅಂತ ಹೆಸರು ಲಾಂಗಲ ಪದ್ಧತಿಗೆ ಸೀತಾ ಅಂತ ಹೆಸರು

ಅಹ್ ಸೀತಾ ಎನ್ನುವಂತಹ ಹೆಸರಿನ ವಿಶೇಷ ಯಾಕೆ ಅಂತಂದ್ರೆ ಒಮ್ಮೆ ಜನಕ ಮಹಾರಾಜ ಒಂದು ಯಾಗವನ್ನು ಕೈಗೊಂಡಿದ್ದ ಹಿಂದೆ ಆ ಯಾಗವನ್ನು ಮಾಡುವಂತಹ ಕಾಲದಲ್ಲಿ ಆ ಅವರ ಭೂಮಿಯನ್ನ ಶುದ್ಧಿಪಡಿಸುವಂತಹದ್ದು ಒಂದು ಯಾಗಾಂಗವಾಗಿತ್ತು ಆ ಯಾಗಾಂಗವಾಗಿ ಭೂಮಿಯನ್ನ ಉಳುವಂತಹ ಸಮಯದಲ್ಲಿ ಆ ಅವನ ಭೂಮಿಯನ್ನೇ ಅವನು ಉಳುತ್ತಾ ಇರುವಾಗ್ಲೇನೆ ಒಂದು ಲಾಂಗಲ ಪದ್ಧತಿಗೆ ಒಂದು ನೇಗಿಲಿನ ತುದಿ ಆ ಒಂದು ಸೀತೆ ಇರಿಸಿದ್ದಂತಹ ಪೆಟ್ಟಿಗೆಗೆ ಹೋಗಿ ಮುಟ್ಟತ್ತೆ ಆಗದ ಪೆಟ್ಟಿಗೆ ತೆಗೆದು ನೋಡಿದ್ರೆ ಅಲ್ಲೊಂದು ಹೆಣ್ಣು ಶಿಶು ಕಾಣಿಸುತ್ತೆ ಆ ಜನಕ ಮಹಾರಾಜನಿಗೆ ಮಕ್ಕಳಿರ್ಲಿಲ್ಲ ಅವನು ಇಯಮ್ಮೆ ದುಹಿತಾ ಅಂತ ಹೇಳಿ ಆ ಮಗಳನ್ನ ಎತ್ಕೊಳ್ತಾನೆ ಇವಳು ಇನ್ ಮುಂದೆ ನನ್ನ ಮಗಳಾಗ್ಲಿ ಅಂತ ಹೇಳಿಯೇ ಸೀತೆಯನ್ನ ಜನಕ ಮಹಾರಾಜ ಎತ್ಕೊಳ್ತಾನೆ ಅಷ್ಟು ಹೊತ್ತಿಗೆ ಆಕಾಶದಿಂದಲೂ ಕೂಡ ಒಂದು ಆಕಾಶವಾಣಿ ಆಗತ್ತೆ ಇವಳು ಧರ್ಮಬದ್ಧವಾಗಿಯೂ ನಿನ್ನ ಮಗಳೇ ಯಾಕೆ ಅಂದ್ರೆ ಈ ಎಲ್ಲ ಹೊಲ ಏನಿತ್ತಲ್ಲ ಈ ಭೂಮಿ ಏನಿತ್ತು ಅಲ್ಲ ಅದು ಜನಕ ಮಹಾರಾಜನಿಗೆ ಸೇರಿದ್ದಾದ ಕಾರಣ ಜನಕನಿಗೆ ಜನಕನ ಮಗಳೇ ಆಗಿ ಬರ್ತಾಳೆ ಅಂದ್ರೆ ಜನಕ ಎತ್ತಿ ಇಮ್ಮೆ ದುಹಿತ ಭವತ್ತು ಅಂತ ಹಿಂಗೆ ಎತ್ತಿ ಅವಳನ್ನ ನಾನು ಮಗಳಾಗ್ಲಿ ಅಂತ ಹೇಳಿದ ಮಾತ್ರದಿಂದ ಅಲ್ಲದೆ ವಾಸ್ತವಿಕವಾಗಿ ಆ ಭೂ ಪ್ರದೇಶ ಎಲ್ಲವೂ ಕೂಡ ಜನಕನಿಗೆ ಸೇರಿದ್ದಾದ ಕಾರಣ ಅವಳು ಜನಕನಿಗೆ ಲಬ್ಧವಾದಂತಹ ಜನಕನಿಗೆ ಸಿಕ್ಕಂತಹ ಮಗಳಾಗ್ತಾಳೆ ಆ ಲಾಂಗಲ ಪದ್ಧತಿಯಲ್ಲಿ ಸಿಕ್ಕ ಕಾರಣವೇ ಜ ಅವಳು ಸೀತಾ ಸೀತಾ ಎನ್ನುವಂತಹ ಹೆಸರು ಬರುತ್ತೆ ಆಮೇಲೆ ಜನಕನಿಗೆ ಔರಸ ಪುತ್ರಿಯಾಗಿ ಊರ್ಮೇಳ ಹುಟ್ಟತಾಳೆ ಅದಲ್ಲದೆ ಊರ್ಮೇಳೆಗೆ ಒಬ್ಬ ತಮ್ಮ ಇದ್ದ ಅವನು ಭಾನುವ ಂತ ಹೆಸರಿನವನ್ನು ಅವನು ರಾಮಾಯಣದಲ್ಲಿ ಬಹುವಾಗಿ ಖ್ಯಾತಿಯನ್ನು ಕಾಣಿಸ್ ಪಡುವುದಿಲ್ಲ ಆದ್ರೆ ಸೀತೆಯ ಹೆಸರಿನಂತಹ ಒಬ್ಬಳು ಮಗಳಿದ್ದದಂತೂ ಕಂಡು ಬರುತ್ತೆ ಆ ಊರ್ಮಿಳಾ ಅನ್ನುವಂತಹ ಮಗಳು ಔರಸ ಪುತ್ರಿ ಆಗಿದ್ದುದು ಕಂಡು ಬರುತ್ತೆ ಸೀತಾ ಅವನಿಗೆ ಜಮಿ ಅವನ ಭೂಮಿಯಲ್ಲಿ ಸಿಕ್ಕಂತಹ ಮಗಳು ಈ ಸಿಕ್ಕಂತಹ ಮಗಳನ್ನ ಅಯೋ ಕುಮಾರಿಯನ್ನ ಯಾರಿಗೆ ವರ್ಣ ಮಾಡುವುದು ಅಂದ್ರೆ ಯಾರಿಗೆ ವಿವಾಹ ಮಾಡಿಕೊಡುವುದು ಎನ್ನುವಂತಹದ್ದು ಒಂದು ಗಂಭೀರ ಪ್ರಶ್ನೆ ಅವನಿಗೆ ಹುಟ್ಟತ್ತೆ ಯಾರಿಗೆ ಜನಕ ಮಹಾರಾಜನಿಗೆ ಯಾಕೆ ಅಂದ್ರೆ ಆಕೆ ಅಯೋ ನಿಜೆ ಸಾಧಾರಣವಾದ ಯಾವುದೋ ರಾಜಕುಮಾರನಿಗೆ ಅವಳನ್ನ ಮದುವೆ ಮಾಡಿಕೊಡ್ಲಿಕ್ಕೆ ಮನಸ್ಸೊಪ್ಪಲಿಲ್ಲ ಆದ್ದರಿಂದ ಆತ ಅವನ ಅಹ್ ಕುಲಕ್ರಮಾನುಗತವಾಗಿ ಬಂದಿದ್ದಂತಹ ಅವನ ಮಿಥಿ ನೀಮಿ ಎನ್ನುವಂತಹ ಅವನ ಪೂರ್ವಜರಿಂದ ಬಂದಿದ್ದಂತಹ ಒಂದು ಶಿವಧನಸ್ಸನ್ನ ಪಣವಾಗಿ ಇಡ್ತಾನೆ ಆ ಶಿವಧನಸ್ಸನ್ನ ಎತ್ತಿ ಯಾರು ಅದಕ್ಕೆ ಹೆದೆಯೇರಿಸಿ ಇಡ್ ಹೆದೆಯೇರಿಸ್ತಾರೋ ಆ ಅಂತಹವರಿಗೆ ನನ್ನ ಈ ಕುಮಾರಿಯನ್ನ ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಆವತ್ತಿನ ಕಾಲದಲ್ಲಿ ಬಾಲ್ಯ ವಿವಾಹವೋ ವಿವಾಹವೋ ಬಹುಶಃ ಚಾಲ್ತಿಯಲ್ಲಿತ್ತು ಯಾಕೆ ಅಂದ್ರೆ ಸೀತೆ ವಿವಾಹವಾಗುವಾಗ ಅವಳಿಗೆ ಕೇವಲ ಆರು ವರ್ಷ ವಯಸ್ಸು ಅಂತ ಗೊತ್ತಾಗತ್ತೆ ಆದ್ರೆ ಆರು ವರ್ಷ ವಯಸ್ಸಿನ ತನಕನೂ ಸೀತೆಗೆ ವಿವಾಹ ಆಗದೇ ಇದ್ದದ್ದನ್ನ ನೋಡಿ ಜನಕ ನಿರ್ಧನನಾದಂತಹ ಒಬ್ಬ ಅಹ್ ಧನವನ್ನೆಲ್ಲ ಕಳೆದುಕೊಂಡಂತಹ ಒಬ್ಬ ಅಧನನಿಗೆ ಅವನನ್ನು ಹೋಲಿಸ್ಕೊಳ್ತಾನೆ ಅಂದ್ರೆ ಇದ್ದ ಹಣವನ್ನೆಲ್ಲ ಕಳೆದುಕೊಂಡಂತಹ ಒಬ್ಬ ಅಧನನ ತರಹ ಅವನು ಗೋಳಾಡಿದನಂತೆ ಅಯ್ಯೋ ನನ್ ಮಗಳಿಗೆ ಇನ್ನೂ ಮದುವೆ ಆಗ್ಲಿಲ್ವಲ್ಲ ಅಂತ ಆದ್ರೆ ಯಾವಾಗ ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡ್ ಬರ್ತಾರೆ ವಿಶ್ವಾಮಿತ್ರರು ಹೇಳ್ತಾರೆ ಈ ಧನಸ್ಸನ್ನು ಒಮ್ಮೆ ರಾಮ ನೋಡಲಿ ಅಂತ ಅಷ್ಟೇ ಎತ್ತಲಿ ಅಥವಾ ಹೆದೆಯೇರಿಸಲಿ ಅಂತಲ್ಲ ಆ ನೋಡಲಿ ಅಂತ ಹೇಳ್ತಾನೆ ದರ್ಶಯ ಅಷ್ಟೇ ಹೇಳ್ತಾರೆ ಆಗ್ಲಿ ನೋಡು ಅದಕ್ಕೇನಂತೆ ಅಂತ ಐದು ಜನ ದೊಡ್ಡ ದೊಡ್ಡ ಅಹ್ ಪೆಟ್ಟಿಗೆಯಲ್ಲಿ ಇಟ್ಟಂತಹ ಒಂದು ಬಲಿಷ್ಠರಾದ ರಾಜ ರಾಜಭಟರು ಆ ಧನಸ್ಸನ್ನು ತಂದು ಕೊಡ್ತಾರೆ ರಾಮ ಮತ್ತೆ ವಿಶ್ವಾಮಿತ್ರರಪ್ಪಣ ಕೇಳ್ತಾನೆ ಮುಟ್ಟಲಾ ಎತ್ತಲ ಅಂತ ಆಯ್ತು ಅಂತ ಹೇಳಿ ವಿಶ್ವಾಮಿತ್ರರ ಅಪ್ಪಣೆಯೊಂದಿಗೆ ವಿಶ್ವಾಮಿತ್ರರ ಜೊತೆ ಜೊತೆಗೆ ಜನಕ ಕೂಡ ಬಾಡಂ ಅಂದನಂತೆ ಅದನ್ನೂ ಕೂಡ ಅಷ್ಟಷ್ಟು ಸಣ್ಣ ವಿವರಗಳನ್ನು ಕೂಡ ವಾಲ್ಮೀಕಿ ಮಹರ್ಷಿಗಳು ಕಾಣಿಸಿದ್ದಾರೆ ಒಪ್ಪಿದ ಕಾರಣ ಅವನು ಆ ಧನಸ್ಸನ್ನ ಎತ್ತದ ಎತ್ತದ ತಕ್ಷಣ ಶಿವಧನಸ್ಸು ಮುರಿದು ಬಿತ್ತು ಅದಕ್ಕೋಸ್ಕರ ಅದು ಅಲ್ಲಿಗೆ ಆ ಶಿವಧನಸ್ಸಿನ ಮುರಿದ ಶಬ್ದಕ್ಕೆ ಅನೇಕರಲ್ಲಿ ಮೂರ್ಛೆ ತಪ್ಪಿದ್ರಂತೆ ಅಷ್ಟು ಬಲವಾದಂತಹ ದೊಡ್ಡದಾದಂತಹ ಶಬ್ದದೊಂದಿಗೆ ಶಿವಧನಸ್ಸು ಮುರಿದು ಬಿತ್ತು ಆ ಕ್ಷಣಕ್ಕೆ ಸೀತೆಯನ್ನ ಇವನಿಗೆ ಕೊಟ್ಟು ವಿವಾಹ ಮಾಡುವುದು ರಾಮನಿಗೆ ಅನ್ನೋದು ನಿಶ್ಚಯವಾಯ್ತು ನಿಶ್ಚಯವಾದರೂ ಕೂಡ ರಾಮ ಈ ಮಾತಿಗೆ ತಕ್ಷಣ ಕೊಪ್ಪಲಿಲ್ಲ ತನ್ನ ಅಪ್ಪನನ್ನ ಕೇಳ್ಬೇಕು ಅಂದ ಅವನ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳುದು ಕಾಡಿಗೆ ಹೋದಾಗ ಮಾತ್ರ ಕಾಣಿಸುವುದಲ್ಲ ಪ್ರತಿ ಹಂತದಲ್ಲೂ ಕೂಡ ರಾಮ ಪಿತೃವಾಕ್ಯ ಪಾಲಕ ಆದ್ರಿಂದ ತಂದೆಯನ್ನ ಕೇಳ್ತೇನೆ ಅಂದ ತಂದೆ ಅತ್ಯಂತ ಸಂತೋಷದಿಂದ ಒಪ್ಪಿಗೆ ಕೊಟ್ಟ ಅವನ ಜೊತೆ ಅವನ ತಮ್ಮಂದಿರಿಗೆ ಊರ್ಮಿಳೆ ಭರತ ಶತ್ರುಬಳ್ಳೆ ಲಕ್ಷ್ಮಣನಿಗೆ ಶತ್ರುಘ್ನರಿಗೆ ಮಾಂಡವಿ ಮತ್ತೆ ಶ್ರುತಕೀರ್ತಿಯನ್ನ ಕೊಟ್ಟು ವಿವಾಹ ಮಾಡಲಾಯ್ತು ಅಲ್ಲಿಗೆ ಸೀತೆ ಜನಕನ ಆಸ್ಥಾನಕ್ಕೆ ಬಂದಂದ್ರೆ ಜನಕನ ಅರಮನೆಗೆ ಬಂದ್ ಅರಮನೆಯಿಂದ ದಶರಥನ ಅರಮನೆಗೆ ಬರ್ತಾಳೆ ಬಂದವಳು ಹತ್ ಹನ್ನೆರಡು ವರ್ಷಗಳ ಕಾಲ ಆ ಅರಮನೆಯಲ್ಲಿಯೇ ಇರ್ತಾಳೆ ಆ ಅಲ್ಲಿ ಅಲ್ಲಿಗೆ ಅದು ಈ ಜನಕನ ಆಶ್ರ ಜನಕನ ಆಸ್ಥಾನದಿಂದ ಸೀತೆಯ ಆರನೇ ವಯಸ್ಸಿನಲ್ಲಿ ವಿವಾಹವಾದ ನಂತರ ಅವಳು ಹನ್ನೆರಡು ವರ್ಷಗಳ ಕಾಲ ಅರಮನೆಯಲ್ಲಿದ್ದಳು ಎನ್ನುವಂತಹ ಮಾತನ್ನ ಸ್ವತಃ ಸೀತೆಯೇ ಮುಂದೆ ರಾವಣನಿಗೆ ಒಮ್ಮೆ ಮತ್ತೆ ಹನುಮಂತನಿಗೆ ಒಮ್ಮೆ ತಿಳಿಸ್ತಾಳೆ ಆದ್ರಿಂದ ಗೊತ್ತಾಗತ್ತೆ ಸೀತೆಗೆ ವನವಾಸಕ್ಕೆ ಹೋಗುವಾಗ ಸೀತೆಯ ವಯಸ್ಸು ಆ ಹದಿನಾರು ವರ್ಷ ಅಂತ ಅಹ್ ಅಲ್ಲ ಆರು ಹನ್ನೆರಡು ಹದಿನೆಂಟು ವರ್ಷ ವಯಸ್ಸಾಗಿರತ್ತೆ ಸೀತೆಗೆ ಗೊತ್ತಾಗತ್ತೆ ಅಲ್ಲಿಗೆ ರಾಮ ಪಂಚವಿಂಶಕಃ ಅಂತ ಸೀತೇನೆ ಹೇಳಿರ್ತಾಳೆ ಅಂದ್ರೆ ರಾಮನಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿರುತ್ತೆ ಸೀತೆ ಶ್ರಮ ಆ ಜನಕ ಮಹಾರಾಜನ ಅರಮನೆಯಿಂದ ದಶರಥನ ಅರಮನೆಗೆ ಬಂದು ಹನ್ನೆರಡು ವರ್ಷಗಳ ಕಾಲ ರಾಮನೊಂದಿಗೆ ಸುಖವಾಗಿ ಇದ್ದು ಕೊನೆಗೆ ಯಾವಾಗ ಕೈಕೇಯಿ ಅವನನ್ನ ಕಾಡಿಗಟ್ಟುವಂತಹ ನಿರ್ಧಾರ ಮಾಡ್ತಾಳಲ್ಲ ಅವನ ಪಟ್ಟಾಭಿಷೇಕವನ್ನು ಮುರಿದು ಕಾಡಿಗೆ ಕಳಿಸ್ಬೇಕು ಅಂತ ಯಾವಾಗ ನಿರ್ಧಾರ ಮಾಡ್ತಾಳೆ ಆ ವಿಷಯವನ್ನ ಕೇಳಿದಂತಹ ಸೀತೆ ಸ್ವಲ್ಪ ಕೂಡ ಕ್ರುದ್ಧಳಾಗುವುದಿಲ್ಲ ಅವಳಿಗೆ ಒಂದೇ ಆಸೆ ಇರೋದು ರಾಮ ಇಲ್ಲಿರ್ತಾನೋ ತಾನಲ್ಲಿರ್ಬೇಕು ಅಂತ ರಾಮನ ಜೊತೆ ಕಾಡಿಗೆ ಹೋಗ್ಲಿಕ್ಕೆ ತುದಿಗಾಲಲ್ಲಿ ನಿಲ್ತಾಳೆ ಅವಳು ಆದ್ರೆ ರಾಮ ಹೇಳ್ತಾನೆ ಅದು ತುಂಬಾ ಘೋರಾರಣ್ಯ ಅಲ್ಲಿ ಹಾವು ಚೇಳುಗಳ ಭಯ ಇದೆ ನೀನು ಆ ಆಸ್ಥಾನದಲ್ಲಿ ಅರಮನೆಯಲ್ಲಿ ಬೆಳೆದಂತಹ ಸುಕುಮಾರಿಯಾದಂತಹ ಹೆಣ್ಣು ನಿನ್ನನ್ನು ನಾನು ಅಲ್ಲಿ ಕರ್ಕೊಂಡು ಹೋಗಲಾರೆ ಅಂತ ಆಗ ಸೀತೆ ಪರುಷ ವಾಕ್ಯಗಳನ್ನ ಆಡ್ತಾಳೆ ಇದೊಂದು ಸ್ವಲ್ಪ ಆಶ್ಚರ್ಯಕರವಾದಂತಹ ವಿಷಯ ಆದರೂ ಸೀತೆಯ ಆ ವ್ಯಕ್ತಿತ್ವದಲ್ಲಿ ಈ ಕಾಠಿಣ್ಯ ಇತ್ತು ಇದು ಒಂದೇ ಸಾರಿ ಕಾಣಿಸುದಲ್ಲ ಇನ್ನೂ ಎರಡ್ ಮೂರು ಕಡೆಯಲ್ಲಿ ಆ ಸೀತೆಯ ಪರುಷ ವಾಕ್ಯಗಳು ಅಂದ್ರೆ ಸಿಟ್ಟುಕೊಂಡಂತಹ ನುಡಿಗಳನ್ನು ಕಾಣಿಸ್ಲಿಕ್ ಸಾಧ್ಯ ಇದೆ ಅಲ್ಲಿಯವರೆಗೆ ಅವಳೇ ಹೇಳ್ತ ಅಲ್ಲಿಯವರೆಗೆ ಒಂದೇ ಒಂದು ದಿನವೂ ಕೂಡ ದಶರಥನ ಆಸ್ಥಾನದಲ್ಲಿ ಕಣ್ಣೀರನ್ನೇ ಕಾಣದಿದ್ದ ಸೀತೆ ಒಂದು ದಿನ ಕೂಡ ಅವಳು ಅಟ್ಟಿರ್ಲಿಲ್ವಂತೆ ಯಾಕೆಂದ್ರೆ ಅವಳುವಂತಹ ಪ್ರಸಂಗವೇ ಅವಳಿಗೆ ಬಂದಿರ್ಲಿಲ್ಲ ಒಂದ ದಿನವೂ ಅಳದ ಸೀತೆ ಅವತ್ತು ಕಣ್ಣೀರ್ ಹಾಕದ್ಲು ಅವತ್ ಯಾಕೆ ಅತ್ಲು ಕಾಡಿಗೆ ಹೋಗ್ಬೇಕು ಅನ್ನುವಂತಹ ದುಃಖದಿಂದಲ್ಲ ಬದಲಾಗಿ ರಾಮ ತನ್ನನ್ನು ಬಿಟ್ಟು ಹೋಗ್ತಾನೆ ಅನ್ನುವಂತಹ ದುಃಖದಿಂದ ಅದಲ್ಲದೆ ಅವಳಿಗೆ ವಿವಾಹ ಮಾಡಿ ಕೊಡ್ತಾನೆ ಜನಕ ಹೇಳಿದ್ದ ಇಯಂ ಸೀತಾ ಮಮಸುತ ಸಹಧರ್ಮಚರಿ ತವ ಅಂತ ಹೇಳಿ ಕೈಯಲ್ಲಿ ಇಟ್ಟುಕೊಟ್ಟಿದ್ದ ತನ್ ನಿನ್ನ ಸಹಧರ್ಮಚರಿ ಅಂತ ಹೇಳಿ ರಾಮನಿಗೆ ಕೊಟ್ಟಂತಹ ಸೀತೆ ಆಕೆ ಈಗ ತನ್ನ ಸಹಧರ್ಮಚಾರಿತ್ವವನ್ನ ಬಿಟ್ಟು ಆಕೆ ಅಹ್ ರಮನೆಯಲ್ಲಿ ಉಳಿದು ಸಾಧಿಸಬೇಕಾದ್ದೇನಿದೆ ಅನ್ನುವಂತಹದ್ದು ಸೀತೆಯದು ಎಲ್ಲಿ ರಾಮ ಇರ್ತಾನೋ ಅಲ್ಲಿ ನಾನಿರ್ತೇನೆ ಅಷ್ಟೇ ಆದ್ರೆ ರಾಮ ಹೇಳ್ತಾನೆ ಬೇಡ ನಿನ್ನನ್ನು ರಕ್ಷಿಸ್ಕೊಳ್ಲಿಕ್ ನಾನು ಕಷ್ಟ ಆಗ್ಬಹುದು ನೀನು ಸುಕುಮಾರಿ ಇದ್ದೀಯ ನೀನ್ ಅರಮನೆಯಲ್ಲಿ ಬೆಳೆದವಳು ಅರಮನೆಯಲ್ಲಿಯೇ ಇರು ಅಂತ ಆಗ ಸೀತೆಯ ಪುರುಷ ವಾಕ್ಯ ಹೇಗಿದೆ ಗೊತ್ತಾ ಅವಳು ಹೇಳ್ತಾಳೆ ಜನಕ ಮಹಾರಾಜ ಬಹುಶಃ ಯಾವುದೋ ಹೆಣ್ಣಿಗ್ ನನ್ ಮದ್ವೆ ಮಾಡ್ಕೊಟ್ಟ ಅಂತ ಅಂದ್ಕೊಳ್ಬಹುದು ನೀನ್ ನನ್ನ ಕರ್ಕೊಂಡು ಹೋಗದ ಇದ್ರೆ ನೀನು ನನ್ ಗಂಡ ಅಲ್ವಾ ಪೌರುಷ ಇದ್ದಿದ್ದಕ್ಕಾಗಿ ನೀನ್ ನನ್ನನ್ನ ಎಲ್ಲಿಯೂ ಕೂಡ ರಕ್ಷಣೆ ಮಾಡ್ಕೊಳ್ಬಲ್ಲೆ ಆ ಸಾಮರ್ಥ್ಯ ನಿನಗಿದೆ ಆದ್ರಿಂದ ನೀನ್ ನನ್ನನ್ನ ಕಾಡಿಗೂ ಕೂಡ ಕರ್ಕೊಂಡ್ ಹೋಗ್ಲೇಬೇಕು ಅಂತ ನಿಲ್ತಾಳೆ ಅವಳಿಗೆ ಅದು ಆ ಪೌರುಷ ವಾಕ್ಯವನ್ನ ಮಾತನಾಡಿದ ಕಾರಣ ಎಲ್ಲಾದರೂ ರಾಮತ್ನನ್ನು ಬಿಟ್ಟು ಹೋಗಿ ಅನ್ನೋದಷ್ಟೇ ಅದಲ್ಲದೆ ಬೇರೆ ಅಲ್ಲ ಆದ್ರೂ ಕೂಡ ಅವಳ ಆ ಮಾತಿದೆ ಅಂದ್ರೆ ಸ್ವಲ್ಪ ಆ ಅಹ್ ಏನಂದ್ರೆ ಅಹ್ ವಿಶಿಷ್ಟವಾಗಿ ಕೇಳ್ಸತ್ತೆ ಯಾಕೆಂದ್ರೆ ಸೀತೆ ಆಕೆ ಸೌಮ್ಯ ಸೌಮ್ಯ ತರಾನನ ಅಂತಾನೆ ವಾಲ್ಮೀಕಿಗಳು ಒಂದು ನೂರು ಸಾರಿಯಾದ್ರೂ ರಾಮಾಯಣದಲ್ಲಿ ಬರ್ದಿದ್ದಾರೆ ಅವಳು ಅಷ್ಟು ಸೌಮ್ಯಳು ಅವಳಷ್ಟು ಅಹ್ ಸುಮುಖಳು ಅಷ್ಟು ಸೌಮ್ಯ ತರಾನನ ಅಷ್ಟು ಮುಖ ಅಲ್ಲ ಅಷ್ಟು ಮುಗ್ಧವಾದಂತಹ ಮುಖದವಳು ಅಂತವಳು ಅಂತಹ ಸೀತೆ ರಾಮನನ್ನ ಬಿಟ್ಟು ಇರ್ಲಿಕ್ ಅಂಜಿ ಆತರಿಂದ ಇಂತಹ ಮಾ ಮಾತುಗಳನ್ನ ಕಂಡು ಬರುತ್ತೆ ಆಮೇಲೆ ರಾಮ ಎಷ್ಟು ಹೇಳಿದ್ರು ಎಷ್ಟು ಸಮಾಧಾನ ಮಾಡಿದ್ರು ನೆಲಕ್ಕೆ ಬಿದ್ದು ಅತ್ಲಂತೆ ಸಿಗುತ್ತೆ ಅದೇ ಮೊದಲನೇ ಬಾರಿಗೆ ಅವಳು ಅತ್ತಿದ್ದನ್ನು ನೋಡಿ ರಾಮ ಹೇಳ್ತಾ ನಿನ್ನ ಅಳುವನ್ನ ನಾನು ನೋಡ್ಲಾರೆ ಹೋಗ್ತೀನಿ ಏನಾದ್ರೂ ಮಾಡ್ಕೊಳ್ತೀನಿ ನೀನ್ ಅಳುಬೇಡ ಅಳುವುದನ್ನು ನೋಡಲಾರೆ ಅಂತ ಹೇಳಿ ರಾಮ ಆಯ್ತು ಅಂತ ಅವಳಿಗೆ ಒಪ್ಪದ ಒಪ್ಪದ ಒಪ್ಪಿ ಆ ನಿನ್ನ ಎಲ್ಲ ಬಂಗಾರ ಒಡವೆ ಮತ್ತೆ ಉತ್ತಮವಾದಂತಹ ಆಭರಣ ಸುವಸ್ತು ಏನನ್ನ ಜನಕ ಮಹಾರಾಜ ಕೊಟ್ಟಿದ್ದನಲ್ಲ ಅದನ್ನೆಲ್ಲವನ್ನು ನೀನ್ ದಾನ ಮಾಡು ಬ್ರಾಹ್ಮಣರಿಗೆ ಅಂತ ಆಕೆ ಅತ್ಯಂತ ಸಂತೋಷದಿಂದ ದಾನ ಮಾಡ್ಲು ಅದನ್ನ ಈ ಹೆಣ್ಮಕ್ಳು ಸಾಮಾನ್ಯವಾಗಿ ಅವರ ಸೀರೆ ಒಡವೆ ವಸ್ತ್ರಗಳನ್ನ ದಾನ ಮಾಡುದಲ್ಲ ಭಾರಿ ಜಾಗರೂಕತೆಯಿಂದ ಕಾಪಾಡ್ಕೊಳ್ತಾರೆ ಅದ್ರ ಜೊತೆಗೆ ಅದ್ ಯಾವ್ದು ಕಾಣಿಸ್ಲಿಲ್ಲ ಆ ಹೊತ್ತಿನಲ್ಲಿ ರಾಮನ ಜೊತೆ ಇರ್ಬೇಕಾಗಿದೆ ಎಲ್ಲವನ್ನು ದಾನ ಮಾಡಿ ಹೊರಡ್ಬೇಕಾಗಿದೆ ಅಷ್ಟೇ ಅವಳಿಗೆ ಕಾಣಿಸಿತ್ತು ಎಲ್ಲ ಸ ವಸ್ತುಗಳನ್ನೆಲ್ಲ ದಾನ ಮಾಡ್ಲಿಕ್ಕೆ ಅನುಕ್ಷಣ ಶುರು ಮಾಡಿದ್ಲು ಇನ್ನೊಂದು ಘಟ್ಟ ಬಂದು ನಿಲ್ಲುವಂತಹದ್ದು ಆ ಈ ಸಭೆಯಲ್ಲಿ ಬಂದು ರಾಮ ಒಪ್ಪಿಗೆ ಕೇಳಲಿಕ್ಕೆ ಬರ್ತಾನೆ ನಾನು ಸೀತೆಯೊಡನೆ ಲಕ್ಷ್ಮಣ ಸೀತೆ ಮತ್ತೆ ಲಕ್ಷ್ಮಣನೊಡನೆ ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳಿ ಅಪ್ಪನಿಗೆ ಒಪ್ಪಿಗೆ ಕೇಳಲಿಕ್ಕೆ ಬರ್ತಾನೆ ಆಗ ಅಹ್ ಇದೊಂದು ಸಂದರ್ಭ ತುಂಬಾ ಗಮನಿಸದಿದ್ದು ಅಥವಾ ನಾನು ಓದಿರ್ಲಿಲ್ವೋ ನನಗೆ ಗೊತ್ತಿಲ್ಲ ಆ ನಾರು ನೋಡುವಂತಹ ಪ್ರಸಂಗ ಬರುತ್ತೆ ಅವಾಗ ರಾಮನೇ ಸೀತೆಗೆ ನಾರು ಮಡಿಯನ್ನು ಹುಟ್ಟ ಅಭ್ಯಾಸವೇ ಇಲ್ಲ ನಾರು ಮಡಿ ಹಿಡ್ಕೊಂಡು ರಾಮನ ಮುಖವನ್ನು ನೋಡ್ತಾಳೆ ಆಗ ರಾಮ ತಾನೇ ಉಡ್ಸ್ಕೊಡ್ತಾನೆ ಆ ಎಲ್ಲ ಪ್ರಸಂಗಗಳು ಸ್ವಲ್ಪ ಪ್ರಸಿದ್ಧವೇ ರಾಮ ಉಡ್ಸ್ಕೊಡ್ತಾನೆ ಆದ್ರೆ ವಸಿಷ್ಠರು ಮತ್ತೆ ದಶರಥ ಅದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ ಕೈಕೇಯಿ ಹೇಳಿದ್ದು ರಾಮನಿಗೆ ನಾರುಮಡಿ ಉಟ್ಟು ಕಾಡಿಗೆ ಹೋಗು ಅಂತ ಹೇಳಿದ್ದು ರಾಮನಿಗೆ ಹೊರತು ನಿನಗಲ್ಲ ನೀನು ನಾರು ಮಡಿ ಅವಶ್ಯಕತೆಯೇ ಇಲ್ಲ ನೀನು ಪಟ್ಟೆ ಪೀತಾಂಬರವನ್ನುಟ್ಟೆ ಹೋಗ್ಬೇಕು ಅಂತ ಹೇಳಿ ದಶರಥ ಹಠ ಹಿಡಿದು ಕೂರ್ತಾನೆ ಆಮೇಲೆ ಪುನಃ ಸೀತೆ ಅವನ ನಾರು ಮಡಿಯನ್ನ ತೆರೆಸಿ ಪಟ್ಟೆ ಪೀತಾಂಬರವನ್ನೇ ಉಟ್ಕೊಂಡೆ ಕಾಡಿಗೆ ಹೊರಡ್ತಾಳೆ ಅನ್ನುವಂತಹದ್ದು ಒಂದು ಆದ್ರೆ ಆಕೆ ಕಾಡಿಗೆ ಹೊರಡುವಂತಹದ್ದು ದಶರಥನಿಗಾಗಲಿ ವಸಿಷ್ಠರಿಗಾಗಲಿ ಕೌಸಲ್ಯಗಾಗಲಿ ಅಥವಾ ಸುಮಿತ್ರಗೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ ಎಲ್ಲಿಯ ತನಕ ವಸಿಷ್ಠರು ಮಾತಾಡ್ತಾರೆ ಅಂದ್ರೆ ಅಹ್ ಇದೇ ಪ್ರಸಂಗ ನಾನು ನೀ ರಾಮನನ್ನ ಬೇಕಿದ್ರೆ ಕಳ್ಸ್ಕೊಡ್ತೇನೆ ರಾಮ ಹೋಗ್ಲಿ ಕಾಡಿಗೆ ರಾಮನ ಜಾಗದಲ್ಲಿ ಸೀತೆಯನ್ನ ನಿಲ್ಲಿಸ್ತೇನೆ ಸೀತೆಯನ್ನ ಎದುರುಗಿಟ್ಕೊಂಡು ನಾನು ರಾಜ್ಯಭಾರ ಮಾಡ್ತೇನೆ ಅಂತ ಅಂತ ವಸಿಷ್ಠರ ಮಾತು ರಾಮನನ್ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತು ಯಾವತ್ತು ಅವನು ಈಗ ವನವಾಸಕ್ಕೆ ಹೊರಡುವಂತಹ ಇದೇ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕಾಗಿತ್ತೋ ಅಂತಹ ಅವಳು ಅರ್ಧ ಅಲ್ವಾ ಹೆಂಡತಿ ಅಂದ್ರೆ ಅರ್ಧಾಂಗೀಗ ಅಂದ್ರೆ ಬರ್ತುಹು ಅರ್ಧ ಸಾ ಭವತಿ ಇತ್ಯತಃ ಆ ಗಂಡ ಕಾಡಿಗೆ ಹೋದ್ರು ಸಹಿತ ಹೆಂಡತಿಯನ್ನ ಪೀಠದಲ್ಲಿಟ್ಕೊಂಡು ಹೆಂಡತಿಯನ್ನ ಸಭೆಯಲ್ಲಿ ಇಟ್ಕೊಂಡು ಅವಳನ್ನ ಅಹ್ ಮಾಡಿ ಅವಳನ್ನ ಆಧಾರವಾಗಿ ಇಟ್ಕೊಂಡು ರಜೆ ಮಾಡಿಸ್ತೇನೆ ಅಂತ ವಸಿಷ್ಠರು ಮಾತಿದೆ ಅಂದ್ರೆ ಮಕ್ಕಳಿಗೆ ಆ ಕಾಲದಲ್ಲಿ ಎಷ್ಟು ಗೌರವ ಇತ್ತು ಅಥವಾ ತರಹ ಸಾಧ್ವಿಮಣಿಯಾದಂತಹ ಸೀತೆಯ ಶಕ್ತಿಯಾದರೂ ಎಂತಹದ್ದು ಅತ್ಯಪೂರ್ವ ಅತ್ಯಪೂರ್ವ ಇಂತಹ ವಾಕ್ಯಗಳು ಆದ್ರೆ ದಶರಥ ಕೂಡ ಇದಕ್ಕೆ ತುಂಬಾ ಆಸೆಯೊಂದಿತ್ತ ಒಪ್ಲಿಲ್ಲ ರಾಮನು ಒಪ್ಲಿಲ್ಲ ಸೀತೆ ಕೂಡ ಒಪ್ಲಿಲ್ಲ ಯಾಕೆ ಅಂದ್ರೆ ಬಿಟ್ಟು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಸೀತೆಯನ್ನ ರಾಜ್ಯಭಾರ ಮಾಡ್ಕೊಂಡ್ಮೇಲೆ ಮತ್ತೇನು ಬಂತು ರಾಮನಿಗೆ ರಾಮನೂ ಈ ಕೆಲಸಕ್ಕೆ ಒಪ್ಪಲಿಲ್ಲ ಆದ್ರಿಂದ ಅವನು ನಾರ ಅಡಿಯನ್ನ ರಾಮ ಉಟ್ಕೊಂಡ ಸೀತೆಗೆ ಪಟ್ಟೆಪೀತಾಂಬರವನ್ನು ಇಡಿಸಿದ್ರು ದಶರಥ ಹೇಳ್ತಾನೆ ತನ್ನ ಅನುಕ್ಷಣವಾಗಿ ತನ್ನ ಕೋಶಾಧ್ಯಕ್ಷರಿಗೆ ಇನ್ನು ಹದಿನಾಲ್ಕು ವರ್ಷಗಳ ಕಾಲ ಸೀತೆ ಅರಣ್ಯದಲ್ಲಿರುವುದಾದರೆ ಸೀತೆಗೆ ಹದಿನಾಲ್ಕು ವರ್ಷ ಕಾಲ ಬೇಕಾಗುವಂತಹ ಪಟ್ಟೆ ಪೀತಾಂಬರ ಒಡವೆ ವಸ್ತ್ರ ಎಲ್ಲವನ್ನೂ ಕೊಟ್ಟು ಕಳಿಸುವಂತ ಸೀತೆ ನಾರ್ಮಡಿ ಉಟ್ಕೊಂಡು ಆಮೇಲೆ ಹೋಗ್ಲಿಲ್ಲ ಬದಲಾಗಿ ಅವಕೆ ಮಹಾರಾಣಿಯ ಹಾಗೆಯೇ ಹೋದ್ಲು ಕಾಡಿಗೂ ಕೂಡ ಅವಳ ಅವಳು ಸಾಕ್ಷಾತ್ ಲಕ್ಷ್ಮೀದೇವಿ ಅದೆಲ್ಲ ಒತ್ತಟ್ಟಿಗಿದ್ರೂ ಕೂಡ ಇದನ್ನ ಇತಿಹಾಸವಾಗಿ ನೋಡುವುದಾದ್ರೂ ಆ ಮಹಾತಾಯಿ ಆಕೆ ಆಕೆಯ ಆಕೆ ಸ್ವತಃ ಆಕೆಯ ಚಾರಿತ್ರ್ಯದಿಂದಲೇ ಶುದ್ಧಳು ಅವಳು ಜನಕ ಮಹಾರಾಜನ ಮಗಳಾಗಿದ್ರಿಂದಲೋ ದಶರಥನ ಸೊಸೆಯಾಗಿದ್ರಿಂದಲೋ ಅಥವಾ ರಾಮನ ಪತ್ನಿ ಆಗಿದ್ರಿಂದಲೋ ಅಲ್ಲ ಸ್ವತಃ ಆಕೆಯ ಚಾರಿತ್ರ್ಯವೇ ಸ್ವತಃ ಆಕೆಯ ಅಹ್ ನಿಲುವೆ ಏನಿತ್ತಲ್ಲ ಅದು ಭಾರತೀಯ ನಾರಿಯರಿಗೆ ಆದರ್ಶಭೂತವಾದಂತಹದ್ದು ಪಟ್ಟ ಉಟ್ಟುಕೊಂಡು ಕಾಡಿಗೆ ಹೋದಂತಹ ಸೀತೆ ಇನ್ನೊಮ್ಮೆ ಕಾಣಿಸಿಕೊಳ್ಳುವುದು ನಮಗೆ ಅತ್ರಿ ಅನಸೂಯೇ ಆಶ್ರಮದಲ್ಲಿ ಅತ್ರಿ ಅನಸೂಯರ ಆಶ್ರಮಕ್ಕೆ ರಾಮ ತಂಗಲಿಕ್ಕೆ ಹೋಗ್ತಾನೆ ಆಗ ಒಂದು ಆ ಅನಸೂಯ ಮಹಾಮಾತೆ ಆಕೆ ಅತ್ಯಂತ ವೃದ್ಧಳಾದಂತಹ ಕೃಶಳಾದ ಕೂದಲೆಲ್ಲ ಬಿಳಿಯಾಗಿ ಫಲಿತ ಮುಂಡ ಫಲಿತ ಆಕೆ ಆ ಸೀತೆಯಲ್ಲಿ ಅತ್ಯಂತ ಅನುರಾಗವನ್ನಿಟ್ಟ ಆಕೆಯನ್ನ ಆಧರಿಸ್ತಾಳೆ ಉಪಚರಿಸ್ತಾಳೆ ಒಂದ್ ಮಾತ್ ಕೇಳ್ತಾಳೆ ಸೀತೆಯಲ್ಲಿ ನೀನು ರಾಮನಿಗೆ ಸ್ವಯಂವರದಲ್ಲಿ ವೀರಪಣವಾಗಿ ಲಭಿಸಿದೆಯಾ ಅಂತ ಕೇಳಿ ಆ ಕಥೆಯನ್ನ ನೀನೇ ಹೇಳ್ತೀಯಾ ಅಂತ ಸೀತೆ ಸ್ವಭಾವ ಅಲ್ಲಿಂದ ಇಲ್ಲಿಗೂ ಕಾಣಿಸೋದು ಏನಂದ್ರೆ ಸ್ವಲ್ಪ ವಾಚಾಳಿ ಆಕೆ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ ಈ ಅದ್ ಶುರು ಮಾಡದ್ಲು ತನ್ನ ಕಥೆಯನ್ನು ಹೇಳ್ಕೊಳ್ಳೋದು ಅಂದ್ರೆ ಅವಳಿಗೆ ಭಾರಿ ಇಷ್ಟ ಮತ್ತೆ ಶುರು ಮಾಡ್ಕೊಂಡ್ಲು ಹೌದು ನನ್ಗೆ ಹೀಗೆ ಹೀಗೆ ವೀರಪಣವಾಗಿ ಲಭಿಸಿದ್ದು ನನ್ನ ಅಪ್ಪನಿಗೆ ನಾನು ಅಹ್ ಜನಕ ಮಹಾರಾಜನಿಗೆ ಭೂಮಿಯಲ್ಲಿ ದೊರೆತಂತಹ ಹೆಣ್ಮಗಳು ಆದ್ರಿಂದ ಸಾಮಾನ್ಯರಿಗೆ ನನ್ನ ಅಪ್ಪನಿಗೆ ಕೊಡ್ಲಿಕ್ಕೆ ಮನಸ್ಸಿರ್ಲಿಲ್ಲ ಆದ್ರಿಂದ ಶಿವಧನಸ್ಸನ್ನ ಪಣವಾಗಿ ಇಟ್ಟ ಆ ವೀರ ಪಣವಾಗಿ ಲಭಿಸಿದಂತಹ ಅವಳು ನಾನು ರಾಮ ಬಿಲ್ ನನ್ನ ಮುರಿದಿದ್ದ ಎನ್ನುವಂತಹ ಕಥೆಯನ್ನ ಹೇಳ್ತಾಳೆ ಆ ಕಥೆಯನ್ನ ಕೇಳಿ ಅನಸೂಯೆಗೆ ತುಂಬಾ ಸಂತೋಷ ಆಗತ್ತೆ ಎಷ್ಟು ಸಂತೋಷ ಆಗತ್ತೆ ಅಂದ್ರೆ ನಾನು ಅನೇಕ ತಪಸ್ಸನ್ನು ಮಾಡಿದೀನಿ ತುಂಬಾ ತಪಸ್ಸಿನ ಬಲ ಇದೆ ನನ್ನ ಹತ್ರ ಆ ತಪಸ್ಸಿನಿಂದ ನಿನಗೆ ನಿನಗೆ ಇಚ್ಛೆ ಇರುವಂತಹ ನಿನಗೆ ಏನ್ ಬೇಕು ಹೇಳು ಅದನ್ನು ನಾನ್ ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಒಂದು ವರಕ್ಕೆ ಆಹ್ವಾನ ಕೊಡ್ತಾಳೆ ಅತ್ ಅನಸೂಯ ಆಗ ಸೀತಾ ಹೇಳ್ತಾಳೆ ಕೃತಂ ನೀನೀಗ್ ಹೇಳಲ್ಲ ಅಷ್ಟೇ ಸಾಕು ಕೃತಮ್ ಎನ್ನುವಂತಹ ವಾಕ್ಯದ ಶಬ್ದದ ಅರ್ಥ ಇಷ್ಟು ನನಗೆ ನೀನೀಗ್ ಹೇಳಿದ್ದೇ ಹೆಚ್ಚು ಇನ್ನು ಏನೂ ಬೇಡ ಅಂದ್ರೆ ನಿನ್ನಿಂದ ವರವನ್ನ ನಾನ್ ಅಪೇಕ್ಷೆ ಮಾಡುದಿಲ್ಲ ಬದಲಾಗಿ ನೀ ನನ್ಗೆ ಹೀಗೆ ಆಹ್ವಾನ ಕೊಟ್ಟಿಯಲ್ಲ ಹೀಗೊಂದು ಕೇಳ್ದಿಯಲ್ಲ ಅದೇ ಸಾಕು ನನ್ಗೆ ಅಂತ ಹೇಳಿ ಆಕೆ ಅಷ್ಟನ್ನೇ ಒಪ್ತಾಳೆ ಹೊರತು ಬೇರೆ ಏನೂ ವರವನ್ನ ಆಕೆ ಕೇಳುದಿಲ್ಲ ಆದ್ರೂ ಅದಸ ಒಂದು ಮಣಿಹಾರವನ್ನ ಕೊಟ್ಟಿದ್ದು ಅದ ಅದು ದೇವಲೋಕದ ಹಾರವನ್ನ ಆಕೆಯ ಕೊರಳಲ್ಲಿ ಹಾಕಿದ್ದು ಅದೆಲ್ಲ ಆ ಕಥೆಗಳುಂಟು ಆದ್ರೆ ಆಕೆ ಏನು ಕೇಳುದಿಲ್ಲ ಸೀತೆ ಯಾಕೆ ಕೃತಂ ಅಂತ ಹೇಳಿದ್ಲು ಅನ್ನೋದಕ್ಕೂ ಕೂಡ ಒಂದು ಎಷ್ಟು ಅರ್ಥವನ್ನು ಕಾಣಿಸಬಹುದು ಅಂದ್ರೆ ಆಕೆ ರಾಮನಲ್ಲಿ ಮನಸ್ಸಿಟ್ಟವಳು ರಾಮ ಏನ್ ಕೇಳ್ತಾನೋ ರಾಮ ಹೇಗಿರ್ತಾನೋ ಹಾಗೆ ಅವನ ಸಹ ರಾಮನೇ ಬೇಡ ಅಂತ ಹೇಳ್ದವದ್ದನ್ನ ನಾನ್ ಯಾಕೆ ಕೇಳಲಿ ಅಥವಾ ರಾಮನನ್ನು ಕೊಡಿಸದೇ ಇರುವಂತಹದ್ದು ಅಥವಾ ಬೇರೆಯವರು ಕೊಡುವಂತಹದ್ದಾದ್ರೂ ತನ್ನಲ್ಲೇನಿದೆ ಆದ್ರಿಂದ ನಾನೀಗ ಕೇಳ್ತಾಳೆ ಅಂತ ನಾನ್ ಬೇಕಾಗಿದ್ದನ್ನ ಆರಿಸಿಕೊಳ್ಳುವುದರಲ್ಲಿ ಯಾವುದೇ ಇಲ್ಲ ಅಂತ ಭಾವಿಸಿದಂತಹ ಸೀತೆ ಕೃತಂ ಅಂತ ಹೇಳುವಷ್ಟರಲ್ಲೇ ಮುಗಿಸ್ತಾಳೆ ಏನನ್ನೂ ಕೂಡ ಅಪೇಕ್ಷೆ ಪಡುವುದಿಲ್ಲ ಆಮೇಲೆ ಸೀತೆ ಇನ್ನು ಮುಂದೆ ಕಂಡು ಬರುವುದು ಮತ್ತೆ ಜನಸ್ಥಾನದಲ್ಲಿ ಅಹ್ ರಾ ಮಾರೀಚ ಒಂದು ಮಾಯಾ ಜಿಂಕೆಯನ್ನ ರೂಪ ಧರಿಸ್ಕೊಂಡು ಬರ್ತಾನಲ್ಲ ಆವಾಗ ಮಾರೀಚ ಈ ಶೋರ್ಪನಖಿಯ ನಖವನ್ ಮೂಗನ್ನ ಕತ್ತರಿಸಿದ್ದು ಮತ್ತೆ ಹೋಗಿ ಅವಳಲ್ಲಿ ಅಹ್ ತನ್ನ ಅಣ್ಣನಲ್ಲಿ ದೂರು ಕೊಟ್ಟಿದ್ದು ಅದರಿಂದ ಮಾರೀಚಾದಿಗಳ ಜಾರೀಚ ಮಾರೀಚಾದಿಗಳು ರಾಮನನ್ನು ಸಂಹರಿಸ್ಲಿಕ್ಕೆ ಅಂತ ಬಂದಿದ್ದು ಆ ರಾವಣನಿಗೆ ತಂಗಿಯ ಅಹ್ ತಂಗಿಯ ಮೇಲಿನ ಪ್ರೀತಿ ಾಗಿ ಇದಲ್ಲಾಗಿ ಗೊತ್ತಿದೆ ಆದ್ರಿಂದ ರಾವಣನಿಗೆ ಏನಾಗಿತ್ತು ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ಬೇಕಾದಂತಹ ಒಂದು ಅನಿವಾರ್ಯತೆ ಇತ್ತ ಅನಿವಾರ್ಯತೆ ಅಲ್ಲ ಅಥವಾ ದುರುಳ ಹುಟ್ಟು ದುರುಳ ಹುಟ್ಟು ಪಾಣ್ಬ ಅಷ್ಟೇ ಆದ್ರಿಂದ ಏನ್ ಮಾಡ್ದ ಸೀತೆಯ ಸಮೀಪಕ್ಕೆ ಬರಬೇಕಾದಂತಹ ಒಂದು ಅವಶ್ಯಕತೆಯನ್ನು ಅನಿವಾರ್ಯತೆಯನ್ನು ಹುಟ್ಟುಕೊಂಡು ಮಾರೀಚನಿಂದ ಮಾಯಾಜಿಂಕೆಯ ರೂಪವನ್ನು ಧರಿಸಿಕೊಂಡು ಬರುವ ಹಾಗೆ ಮಾಡ್ದ ಮಾರೀಚನ ಮಾಯಾಜಿಂಕೆಯ ರೂಪ ಎಷ್ಟು ಚಂದ ಇತ್ತು ಅಂದ್ರೆ ನಾವು ಮಾಯಾಮೃಗ ಇತ್ಯಾದಿ ಶಬ್ದಗಳಲ್ಲಿ ಕೇಳ್ಪಟ್ಟಿದ್ದಷ್ಟೇ ಬಿಟ್ರೆ ಆ ಮಾಯಾಮೃಗದ ನೈಜ ವರ್ಣನೆ ಹೇಗಿತ್ತು ಅಂತ ವಾಲ್ಮೀಕಿಗಳು ಅತ್ಯಂತ ಸುಂದರವಾಗಿ ಬೈ ಬರೀತಾರೆ ಅದನ್ನ ಅದನ್ನು ನೋಡಿ ರಾಮನಂತಹ ರಾಮನಿಗೂ ಆಸೆ ಆಯ್ತಂತೆ ರಾಮನಂತಹವನಿಗೂ ಆಸೆ ಆಯ್ತು ಅಂದ್ರೆ ಇನ್ನು ಸೀತೆ ಕಥೆ ಏನು ಅದರ ಮುತ್ತು ಹವಳಗಳು ಕೋದಂತಹ ಮೈ ಅದರ ರತ್ನ ಖಚಿತವಾದಂತಹ ಅದರ ಮುಖ ಆ ಕೊಂಬು ಅದ ನಿಲ್ಲುವಂತಹ ನಡೆಯುವಂತಹ ರೀತಿ ತಿರುಗಿ ತಿರ್ಗಿ ನೋಡುವಂತಹದ್ದು ಎಲ್ಲ ಅತ್ಯಪೂರ್ವವಾಗಿತ್ತಂತೆ ಅದು ಎಷ್ಟು ಸುಂದರವಾಗಿತ್ತು ಆ ಮಾಯಾ ಜಿಂಕೆ ಅಂದ್ರೆ ರಾ ರಾ ಸೀತೆ ಹೂ ಕೊಯ್ತಾ ಇರುವಾಗ ಹೀಗೆ ಓಡ್ತಾ ಇರುವಂತಹ ಜಿಂಕೆಯನ್ನ ಕರೀತಾಳೆ ರಾಮನ ರಾಮನನ್ನ ನೋಡು ರಾಮ ಆ ಜಿಂಕೆಯನ್ನ ನನ್ನ ಅಂತ ಹಾಗೆ ರಾಮ ಬಂದು ನೋಡಿದ್ರೆ ಅವನಿಗೂ ಒಂದು ಕ್ಷಣಕ್ಕ ಆಸೆ ಆಯ್ತಂತೆ ಆ ತಕ್ಷಣ ಅನ್ನ ಲಕ್ಷ್ಮಣ ಹೇಳ್ದ ಅಣ್ಣ ಅದು ಜಿಂಕೆ ಆಗಿರ್ಲಿಕ್ಕಿಲ್ಲ ಅದ್ ಯಾವ್ದೋ ರಾಕ್ಷಸರ ಕಪಟ ಆಗಿರ್ಬಹುದು ಅಂತ ಆದ್ರೆ ಸ್ವಯಂ ರಾಮನೇ ಒಪ್ಲಿಲ್ಲ ಅದನ್ನ ಏ ಹೌದು ಆಗಿರ್ಬಹುದು ಅನ್ನುವಂತಹದವನು ಒಳ ಇದ್ರು ಕೂಡ ಅದನ್ನ ಆ ಒಳ ಮನಸ್ಸನ್ನ ಮುಚ್ಚಿ ರಾಮ ಹೇಳ್ದ ಇಲ್ಲಿ ಸಿಂಗ್ ಈ ಜಿಂಕೆ ಬೇಕು ಸೀತೆಗೆ ಬೇಕು ಈ ಜಿಂಕೆ ಅದನ್ನ ಆಟವಾಡ್ಲಿಕ್ಕೆ ಅಂತ ಹೇಳಿ ಸೀತೆಗೆ ತಂದು ಕೊಡ್ತೇನೆ ಅಂತ ಹೇಳಿ ಆ ರಾಮ ಆ ಜಿಂಕೆಯ ಹಿಂದೆ ಹೋದ ಅದು ವಿಷಯ ಅಲ್ದ ಆದ್ರೆ ಯಾವಾಗ ಅವ ಮಾರೀಚ ಮ ರಾಮನನ್ನ ಜಿಂಕೆಯ ವ್ಯಾಜದಿಂದ ದೂರ ಕರೆದುಕೊಂಡು ಹೋಗಿ ಆ ಸೀತೆ ಹ ಲಕ್ಷ್ಮಣ ಹತೋಹಮ್ಮ ಎನ್ನುವಂತಹ ರೀತಿಯಲ್ಲಿ ಕೂಗ್ಕೊಂಡ ನಾನ್ ಸತ್ತೆ ಅನ್ನುವಂತಹ ರೀತಿಯಲ್ಲಿ ಕೂಗಿದನೋ ಆಗ ಆ ಮಾತು ಯಾವಾಗ ಸೀತೆಗೆ ಕೇಳಿಸ್ತೋ ಅವಳು ತೀರಾ ಭಯಭೀತಳಾದ್ಲು ಲಕ್ಷ್ಮಣನನ್ನ ಕರ್ದು ಹೇಳದ್ಲು ನಿನ್ನ ಅಣ್ಣನಿಗೆ ಏನೋ ಆಗಿದೆ ಹೋಗು ಅಂತ ಆದ್ರೆ ಲಕ್ಷ್ಮಣ ಹೊರಡಲಿಲ್ಲ ಇಲ್ಲ ಇದು ರಾಕ್ಷಸರ ಕಪಟ ಆಗಿರ್ಲಿಕ್ ಸಾಕು ನನ್ನ ಅಣ್ಣ ನನ್ನ ದೇವಾನು ದೇವತೆಗಳಾಗ್ಲಿ ರಾಕ್ಷಸರಾಗ್ಲಿ ಮುಟ್ಲಿಕ್ ಸಾಧ್ಯ ಇಲ್ಲ ಅಂತಹ ಅಣ್ಣನನ್ನ ಇದ್ಯಾವುದೋ ಮಾಯಾಜನ್ಕೆ ಏನೋ ಮಾಡಿರ್ಲಿಕ್ ಸಾಧ್ಯ ಇಲ್ಲ ಇದು ಸುಳ್ಳು ಅಂತ ಆದ್ರೆ ಮತ್ತೆ ಸೀತೆ ಹೇಳಿದ್ರು ಇಲ್ಲ ನೀನ್ ಹೋಗುವ ಕರ್ದಿದ್ದು ರಾಮನೇ ಅಂತ ಆದ್ರೂ ಕೂಡ ಲಕ್ಷ್ಮಣ ಹೊರಡಲಿಲ್ಲ ಹಾ ಎರಡು ಮೂರು ಸಾರಿ ಹೇಳಿದ್ರು ಯಾವಾಗ ಲಕ್ಷ್ಮಣ ಹೊರಡಲಿಲ್ವೋ ಆಗ ಸೀತೆ ಮತ್ತೊಂದು ತಪ್ಪು ಮಾಡಿದ್ಲು ಅದು ಅದ್ ಇದು ಕೂಡ ಪರುಷ ವಾಕ್ಯ ನೀನು ನನ್ನಲ್ಲ ಅನುರಕ್ತನಾಗಿದ್ದೀಯಾ ನನ್ನನ್ನ ಪಡೆಯಬೇಕು ಅಂತ ಹೇಳಿ ನಿನ್ನ ಅಣ್ಣ ಸತ್ರೂ ಪರವಾಗಿಲ್ಲ ಎನ್ನುವಂತಹ ರೀತಿಯಲ್ಲಿ ನೀನ್ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಲಕ್ಷ್ಮಣನನ್ನ ನಿಂದೆ ಮಾಡ್ಲಿ ಈ ವಾಕ್ಯ ಅವಳ ಮುಂದಿನ ಜೀವ ಜೀವನದ ಅವಳ ಮುಂದಿನ ಭಾಗಗಳ ಎಲ್ಲ ಮಾತ್ ಎಲ್ಲ ಘಟನೆಗಳನ್ನ ಈ ವಾಕ್ಯ ನಿರ್ಧರಿಸ್ಬಿಡ್ತು ಅವನಿಗೆ ಎಷ್ಟು ಹರ್ಟ್ ಆಗುವಂಗೆ ಎಷ್ಟು ನೋವಾಗುವ ಹಾಗೆ ಮಾತನಾಡಿದ್ಲು ಅಂದ್ರೆ ಅವ್ನ್ ಯಾವುದೇ ಕಾರಣಕ್ಕೂ ಸೀತೆಯನ್ನ ನಿತ್ಯಂ ನೂಪುರೇಣತ್ವ ಬಿಜಾನಾಮಿ ನಿತ್ಯಂ ಪಾದಾಭಿವಂದನಾಥನು ಕೇವಲ ನೀನ್ ಹಾಕಿದ ಕಾಲು ಗೆಜ್ಜೆಯ ಮಾತ್ರದಿಂದ ನಿನ್ನನ್ನು ನಾನು ಗುರ್ತಿಸಿದ್ದೇನೆ ಅಂತ ಕೊನೆಗೆ ಉತ್ತರಕಾಂಡದಲ್ಲೂ ಇದೇ ಲಕ್ಷ್ಮಣ ಹೇಳ್ತಾನೆ ಒಂದೇ ಒಂದು ದಿನ ಕೂಡ ಲಕ್ಷ್ಮಣ ಸೀತೆಯ ಮುಖವನ್ನ ನೋಡಿದವನಲ್ಲ ನಿತ್ಯ ನಮಸ್ಕಾರ ಮಾಡುವಾಗ ಅವಳ ಕಾಲನ್ನು ನೋಡಿದಷ್ಟೋ ಅಷ್ಟೇ ಬಿಟ್ರೆ ಒಂದೇ ಒಂದು ದಿನ ಸೀತೆಯ ಮುಖವನ್ನು ಕೂಡ ಲಕ್ಷ್ಮಣ ನೋಡಿದ್ದಿಲ್ಲ ಅಂತಹ ಲಕ್ಷ್ಮಣನಿಗೆ ಸೀತೆಯ ಅಪವಾದ ಏನು ನೀನು ನನ್ನನ್ನ ಬಯಸಿದ್ದೀಯಾ ನೀನು ನನ್ನನ್ನ ಬಯಸಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀಯಾ ಆದ್ರಿಂದ ಲಕ್ಷ್ಮಣ ಹೋಗು ಬೇಗ ಅಣ್ಣನ ಕರ್ಕೊಂಡ್ ಬರ್ದಿದ್ರೆ ಅನ್ನುವಂತಹ ರೀತಿಯಲ್ಲಿ ಅಥವಾ ಸಿ ಅದು ಇರ್ಬಹುದು ಸೀತೆಯ ಸೈಕಾಲಜಿಕಲಿ ಸೀತೆಯನ್ನ ಹೀಗ್ ನೋಡಿದ್ರೆ ಅಕಸ್ಮಾತ್ ರಾಮನಿಗೆ ನಿಜವಾಗ್ಲು ಏನಾದ್ರೂ ಆಪತ್ತು ಬಂದು ಒದಗಿದ್ರೆ ಆದ್ರೂ ಕೂಡ ಇದು ಮಾಯಾಜಿಂಕೆಯದ್ದು ಅಥವಾ ರಾಕ್ಷಸರದ ಮಾಯಾವಿಗಳ ಕಾಟ ಅಂತ ತಿಳ್ಕೊಂಡು ಏನಾದ್ರೂ ಲಕ್ಷ್ಮಣ ಸುಮ್ನೆ ಇದ್ದಿದ್ರೆ ಆವಾಗ ಏನಾದ್ರು ರಾಮನಿಗೆ ಆಪತ್ತು ಬಂದ್ಬಿಟ್ರೆ ಅಂತ ಹೇಳಿ ಸೀತೆ ಮಾಡಿದಂತಹ ಒಂದು ಒಂದು ಪರುಷವಾ ವಾಕ್ಯ ನನ್ನ ಅನುರಕ್ತ ಆಗಿದ್ದೀಯಾ ನೀನು ಆದ್ರಿಂದ ನೀನು ಹೋಗ್ತಾ ಇಲ್ಲ ರಾಮನ ಲಕ್ಷ್ಮಣ ರಕ್ಷಣೆಗೆ ರಾಮ ನೀ ಹೋದ್ರೆ ರಾಮನ ರಕ್ಷಣೆ ಆಗಬಹುದು ಅಂತ ತಿಳ್ಕೊಂಡು ಆ ಅರ್ಥದಲ್ಲಿ ನೀನ್ ನನ್ನಲ್ಲಿ ಅನುರಕ್ತನಾಗಿದ್ದೀಯಾ ಆದ್ದರಿಂದ ಹೋಗ್ತಾ ಇಲ್ಲ ಅನ್ನುವಂತಹ ಮಾತೇನಿದೆಯಲ್ಲ ಅದು ಸೀತೆಯ ಸೀತೆ ತಪ್ಪಾಗೆ ಕಾಣಿಸತ್ತೆ ಅಥವಾ ಸೀತೆ ಆ ಅರ್ಜಲ್ ಯಾವುದೋ ಒಂದು ಸಂದರ್ಭದಲ್ಲಿ ಆ ಮಾತನ್ನ ಆಡಿಬಿಟ್ಟಿದ್ದಾನೆ ಅದನ್ನು ಕೇಳಿ ಲಕ್ಷ್ಮಣ ನಿಲ್ಲಿಕ್ಕೆ ಆಗ್ಲಿಲ್ಲ ಅವನು ಸೀತೆಯನ್ನು ಯಾವ್ದೇ ದೃಷ್ಟಿ ನೋಡಿಯೇ ಇಲ್ಲ ಇವತ್ತಿನವರೆಗೂ ಕಣ್ಣೆತ್ತಿ ಮುಂದೆ ಅವಳು ಹೇಳ್ತಾಳಲ್ಲ ನಾನು ಋತುಕಾಲ ಅನ್ನವರ್ತೀನಿ ನಿಮ್ಮ ನಿರೀಕ್ಷೆ ಗಚ್ಚ ಅಂತ ಆಗಲೂ ಕೂಡ ಅವನು ನೋಡ್ದೆ ಬಂದಂತಹ ಅವನು ಲಕ್ಷ್ಮಣ ಈಗ್ಲಂತೂ ನೋಡುದೇ ಇಲ್ಲ ನೋಡ್ದೆ ಸೀದಾ ರಾಮ ಆಯ್ತು ನೀನು ನಿನ್ನ ರಕ್ಷಣೆ ಮಾಡ್ಕೊ ಅಂತ ಹೇಳಿ ಕುಟೀರದಲ್ಲಿ ಇಡುವ ಅಂತ ಹೇಳ್ಬಿಟ್ಟು ರಾವಣ ಲಕ್ಷಣಗೆ ಹೊರಟು ಬರ್ತಾನೆ ಹೊರಟು ಅವನ ಆಚೆ ಹೋಗಿದ್ದೆ ಈ ಕಡೆಗೆ ಆ ರಾವಣ ಒಬ್ಬ ಬ್ರಾಹ್ಮಣನ ವೇಷಧಾರಿಯಾಗಿ ಬರ್ತಾನೆ ಅದು ತ್ರಿಜಟೆ ದಂಡ ಎಲ್ಲವನ್ನು ಹಿಡ್ಕೊಂಡು ರಾ ಹಿಡ್ಕೊಂಡಂತಹ ಒಬ್ಬ ಪರಿಮ್ರಾಜಕ ಸನ್ಯಾಸಿಯ ರೂಪದಲ್ಲಿ ಬ್ರಾಹ್ಮಣನ ವೇಷದಲ್ಲಿ ರಾವಣ ಅವಳ ಕುಟೀರಕ್ಕೆ ಆಗಮಿಸ್ತಾನೆ ಆಮೇಲೆ ಲಕ್ಷ್ಮಣ ರೇಖೆ ಎಳೆದು ಹೋಗ್ತಾನೆ ಅದನ್ನ ದಾಟಿ ಬಂದ್ರೆ ನಿನಗೆ ಆಪತ್ತು ಅಂತ ಹೇಳ್ತಾನೆ ಭಿಕ್ಷೆ ಕೇಳಿ ರಾವಣ ಬರ್ತಾನೆ ಆದ್ರೆ ಅವಳು ರೇಖೆಯನ್ನ ದಾಟಿ ಬಿಡ್ತಾಳೆ ಏನಿದೆಯಲ್ಲ ಅದೆಲ್ಲ ಒಂದು ತತ್ವ ಸಂಗ್ರಹ ರಾಮಾಯಣ ಅನ್ನುವಂಥದ್ದು ಒಂದು ಗ್ರಂಥ ಇದೆಯಂತೆ ಆ ಯಾವ ಪುಣ್ಯಾತ್ಮರು ಬರ್ತಿತ್ತೋ ಗೊತ್ತಿಲ್ಲ ಆ ರಾಮಾಯಣದಲ್ಲಿ ಇದು ಏನಾಗಿದೆ ಅಂದ್ರೆ ಪ್ರಕ್ಷೇಪ ಭಾಗವಾಗಿ ಸೇರ್ಕೊಂಡಿದೆ ಮೂಲ ರಾಮಾಯಣದಲ್ಲಿ ಈ ಲಕ್ಷ್ಮಣ ರೇಖಾ ಪ್ರಸಂಗ ಎಲ್ಲ ಎಲ್ಲೂ ಇಲ್ಲ ನೀ ಅಂದ್ರೆ ನೀವು ವಿದ್ಯಾರ್ಥಿಗಳಾಗಿರೋದ್ರಿಂದ ಸಂಶೋಧಕರಾಗಿರೋದ್ರಿಂದ ಅನೇಕ ವಿಧವಾದಂತಹ ಪ್ರಕ್ಷೇಪಗಳು ರಾಮಾಯಣದಲ್ಲಿ ನಾವೀಗಲೇ ಕೇಳ್ಪಟ್ಟಿರೋದ್ರಿಂದ ಈ ವಿಷಯಗಳನ್ನ ನಾನ್ ಹೇಳ್ತಾ ಇದ್ದೀನಿ ಅಷ್ಟೆ ತತ್ವ ಸಂಗ್ರಹ ರಾಮಾಯಣದಲ್ಲಿ ಈ ಲಕ್ಷ್ಮಣ ರೇಖಾ ಪ್ರಸಂಗ ಬರುತ್ತೆ ವಿನಃ ಮೂಲ ರಾಮಾಯಣದಲ್ಲಿ ಈ ಲಕ್ಷ್ಮಣ ರೇಖೆಯ ಪ್ರಸಂಗ ಇಲ್ಲ ಸರಿ ಆಯ್ತು ಲಕ್ಷ್ಮಣ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ರಾಮನ ರಕ್ಷಣೆಗೆ ಹೊರಟು ಬಿಡ್ತಾನೆ ಅವನ ಹೋಗಿದ್ದನ್ನು ನೋಡ್ಕೊಂಡೆ ಈ ಕಡೆಗೆ ಆ ಕಪಟ ಸನ್ಯಾಸಿಯ ಪರಿವ್ರಾಜಕನ ವೇಷದಲ್ಲಿ ಬ್ರಾಹ್ಮಣನ ರೂಪದಲ್ಲಿ ಈ ರಾವಣ ಒಳಗ್ ಬರ್ತಾನೆ ಬಂದಂತಹ ರಾವಣನ್ ರಾವಣ ಬಂದಿದ್ದು ಅನ್ನುವಂಥದ್ದು ಗೊತ್ತಾಗದೇ ಸೀತೆ ಒಳ ಕರಿತಾಳೆ ಇದಂ ಪಾದ್ಯಂ ಇದಂ ಅರ್ಘ್ಯಂ ಅಂತ ಹೇಳಿ ಅವನಿಗೆ ಅರ್ಘ್ಯ ಪಾದ್ಯ ಆಹಾರಗಳನ್ನೆಲ್ಲ ಸಮರ್ಪಿಸ್ತಾಳೆ ಬಾ ಅಂತ ರಾಮನನ್ನ ರಾವಣನನ್ನ ಕರೆದು ಆಸನ ಕೊಟ್ಟು ಕೂರಿಸ್ತಾಳೆ ಆಮೇಲೆ ಅವನನ್ ಅವಳುನು ಕೇಳ್ತಾನೆ ನೋಡ್ಲಿಕ್ಕೆ ಆ ಚೀನಾಂಬರವನ್ನೆಲ್ಲಾ ಹುಟ್ಟಿದೀಯಾ ರಾಜಲಕ್ಷ್ಮಿ ತರಹ ಇದ್ದೀಯಾ ನೀನ್ ಯಾರು ಅಂತ ಇಷ್ಟ ಕೇಳಿದ್ದೆ ಸಾಕು ನಮ್ ಸೀತೆ ಹೇಳಿದೆ ಆಕೆ ವಾಚಾಳಿ ಎಲ್ಲಾ ಕತೆ ಶುರು ಮಾಡ್ತಾಳೆ ನಾನು ಫಸ್ಟ್ ಮೊದಲು ಹೇಳಿದ ಮಾತು ನಾನು ದುಹಿತಾಹಂ ಜನಕಸ್ಯ ನಾನು ಜನಕನ ಮಗಳು ಅಂತ ಮೊದಲಿಗೇನೆ ಅವಳೇನಾದ್ರು ನಾನು ದಶರಥನ ಸೊಸೆ ಅಂತ ಆಮೇಲೆ ಹೇಳ್ತಾಳೆ ನಾ ದಶರ ಸೊಸೆ ರಾಮನ ಇತ್ಯಾದಿಗಳನ್ನ ಆಮೇಲೆ ಹೇಳ್ತಾಳೆ ಆದ್ರೂ ಅವಳಿಗೆ ಆ ತಾಯಿಯ ಮನೆಯ ಮೋಹ ಇದೆ ಮತ್ತೆ ಇನ್ನು ಆ ಅವಸ್ಥೆ ಆ ಕೌಮಾರ ಅವಸ್ಥೆ ಆ ಅದೇ ಬುದ್ಧಿ ಇದೆ ಆದ್ರಿಂದ ಆಕೆ ಇನ್ನೂ ಅದನ್ನ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳೆ ನಾನು ಜನಕನ ಮಗಳು ಅಂತ ಹೇಳಿ ಶುರು ಮಾಡ್ತಾಳೆ ಹಾಗೆ ಶುರು ಮಾಡಿದಂತಹ ಸೀತೆ ಆಮೇಲೆ ಎಲ್ಲ ವೃತ್ತಾಂತವನ್ನು ಹೇಳ್ತಾಳೆ ತಾನು ಹೇಗೆ ರಾಮನಿಗೆ ಸಿಕ್ಕೆ ಹನ್ನೆರಡು ವರ್ಷಗಳ ಕಾಲ ನಾನು ಆ ಜನ ಆ ದಶರಥನ ಆಸ್ಥಾನದಲ್ಲಿದ್ದೆ ದಶರಥನ ಅರಮನೆಯಲ್ಲಿ ಸುಖವಾಗಿದ್ದೆ ಆಮೇಲೆ ಕೈಕೈ ಕಾರಣದಿಂದಾಗಿ ನಾವು ವನಪ್ರವೇಶ ಮಾಡುವಂತಹದ್ದಾಯ್ತು ವನಪ್ರವೇಶ ಮಾಡಿ ನಾನು ಇವಾಗ ಹದಿಮೂರು ವರ್ಷಗಳು ಕಳೆದಿವೆ ಇನ್ನೊಂದು ವರ್ಷ ಮುಗಿಸಿ ಮತ್ತೆ ನಾವು ವಾಪಸ್ ಹೋಗ್ಬೇಕಾಗಿತ್ತು ಎಲ್ಲಾ ವೃತ್ತಾಂತವನ್ನು ಅವಳು ಹೇಳ್ತಾಳೆ ಆಮೇಲೆ ರಾವಣ ರಾವಣನಿಗೆ ಕೇಳ್ತಾನೆ ನೀನ್ ಯಾರು ಈ ಕಾಡಿನಲ್ಲಿ ನೀನು ಬ್ರಾಹ್ಮಣ ಪರಿವ್ರಾಜಕ ಯಾ ಕಲಿತಾ ಇದೀಯಾ ಅಂತ ಆಗ ರಾವಣ ಒಂದ್ ಅಕ್ಷರ ಕೂಡ ಸುಳ್ಳು ಹೇಳುದಿಲ್ಲ ತೆಗೆದ್ ಬಾಯ್ಗೆ ಹೇಳ್ತಾನೆ ನಾನು ರಾವಣ ನಾನು ಲಂಕಾಧಿಪತಿ ನಾನು ರಾಕ್ಷಸ ನಿನ್ನನ್ನ ನೋಡಿದ್ರೆ ಇದು ನೀನು ಚೀನಾಂಬರವನ್ನೆಲ್ಲ ಉಟ್ಟು ಈ ಆಭರಣಗಳಿಂದ ವಿಭೂಷಿತೆಯಾದಂತಹ ನಿನ್ನನ್ನು ನೋಡಿದ್ರೆ ನನಗೆ ನನ್ನ ಭಾರ್ಯೆಯರ ನೆನಪೇ ಆಗ್ತಾ ಇಲ್ಲ ಕಾಮಮೋಹಿತನಾಗಿದ್ದೇನೆ ನೀನ್ ನನ್ನ ಜೊತೆ ಬಾ ನಿನ್ನ ನಾನು ಪಟ್ಟದರಸಿಯನ್ನಾಗಿ ಮಾಡ್ಕೊಂಡು ನನ್ನ ಯಥೇಚ್ಛವಾದಂತಹ ಭೋಗಗಳನ್ನ ನೀನ್ ಅನುಭವಿಸ್ಕೊಂಡಿರ್ಬಹುದಂತೆ ಬಾ ಅಂತ ಹೇಳಿ ರಾವಣ ಅವನ ಇದು ಕಪಟ ವೇಷ ಅನ್ನೋದನ್ನು ಕೂಡ ಹೇಳಿ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾನೆ ಅವಳಿಗೆ ನಾನ್ ರಾವಣ ಅಂತ ಆಗ ಸೀತೆಗೆ ದುಃಖ ಆಗತ್ತೆ ಅವಳನ್ನ ಒಪ್ಪುದಿಲ್ಲ ಆದ್ರೆ ರಾವಣ ಬಿಡುದಿಲ್ಲ ಅವಳನ್ನ ಪುಷ್ಪಕ ವಿಮಾನದಲ್ಲಿ ಅವ ಅದನ್ನು ಕೂಡ ಎಷ್ಟಂದ್ರೆ ಆ ರಾ ಮೂಲ ರಾಮಾಯಣದ ವಾಕ್ಯಗಳನ್ನ ಓದ್ತಾ ಇದ್ರೆ ನೀವೇ ಆ ಜನಸ್ಥಾನದಲ್ಲೋ ಆ ಕುಟೀರದ ಆಸುಪಾಸಿನಲ್ಲೋ ನಾವೇ ನಿಂತಿದ್ದೇವೆ ಅನ್ನುವಂತ ಹಂಗ್ ಭಾಸ ಆಗ್ಬೇಕು ಹಾಗೆ ಸ್ಪಷ್ಟವಾಗಿ ವಾಲ್ಮೀಕಿಗಳು ಅದನ್ನು ಬರ್ಕೊಂಡು ಹೋಗಿದ್ದಾರೆ ಎಡಗೈಯಿಂದ ಅವಳನ್ನ ಹಿಡಿದು ಎಳದು ಅವಳನ್ನ ಅವನ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡ ರಾಮ ರಾವಣ ಹೊರಟ ಆಗ ಸೀತೆ ಆಕ್ರಂದನ ಮಾಡ ಮಾಡ್ಲು ಅಯ್ಯೋ ನನ್ನ ತಪ್ಪ ಆಯ್ತು ನನ್ನ ಲಕ್ಷ್ಮಣನನ್ನ ಕಳಿಸಬಾರ್ದಿತ್ತು ಅನ್ನೋದಂತಹ ದುಃಖ ಆಗುಂಟಾಯ್ತು ಅವಳಿಗೆ ಹೇ ರಾಮ ಭದ್ರಾ ರಾಮ ರಾಮ ಅಂತ ಹೇಳಿ ರಕ್ಷ ರಕ್ಷಸ್ವ ಮಾಮ್ ಅಂತ ಎಲ್ಲ ಹೇಳಿ ತುಂಬಾ ಆಲಾಪಿಸಿದಳು ಅಲ್ಲಿರುವಂತಹ ವೃಕ್ಷಗಳಿಗೆ ಮರ ಗಿಡಗಳಿಗೆ ಅಥವಾ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಕೂಡ ಕೋರ್ಕೊಂಡ್ಲು ರಾಮ ಬಂದ ತಕ್ಷಣ ಹೇಳಿ ನನ್ನ ಹೀಗೆ ರಾವಣ ಹೊತ್ಕೊಂಡು ಹೋಗಿದ್ದಾನೆ ಅಂತ ದಯವಿಟ್ಟು ಹೇಳಿ ಅಂತ ಗೋದಾವರಿ ನದಿ ತೀರದಲ್ಲಿ ಅವಾಗ ಅವರ ಆಶ್ರಮ ಇದ್ದಿದ್ದ ಕಂಡು ಬರುತ್ತೆ ಆದ್ರಿಂದ ಗೋದಾವರಿ ನದಿಗೆ ನಮಸ್ಕಾರ ಮಾಡಿ ಹೇಳಿದ್ರು ದಯವಿಟ್ಟು ಅಮ್ಮ ನೀನಾದ್ರೂ ಹೇಳು ರಾಮನಿಗೆ ನನ್ನನ್ನು ರಾವಣ ಪರ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹಾಗೆ ಹೇಳಿ ಹಾಗೆ ಹೇಳಿ ಕೂಗ್ತಾ ಇದ್ರು ಕೂಡ ರಾವಣ ಅವಳ ಯಾವ ಮಾತನ್ನು ಲೆಕ್ಕ ತಗೊಳ್ಳಲಿಲ್ಲ ಯಾಕೆಂದ್ರೆ ಅವನು ಒಂದು ರಾಕ್ಷಸ ಪ್ರವೃತ್ತಿ ಜನ್ಮತಃ ಬ್ರಾಹ್ಮಣನಾದ್ರೂ ಅವನ ರಾಕ್ಷಸ ಪ್ರವೃತ್ತಿ ಎರಡನೇ ಇದ್ದಾಗ ಅವನಿಗೆ ಆಲ್ರೆಡಿ ಸಿದ್ಧವಾಗಿದ್ದಂತಹ ಎದೆಯಲ್ಲಿ ಉರಿತಾ ಇದ್ದಂತಹ ಅಗ್ನಿ ಕಾಮಾಗ್ನಿ ಒಂದು ದ್ವೇಷಾಗ್ನಿ ಒಂದು ಆ ಎರಡೂ ಅಗ್ನಿಗಳ ಕಾರಣದಿಂದ ಸೀತೆಯನ್ನ ಆಕೆಯ ಸಜ್ಜನಿಕೆಯನ್ನಾಗ್ಲಿ ಆಕೆಯ ಒರಲುವುದನ್ನಾಗ್ಲಿ ಅಥವಾ ರಾಮನಿಗೆ ಇದ್ದಂತಹ ಪ್ರೇಮ ಬಾಂಧವ್ಯವನ್ನಾಗ್ಲಿ ಯಾವುದನ್ನು ಕೂಡ ಆತ ಗಳಿಸ್ಲಿಲ್ಲ ಲೆಕ್ಕಿಸ್ಲಿಲ್ಲ ಸೀತೆಯನ್ನ ಅವನ ಪುಷ್ಪಕ ವಿಮಾನದಲ್ಲಿ ಎಳೆದು ಕೂರಿಸ್ಕೊಂಡ ಮತ್ತೆ ಹೊರಟ ಆಗ ಮೇಲೆ ಹೋಗ್ತಾ ಇದ್ದ ಹಾಗೆ ಸೀತೆಗೆ ಜಟಾಯು ಕಾಣಿಸುತ್ತೆ ಒಂದ್ ಮರದ ಮೇಲೆ ಜಟಾಯು ಕೂತಿದ್ ಕಾಣಿಸುತ್ತೆ ಓ ಜಟಾಯೋ ಅಂತ ಹೇಳಿ ಸೀತೆ ಕೂಗ್ತಾಳೆ ಜಟಾಯೋ ನೀನು ಹೇಳು ನನ್ನನ್ನ ರಕ್ಷಿಸು ಅಂತ ಹೇಳಿ ಆ ರಾಮನಿಗೆ ಹೇಳು ನನ್ನ ರಕ್ಷಿಸು ಎರಡು ಎಲ್ಲಾ ಕಡೆ ಅವಳು ಪಾಪ ಕೂಗುದೇ ಅದು ಹಾಗೆ ಕೂಗಿದ್ದನ್ನ ಕೇಳಿದ ಜಟಾಯು ಅದು ಗೃಧ ರಾಜ ನಾನು ಪಕ್ಷಿ ರಾಜ ಅಂತ ಹೇಳ್ಕೊಂಡು ಅದು ರಾವಣನಗೆ ಬುದ್ಧಿವಾದ ಹೇಳತ್ತೆ ನೋಡು ಆಕೆ ಸತ್ಕುಲದಲ್ಲಿ ಹುಟ್ಟದವಳು ಆ ಅವಳು ದುಷ್ಟಚಾರಿಣಿ ಅಲ್ಲ ರಾಮಗತ ಪ್ರಾಣೆ ಅವಳನ್ನ ಬಿಟ್ಟುಬಿಡು ನೀನು ಅದು ನಿನಗೆ ಯೋಗ್ಯವಾದಂತಹದ್ದಲ್ಲ ಎರಡನೆಯದಾಗಿ ರಾಮ ಆತ ಶೂರ ನೀನೇನಾದ್ರೂ ಅದನ್ನ ಸೀತೆಯು ಹೇಳಿರ್ತಾಳೆ ನೀನೇನಾದ್ರೂ ಈ ತರಹ ಮಾಡುವ ಹೊತ್ತಿನಲ್ಲಿ ನನ್ನ ಗಂಡನಾದಂತಹ ರಾಮ ಎದುರಿಗಿದ್ದಿದ್ರೆ ನೀನು ಭಸ್ಮ ಆಗ ಹೋಗ್ತಿದ್ದೆ ಅಂತ ಸ್ವಯಂ ಸೀತೆಗೂ ಕೂಡ ಆ ಶಕ್ತಿ ಇತ್ತು ಅವಳ ತಪಸ್ಸಿನ ಒಂದು ಅಂಶ ಸಾಕಾಗಿತ್ತು ರಾಮನನ್ನ ಸುಟ್ಟು ಭಸ್ಮ ಮಾಡ್ಲಿಕ್ಕೆ ಆದ್ರೆ ಆಕೆ ಮಾಡ್ಲಿಲ್ಲ ಯಾಕೆ ಅಂದ್ರೆ ಅವು ಅವಳ ತನ್ನಲ್ಲಿರುವಂತಹ ಶಕ್ತಿಯ ಪ್ರಕಟಣೆಗಿಂತಲೂ ಹೆಚ್ಚಾಗಿ ರಾಮನಲ್ಲಿಟ್ಟಂತಹ ವಿಶ್ವಾಸ ಅದಕ್ಕೆ ಕಾರಣ ರಾಮ ಇದ್ದಾನೆ ನಾನು ಯಾಕೆ ನನ್ನ ಶಕ್ತಿಯನ್ನ ಪ್ರಯೋಗ ಮಾಡಲಿ ರಾಮ ಇದ್ದಾನೆ ನನ್ನನ್ನು ರಕ್ಷಿಸಿಕೊಳ್ಳುವಂತಹದ ಒಂದು ಜವಾಬ್ದಾರಿ ಇದೆ ಅವನು ಖಂಡಿತ ರಕ್ಷಿಸ್ಕೊಳ್ತಾನೆ ನಾನ್ ಯಾಕೆ ಮುಂದುವರೆದು ಹೋಗ್ಲಿ ಅನ್ನುವಂತಹದ್ದು ಸೀತೆಯ ಅಭಿಪ್ರಾಯ ಇದೆಲ್ಲ ಅತ್ಯಂತ ಸಾಧುವಾಗಿ ಕಾಣುತ್ತೆ ಭಾರತೀಯ ನಾರಿಯರಿಗೆ ಇರಬೇಕಾದಂತಹ ಗುಣಗಳಲ್ಲಿ ಇದು ಬಂತು ಅಂದ್ರೆ ಆಕೆ ಕೈ ಹಿಡಿದಂತಹ ಗಂಡನಲ್ಲಿ ಅವಳಿಗೆ ಅಪಾರವಾದಂತಹ ನಂಬಿಕೆ ಗಂಡ ನನ್ನನ್ನು ಕಾಪಾಡಿಕೊಳ್ತಾನೆ ಅನ್ನುವಂತಹದ್ದು ದೃಢವಾದ ವಿಶ್ವಾಸ ಆದ್ರಿಂದ ಅವಳು ರಾಮನಿಗೂ ರಾವಣನಿಗೂ ಎಚ್ಚರಿಸ್ತಾಳೆ ಬೇಡ ನನ್ನನ್ ಮುಟ್ಟಬೇಡ ಮುಟ್ಟಿದ್ರೆ ನೀನ್ ಸುಟ್ಟು ಹೋಗ್ತೀಯಾ ನಿನ್ ಅಂತ್ಯಕಾಲ ಸಮೀಪಿಸಿದೆ ಅಂತ ತಿಳ್ಕೊ ಆದ್ರೆ ರಾವಣ ವಿಲಕ್ಷಣ ಅವನು ಹುಟ್ಟಿದ್ದೆ ಈ ಕೆಲ್ಸಕ್ಕೋಸ್ಕರ ಅವನ ದುಷ್ಟ ದುಷ್ಟಚಾರಿತ್ರಗಳಿದ್ ಒಂದಲ್ಲ ಎರಡಲ್ಲ ಎಷ್ಟೆಲ್ಲ ಸ್ತ್ರೀಯರನ್ನ ಆ ಶಾಪವೂ ಕೂಡ ಬಂದಿದೆ ಅವನಿಗೆ ಪರ ಬಲವಂತವಾಗಿ ಭೋಗಿಸಿದ್ರೆ ನೀನು ಸಾಯ್ತೀಯಾ ಅನ್ನುವಂತಹ ಶಾಪ ಇದ್ದಿದ್ದಕ್ಕೋಸ್ಕರ ಇವಳನ್ನ ಕೈ ಹಿಡಿದು ಎಳ್ಕೊಂಡ್ ಹೋದ ಅಷ್ಟೆ ಇನ್ನು ಜಟಾಯು ಕಂಡಾಗ ಆಕೆ ಜಟಾಯುವನ್ನ ಕೂಗಿ ಕರಿತಾಳೆ ಸೀತೆ ಜಟಾಯೋ ಅಂತ ಹೇಳಿ ಕೂಗಿ ಕರಿತಾಳೆ ಜಟಾಯುವಿನ ಪರಿಚಯ ಕೂಡ ಸೀತೆಗಿತ್ತು ಜಟಾಯುವಿನ ಬಗ್ಗೆ ಬಹುಶಃ ರಾಮ ಅವಳಿಗೆ ಆಲ್ರೆಡಿ ಹೇಳಿದ್ದ ಆದ್ರಿಂದ ಜಟಾಯುವನ್ನ ಕರೆದು ಹೇಳ್ತಾಳೆ ಅವಳು ನನ್ನನ್ನು ರಕ್ಷಿಸುವಂತ ಜಟಾಯು ಮತ್ತೆ ರಾವಣರ ನಡುವೆನ ಸಂವಾದ ಆಗತ್ತೆ ಅವಳನ್ನು ಬಿಟ್ಬಿಡುವಂತ ದುಷ್ಟ ರಾವಣ ಕೇಳುವುದಿಲ್ಲ ಹಾಗೆಯನ್ನ ಕರ್ತ್ಕೊಂಡು ಹೋಗುವಾಗ ಮತ್ತೆ ಜಟಾಯು ಯುದ್ಧಕ್ಕೆ ನಿಲ್ಬೇಕಾಗತ್ತೆ ಎಷ್ಟು ಯುದ್ಧ ಆಗಬೇಕಾದಂತಹ ಸಮಯದಲ್ಲಿ ಆ ಪುಷ್ಪಕ ವಿಮಾನ ಬಹುಶಃ ಕೆಳಲಿತ್ತು ಅದ್ರಿಂದ ಸೀತೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಜಟಾಯುವನ್ನ ಅಹ್ ಹಿಡಿದ್ ಅವಳ ಅವನ ರೆಕ್ಕೆಯನ್ನ ತುಂಡರಿಸಿ ಅವನನ್ನ ಕೆಳಗೆ ಬೀಳಿಸಿ ಮತ್ತೆ ರಾವಣ ಅವಳನ್ನ ಅವಳು ಮರ ಗಿಡಗಳ ಸಂದಿಯಲ್ಲಿ ಅದರ ಅಡಿಯಲ್ಲೆಲ್ಲ ಓಡ್ಲಿಕ್ಕೆ ಹೋದ್ಲಂತೆ ದೊಡ್ಡ ದೊಡ್ಡ ಮರಗಳ ಹಿಂದೆ ಹೋಗಿ ಅಡ್ಕೊಳ್ಲಿಕ್ ಹೋದ್ಲಂತೆ ಸೀತೆ ಆದ್ರೆ ರಾವಣ ಬಿಡ್ಲಿಲ್ಲ ಅವಳನ್ನ ಅವಳನ್ನ ಎಡಗೈಯಲ್ಲಿ ಕರ್ಕೊಂಡ್ ಬಂದ ಅದನ್ನು ಕೂಡ ವಾಲ್ಮೀಕಿಗಳು ತತ್ವತ್ತಾಗಿ ಚಿತ್ರಣ ಮಾಡಿದ್ದಾರೆ ತನ್ನ ಎಡ ತೊಡೆಯ ಮೇಲೆ ಕೂರಿಸಿಕೊಂಡು ಎಡ ತೋಳಿನಿಂದ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಲ ಕೈಯಲ್ಲಿರುವಂತಹ ಖಡ್ಗದಿಂದ ಅವನು ರಾವಣ ಆ ಜಟಾಯುವಿನ ರೆಕ್ಕೆ ಕತ್ತರಿಸ್ತಾನೆ ಇಷ್ಟು ಕೂಡ ಅಂದ್ರೆ ಅಲ್ಲಿಯೇ ಯಾರೋ ನಿಂತು ಬರೆದ ಹಾಗಿದೆ ಇವೆಲ್ಲ ಆ ಜಟಾಯು ರೆಕ್ಕೆ ಕಳಿಸಿ ರೆಕ್ಕೆ ಕತ್ತರಿಸಿದ್ದಕ್ಕೋಸ್ಕರ ಜಟಾಯು ಕೆಳಪಿತ್ತು ರಾವಣ ಮತ್ತೆ ಅವಳನ್ನ ಅವಳ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಮುಂದೆ ಹೋದ ಮುಂದೆ ಹೋಗ್ತಾ ಅವೆ ತನ್ನಲ್ಲಿರುವಂತಹ ಆಭರಣಗಳನ್ನು ಧರಿಸಿಯೇ ಅವಳು ಇದ್ರಲ್ಲೆಲ್ಲ ನಾವು ಚಿತ್ರಗಳಲ್ಲಿ ನೋಡುವ ಹಾಗೆ ಅಹ್ ಜಟ ವಲ್ಕಲಧಾರಿಯಾಗಿ ಆಗೋ ಅಥವಾ ನಾರು ಮಡಿ ಹುಟ್ಟ ಹಂಗೋ ಕಾಷಾಯ ವಸ್ತ್ರ ವೇಷಧಾರಣಿಯಾಗ್ಯೋ ನಿರಾಲಂಕೃತವಾಗಿಯೋ ಇರ್ಲಿಲ್ಲ ಸಿದ್ದೆ ಅವಳು ಧರಿಸಿದಂತಹ ಅನೇಕ ಆಭರಣಗಳನ್ನ ಅಹ್ ಅಲ್ಲಲ್ಲ ಚೆಲ್ತಾ ಹೋಗಿದ್ಲು ಅವಳು ದಾರಿ ಗುರ್ತಾಗ್ಲಿ ಅಂತ ಆಮೇಲೆ ಋಷ್ಯಮೂಕ ಪರ್ವತದ ಮೇಲೆ ಐದು ಜನ ವಾನರರು ಕೂತಿದ್ದನ್ನ ಕಾಣ್ ಕಾಣಿಸ್ತಾಳೆ ಸುಗ್ರೀವ ಹನುಮಂತ ಮುಂತಾದಂತಹ ಅವರೇ ಅವರು ಆ ಅವ್ರು ಕಂಡು ತನ್ನ ಒಂದು ಉತ್ತರಿಯ ಇರತ್ತೆಲ್ಲ ಅವಳು ಧರಿಸಿದಂತಹ ಬಟ್ಟೆಯ ಮೇಲೆ ಒಂದು ಉತ್ತರೀಯ ಧರಿಸಿದ್ಲು ಆ ಉತ್ತರೀಯದಲ್ಲಿ ಅವಳ ಆಭರಣಗಳು ಕೆಲವೊಂದು ಆಭರಣಗಳನ್ನ ಗಂಟು ಕಟ್ಟಿ ಆ ಪರ್ವತದ ಮೇಲಿಂದ ಆ ವಾನರರಲ್ಲಿ ಕೂತಿದಾರಲ್ಲ ಅಲ್ಲಿಯೇ ಬಂದು ಬೀಳುವ ಹಾಗೆ ಅದನ್ನ ಕೆಳಗಾಕದ್ಲು ಆದ್ರೆ ಅದೊಂದು ಮರಕ್ಕೆ ಸಿಕ್ಕಾಕೊಂಡು ಆಮೇಲೆ ವಾನ್ ಅದನ್ನ ತೆಗೆದು ನೋಡಿದ್ರು ಅದೆಲ್ಲ ಕತೆ ಮುಂದಿದೆ ಅದರಿಂದಲೇ ಅವರು ಗುರುತ್ ಹಿಡಿತಾರೆ ಅದನ್ನ ಮತ್ತೆ ಲಕ್ಷ್ಮಣನಿಗೂ ತೋರಿಸ್ತಾರೆ ಊರೇಣತ್ತು ಬಿಜಾನಾಮಿ ನಿತ್ಯಂಪಾದ ಅಭಿವಂದನಾಥ ಎನ್ನುವಂತಹ ಮಾತು ಬರುತ್ತೆ ಇದು ಸೀತೆಯದೇ ಹೌದು ಬೇರೆ ಆಭರಣಗಳನ್ನ ಯಾವುದು ಸೀತೆ ಧರಿಸಿದ್ದನ್ನ ನಾನು ನೋಡಿಲ್ಲ ನಿತ್ಯ ನಮಸ್ಕಾರ ಮಾಡೋದ್ರಿಂದ ಅವಳ ಕಾಲಿಗೆ ಹಾಕಿದ ಗೆಜ್ಜೆಯನ್ನು ನಾನು ಗುರುತ್ ಹಿಡಿಯಬಲ್ಲೆ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ ಅದ್ ಅದು ಮುಂದೆ ಅದಾದ್ರೂ ಅದನ್ನೆಲ್ಲ ಹಾಕಿ ಆಮೇಲೆ ಸೀತೆಯನ್ನ ಸೀದ ಅವನು ಲಂಕೆ ಕರ್ಕೊಂಡು ಹೋಗ್ತಾನೆ ಲಂಕೆ ಕರ್ಕೊಂಡು ಹೋದ ತಕ್ಷಣ ಅಶೋಕ ವಾಟಿಕೆಯಲ್ಲೇ ಅವಳನ್ನ ಇಡುದಿಲ್ಲ ಅದ್ರ ಬದಲಾಗಿ ತನ್ನ ಅಂತಃಪುರ ಕರ್ಕೊಂಡು ಹೋಗ್ತಾನೆ ತನ್ನ ವೈಭೋಗವನ್ನೆಲ್ಲಾ ತೋರಿಸ್ತಾನೆ ನೀನು ಸುಮ್ನೆ ಆ ರಾಮನ ಜೊತೆ ಜಟಾ ಆದ ರಾಮನ ಜೊತೆ ರಾಮ ರಾಮ ಅಂತ ಹೇಳ್ಕೊಂಡು ಕಾಡಲ್ ಕಾಲ ಕಳಿಬೇಡ ನೀನು ಸುಂದರಿ ಆಗಿದ್ದೀಯಾ ಆಗಿದ್ದೀಯ ರಾಜಭೋಗವನ್ನು ಅನುಭವಿಸಬೇಕಾದಂತಹ ವಯಸ್ಸು ಮತ್ತೆ ಆ ಯೋಗ್ಯತೆ ನಿನ್ನಲ್ಲಿದೆ ಆದ್ರಿಂದ ಸುಮ್ಮನೆ ನನ್ನನ್ನು ಹೊರಿಸ ಬಿಡು ಆ ಇಷ್ಟೊಂದು ನೀನ್ ನೀನು ಏನೋ ಬೇಡ ಅವನ್ ಹೇಳ್ತಾನೆ ನೀನೇ ಲಂಕೆಯ ಅಧಿಪತಿ ಆಗ್ಬಿಡು ನೀನೇ ಲಂಕೆಯ ರಾಜ್ಯ ಹಾಳು ನಿನ್ನ ಅಡಿಯಲ್ಲಿ ನಿಂತ್ಕೊಂಡ್ ಬೇಕಾದ್ರೂ ಇರ್ತೇನೆ ಹೊರತು ನೀನ ಒಪ್ಪು ಇಷ್ಟೇ ರಾ ರಾವಣನ ಮಾತು ಸೀತೆ ಒಪ್ಪುದಿಲ್ಲ ಅಂತ ಎಷ್ಟು ಎಷ್ಟೊಂತರ ಇದಾಗ್ಬಿಡತ್ತೆ ಅಂದ್ರೆ ವಾಚ್ಯ ಆಗ್ಬಿಡತ್ತೆ ಸೀತೆ ಒಪ್ಪುದಿಲ್ಲ ಅಂತ ಹೇಳುದೇ ಅಲ್ಲ ಸೀತೆ ಅವನನ್ನ ಹೇಗ್ ಕಾಣ್ತಾಳಂದ್ರೆ ಅವನ್ ಜೊತೆ ಮಾತು ಆಡುದಿಲ್ಲ ನೀವ್ ಗಮನಿಸಿರ್ಬಹುದು ಸೀತೆ ಆಮೇಲೆ ಹನುಮಂತನ್ ಜೊತೆ ಮಾತಾಡ್ತಾಳೆ ಸೀತೆ ಜಟಾಯ್ನ್ ಜೊತೆ ಮಾತಾಡ್ತಾಳೆ ಸೀತೆ ಒಂದ್ ಕಾಲಕ್ಕೆ ಇದೇ ಬ್ರಾಹ್ಮಣನ ವೇಷದಲ್ಲಿ ಅರಮನ್ ಅವನ ಅವಳ ಕುಟೀರಕ್ಕೆ ಬಂದಾಗ ಇದಮರ್ಘ್ಯಂ ಇದಪಾದ್ಯಂ ಇದಂ ಆಸನಂ ಅಂತ ಹೇಳಿ ಅವನಿಗೆ ಎಲ್ಲವನ್ನು ಕೊಟ್ಟು ಸತ್ಕರಿಸಿದಾಳೆ ಆದ್ರೆ ತನ್ನನ್ನು ಅಪಹರಿಸಿಕೊಂಡು ಅಂದ್ರೆ ಇಷ್ಟು ದೂರ್ಥ ಬುದ್ಧಿಯಿಂದ ತನ್ನನ್ನ ಎತ್ತುಕೊಂಡು ಹೋದಂತಹ ರಾವಣನ ಬಗ್ಗೆ ಸೀತೆಗೆ ಎಂತ ಹೇಸಿಕೆ ಇತ್ತಂದ್ರೆ ಒಂದು ದರ್ಭವನ್ನ ಒಂದ್ ಹುಲ್ಲು ಕಡ್ಡಿಯನ್ನ ಮಧ್ಯದಲ್ಲಿ ಇಟ್ಕೊಂಡು ಆ ಹುಲ್ಲು ಕಡ್ಡಿಗೆ ಹೇಳ್ತಾಳೆ ನೀನ್ ಇದನ್ನ ಆಸೆ ಪಡ್ಬೇಡ ಅಂತ ಅದನ್ನ ಹೇಳ್ಬೇಕಾಗಿಯೇ ಇಲ್ಲ ಸೀತೆಯ ಆ ಶುದ್ಧ ಚಾರಿತ್ರ್ಯದ ಬಗ್ಗೆ ಅಕಲಂಕಿತವಾದಂತಹ ಚಾರಿತ್ರದ ಬಗ್ಗೆ ಸ್ವಯಂ ರಾಮನೇ ಒಂದು ಮಾತು ಬೈದಿದ್ರು ಅಥವಾ ಅವಳನ್ನ ರಾವಣಾಂಕ ಪರಿಭ್ರಷ್ಟ ಅಂತೆಲ್ಲ ಕರೆದಿದ್ರು ಕೂಡ ಅವಳ ಅಷ್ಟು ಶುದ್ಧ ಚಾರಿತ್ರಳಾದಂತಹ ಅವಳು ಒಂದು ಅಹ್ ದರ್ಭವನ್ನ ಹೀಗೆ ಅಡ್ಡಕ್ಕೆ ಇಟ್ಕೊಂಡು ಅವಳು ಹೇಳ್ತಾಳೆ ಇದನ್ನ ನೀನ್ ಕಾಮಸ್ಬೇಡ ನಾನು ರಾಮಗತ ಪ್ರಾಣ ನನ್ನ ಯಾವತ್ತೂ ಕೂಡ ಯಾವ್ದೋ ನಿನ್ನ ವೈಭೋಗದ ನಿನ್ನ ಸೀರೆ ನಿನ್ನ ಬಟ್ಟೆ ನಿನ್ನ ರಾಜ್ಯಭಾರ ನಿನ್ನ ಈ ಲಾಲಸೆಗೋಸ್ಕರ ನಾನು ನನ್ನ ಧರ್ಮವನ್ನು ಬಿಡಲಾರೆ ನಾನು ಸದ್ವರ್ತಿನಿ ಸದ್ಧರ್ಮಾನುಚಾರಿಣಿ ಧರ್ಮಾನುಚಾರಿಣಿ ಆ ಧರ್ಮದಲ್ಲಿರುವಂತಹವಳು ನಾನು ನೀನು ನನ್ನನ್ನು ಕಾಮಿಸುವುದು ಈ ಮಹಾಪರಾಧ ನನ್ ನೀನೇ ಕದಾಚಿತ್ ಒಂದು ಮಾತು ಅದೆಷ್ಟು ಸರಿಯಾದ ಮಾತು ಅಂತಂದ್ರೆ ಅದನ್ನ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಜೀವನದಲ್ಲೂ ಇಟ್ಕೊಳ್ಬೇಕಾ ಆ ತರಹದ ಮಾತು ಒಂದ್ ವೇಳೆ ನಿನ್ನ ಹೆಂಡತಿಯರನ್ನೇ ಬೇರೆ ಯಾರಾದರೂ ಅಪಹರಿಸಿಕೊಂಡು ಹೋಗಿದ್ರೆ ನೀನು ಅವರ ವಿಷಯದಲ್ಲಿ ಹೇಗ್ ನಡ್ಕೊಳ್ತಿದ್ದೆ ಅಲ್ವಾ ಆದ್ರಿಂದ ನೀನು

ಇಂತಹ ಮಾತು ಪ್ರತಿಯೊಬ್ಬರಿ ಪ್ರತಿಯೊಬ್ಬರ ಜೀವನದಲ್ಲಿ ನಾನು ಅವ್ನ್ ಅವನ್ ಜಾಗದಲ್ಲಿ ನಿಂತು ನೋಡು ಅವನ್ ಜಾಗದಲ್ಲಿ ನಿಂತು ಆಲೋಚನೆ ಮಾಡು ಅಂತೆಲ್ಲ ನಾವು ಬಳಸ್ತೀವಲ್ಲ ಅದೇ ತರಹದ್ ಮಾತನ್ ಸೀತಾ ಆಡ್ತಾಳೆ ಈಗ ಯಾರೋ ಒಬ್ರು ದುಷ್ಟ ಬುದ್ಧಿ ಇರುವಂತಹವ್ರು ಕಾಮುಕ ಮನಸ್ಸಿರುವಂತಹವ್ರು ಬೇರೆ ಹೆಣ್ಮಕ್ಳನ್ನ ಕೆಟ್ಟ ಬುದ್ಧಿಯಿಂದ ನೋಡ್ಬಹುದು ನೋಡಿದ್ರು ಸಹಿತ ಅವರಿಗೂ ಒಂದ್ ಮಗಳು ಅವ್ರಿಗೂ ಒಂದ್ ಹೆಂಡತಿಯೋ ಇರ್ತಾರೆ ತಾನೆ ಅನ್ ತನ್ನ ಹೆಂಡತಿಯನ್ನ ತನ್ನ ಮಕ್ಕಳನ್ನ ಬೇರೆಯವ್ರು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಾಮಸಿದ್ರೆ ಇವ್ರು ಸುಮ್ನೆ ಇರುವುದಿಲ್ಲ ಆದ್ರೆ ಇವ್ರು ಮಾತ್ರ ಹೇಗ್ ಮಾಡ್ಬಹುದು ಅತಿ ಆ ಕೆಲಸವನ್ನ ಇದೇ ಮಾತನ್ನ ಇದೇ ಮಾತನ್ನ ರಾವಣನಿಗೆ ಹೇಳ್ತಾಳೆ ನೀನ್ ನಿನ್ನದೇ ಹೆಂಡತಿಯರನ್ನ ಬೇರೆಯವ್ರು ಇದೇ ತರಹ ಮಾಡಿದ್ರೆ ನೀನೇನ್ ಮಾಡ್ತಿದ್ದೆ ರಕ್ಷ್ಯಾ ದಾರ್ಯಾ ದಾರಾ ರಕ್ಷ್ಯಾ ತವ ನಿನ್ನ ಹೆಂಡತಿಯರನ್ನ ರಕ್ಷಣೆ ಮಾಡ್ಕೊಳ್ಳೋದು ನಿನಗೆ ಕರ್ತವ್ಯವೋ ರಾಮನಿಗೂ ಅದೇ ಕರ್ತವ್ಯ ಉಂಟು ಸದ್ವೃತ್ತಿಯಲ್ಲಿರುವಂತಹ ಸದ್ಧರ್ಮಚಾರಣಿಯಾದಂತಹ ಕುಲಶೀಲಗಳಿಂದ ಇರುವಂತಹ ಹೆಂಡತಿಯರನ್ನ ರಕ್ಷಣೆ ಮಾಡ್ಕೊಳ್ಳುವುದು ಧರ್ಮ ಅಂತ ಮನುಸ್ಮೃತಿ ಹೇಳತ್ತೆ ಅದು ಧರ್ಮ ಅಂತ ರಾಮಾಯಣ ಹೇಳತ್ತೆ ಅದು ಧರ್ಮ ಅಂತ ನಮ್ ಹಿರಿಯರೆಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಮುಂದಿನವರಿಗೂ ಅದನ್ನ ಹೇಳ್ಬೇಕಾಗಿದೆ ಅದರಲ್ಲಿ ಸಂಶಯವೇ ಇಲ್ಲ ಆ ತರಹ ಸದ್ವೃತ್ತಿಯನ್ನರುವಂತಹ ಹೆಂಡತಿಯನ್ನ ರಕ್ಷಣೆ ಮಾಡ್ಕೊಳ್ಳುವುದು ಪ್ರತಿಯೊಬ್ಬ ಗಂಡಸಿನ ಭಾರವೇ ಇದು ಆದ್ರೆ ರಾಮ್ ರಾವಣನಿಗೆ ಈ ಮಾತನ್ನ ಸೀತೆ ನೆನಪಿಸಿಕೊಡ್ತಾಳೆ ಎಂತಹ ಸಂದರ್ಭದಲ್ಲಿ ತನ್ನ ಕರ್ಕೊಂಡು ಹೋಗಿ ಅವನ ಅರಮನೆಯಲ್ಲಿ ನಿಲ್ಲಿಸ್ಕೊಂಡು ನೀನ ನನ್ ನನ್ನ ಜೊತೆಗ್ ಬಾ ಅಂತ ಹೇಳುವಂತಹ ರಾವಣನಿಗೆ ಈ ಮಾತನ್ನ ಸೀತೆ ನೆನಪಿಸ್ಕೊಡ್ತಾಳೆ ನಿನ್ನ ಹೆಂಡತಿಯರ ಹೇಗೆ ನಿನಗೆ ರಕ್ಷಣೀಯರೋ ನಾನು ಹಾಗೆ ರಾಮನಿಗೆ ರಕ್ಷಣೀಯ ನಾನು ರಕ್ಷಣೀಯ ಅದರಿಂದ ನನ್ನ ನೀನ್ ಹೀಗೆ ಕರೆಯುವುದು ಉಚಿತ ಅಲ್ಲ ಅಂತ ಅಲ್ಲದೆ ರಾವಣ ಒಂದ್ ಹೇಳಿರ್ತಾನೆ ಅವನ ಅರಮನೆಯಲ್ಲಿ ಅಹ್ ಇರ್ತಾರಲ್ಲ ಆ ರಾಕ್ಷಸಿಯರಿಗೆಲ್ಲ ಅಹ್ ಸೀತೆಗೆ ಏನೂ ಹಾನಿ ಮಾಡ್ಬೇಡಿ ಅವಳನ್ನು ತುಂಬಾ ಚೆನ್ನಾಗೆ ನೋಡ್ಕೊಳ್ಳಿ ಯಾಕೆ ಇವಳು ನನ್ನ ನನಗ್ ಬರ್ಬಹುದು ಮುಂದೊಂದ್ ದಿವಸ ನನ್ನನ್ನು ಕಾಮಿಸ್ಬಹುದು ಎನ್ನುವಂತಹ ದೂರದ ದುರಾಸೆಯಿಂದ ದೂರದ ದುರಾಸೆ ದೂರದ ರಾವಣ ಈ ಮಾತನ್ನು ಹೇಳಿರ್ತಾನೆ ಒಪ್ಪುದಿಲ್ಲ ಸೀತೆ ಅಶೋಕವನಕ್ಕೆ ಸೀತೆಯನ್ನ ಕಳಿಸ್ಕೊಡಲಾಗತ್ತೆ ಅಲ್ಲ ಅನೇಕ ರಾಕ್ಷಸಿಯರ ತ್ರಿಜಟೆ ಅಂತಹ ಒಂದ್ ಸ್ವಲ್ಪ ಒಳ್ಳೆಯವರು ಅಲ್ಲದೆ ಕುಲನಾಶಕಿಯರಾದಂತಹ ರಾಕ್ಷಸಿಯರ ಮಧ್ಯದಲ್ಲಿ ಪಾಪ ಸೀತೆ ಇರ್ಬೇಕಾಗತ್ತೆ ನಿತ್ಯವೂ ರಾವಣನ ಆ ಗಾನಗಳು ರಾವಣನ ಕೀರ್ತನೆಗಳು ನೀನು ಒಪ್ಪು ಬಿಡು ಅಂತ ಹೇಳಿ ಸೀತೆಗೆ ಎಂತಿಂತ ಮಾತಾಡ್ತಾರೆ ಇದು ಒನ್ ಒಬ್ಳು ಹೇಳ್ತಾಳೆ ತುಂಬಾ ಅತಿ ಆದ್ರೆ ಯಾವ್ದು ಒಳ್ಳೇದಲ್ಲ ಕಣೆ ನೀನು ಸೀತೆ ಬರೀ ರಾಮ ರಾಮ ಅಂತ ಹಲ್ಬೇಡ ಆಯ್ತು ರಾಮನ್ ಕತೆ ಮುಗೀತು ಸುಮ್ನೆ ರಾವಣನ ನೊಪ್ಕೊಂಡ್ಬಿಡು ಹತ್ತು ತಿಂಗಳಾಗ್ತಾ ಬರ್ತಾ ಇದೆ ಅಂತ ಅವಳು ಅವನು ಹೇಳಿರ್ತಾನೆ ಒಂದ್ ಗಡುವು ಕೊಟ್ಟಿರ್ತಾನೆ ಹನ್ನೆರಡು ತಿಂಗಳುಗಳ ಕಾಲ ಆ ನಿನಗ್ ಸಮಯ ಇದೆ ಹದಿಮೂರನೇ ತಿಂಗಳಿನ ಮೊದಲನೇ ದಿವ್ಸ ನೀನ್ ನನ್ನ ಉಪಹಾರಕ್ಕೆ ಆಹಾರ ಆಗ್ತೀಯಾ ರಾವಣ ಹೇಳಿ ಹೋಗಿರ್ತಾನೆ ಹದಿಮೂರು ತಿಂಗ್ ಹದಿಮೂರನೇ ತಿಂಗಳಿಂದ ಮೊದಲನೇ ದಿವಸ ನೀನನ್ನ ಬೆಳಗ್ಗೆ ತಿಂಡಿ ಆಗ್ಬಿಟ್ಟಿರ್ತೀಯ ಅಷ್ಟೇ ಒಪ್ಪದಿದ್ರೆ ಅಂತ ಇಷ್ಟು ಬೆದರಿಕೆ ಹಾಕಿದ್ರು ಜೀವ ಭಯ ಒಡ್ಡಿದ್ರು ಪ್ರಾಣ ಭಯ ಒಡ್ಡಿದ್ರು ಅಥವಾ ಆಕೆಯ ಮಾನ ಎಲ್ಲವನ್ನೂ ಕೂಡ ಆಕೆ ಪಣವಾಗಿಟ್ಟುಕೊಂಡು ರಾಮನಿಗೋಸ್ಕರ ರಾಮಗತ ಪ್ರಾಣ ರಾಮನಿಗೋಸ್ಕರ ಉಸಿರಾಡ್ಕೊಂಡಿದ್ದಾಳೆ ಅಂತಹ ಸೀತೆ ಆ ಅವಳ ಅಶೋಕವನದಲ್ಲಿ ಇರುವಂತಹ ಕಾಲದಲ್ಲಿ ಅಹ್ ಅವಳಿಗೆ ಸ್ನಾನವಿಲ್ಲ ಊಟವೂ ಇಲ್ವಾ ಅಂತ ಪ್ರಶ್ನೆ ಬರ್ಬಹುದು ನನ್ಗೂ ಇದು ಅವಳು ಊಟ ಏನ್ ಮಾಡಿದ್ಲು ಹತ್ತು ತಿಂಗಳ ಕಾಲ ಅಲ್ಲಿದ್ಲಲ್ವಾ ಅವಳಿಗೆ ಭೋಜನ ವ್ಯವಸ್ಥೆ ಏನು ಅಂತ ಆಮೇಲೆ ಅಲ್ಲಿ ಮಧ್ಯದಲ್ಲಿ ಒಂದು ರಾಮಾಯಣದಲ್ಲೇ ಈ ಪ್ರಕ್ಷಿಪ್ತ ಅಂತ ಎಲ್ಲೂ ಇಲ್ಲ ಇಂದ್ರ ಬರ್ತಾನೆ ನಿದ್ರಾದೇವಿಯೊಡನೆ ಉಳಿದವರಿಗೆಲ್ಲ ನಿದ್ರೆ ಬರ್ಸುವಂಗೆ ಮಾಡಿ ಇಂದ್ರ ಅವಳಿಗೆ ಒಂದು ಪಾಯಸ ಕೊಟ್ಟು ಹೋಗಿರ್ತಾನೆ ಮೊದ್ ಬಂದ್ ಸ್ವಲ್ಪ ದಿವಸದಲ್ಲೇ ಆ ಪಾಯಸವನ್ನು ಕುಡಿದ್ರೆ ಹತ್ತು ವರ್ಷಗಳ ಹತ್ತು ಸಾವಿರ ವರ್ಷಗಳ ಕಾಲ ಆಕೆಗೆ ಆ ಬಾಯಾರಿಕೆ ಮತ್ತೆ ಹಸಿವು ಆಗೋದಿಲ್ಲ ಅನ್ನುವಂತಹದ್ದು ಒಂದು ಪಾಯಸವನ್ನ ಕುಡಿಸಿರ್ತಾಳೆ ಅಲ್ಲೂ ಕೂಡ ಅಹ್ ಸೀತೆ ಯಾವ ಗಂಡಸ್ರ ಜೊತೆನೂ ಮಾತಾಡುದಿಲ್ವೇ ಅನ್ನುವ ಪ್ರಶ್ನೆಗೆ ಅಲ್ಲೂ ಕೂಡ ಇಲ್ಲ ಮಾತಾಡ್ತಾಳೆ ಅವಳು ನೀನೇ ದೇವೇಂದ್ರ ಅಂತ ನನಗೆ ಹೇಗ್ ಗೊತ್ತಾಗ್ಬೇಕು ನಾನು ಯಾವತ್ತಿನ ತನಕ ರಾಮನ್ ಜೊತೆಗಿದ್ನೋ ಅವಾಗ ರಾಮ ನಂಗೆಲ್ಲಾ ದೇವತೆಗಳ ಲಕ್ಷಣ ಹೇಳಿದ್ದ ನಿನ್ನ ನಿನ್ ಲಕ್ಷಣ ತೋರ್ಸು ನೀನ್ ದೇವತೆ ಆದ್ರೆ ನಾ ಒಪ್ಕೊಳ್ತೇನೆ ಅಂತ ಹೇಳುವಂತಹ ಪರೀಕ್ಷಕ ಬುದ್ಧಿಯ ಸೀತೆ ಯಾವಾಗ ಅವಳು ಆ ವನ ವನದಲ್ಲಿದ್ದಾಗ ಆ ರಾಕ್ಷಸರಿಗೆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇರುವಂತಹ ಕಾಲದಲ್ಲಿ ಅಥವಾ ಆ ಇನ್ನೇನು ನನ್ ಪ್ರಾಣ ಹೋಗಿಯೇ ಬಿಡುತ್ತೆ ಅನ್ನುವಂತಹ ಸ್ಥಿತಿಯಲ್ಲೂ ಕೂಡ ಆಕೆಯ ಚಿಕಿತ್ಸಕ ಬುದ್ಧಿ ಮರೆಯಾಗ್ಲಿಲ್ಲ ಆಕೆ ಸ್ವಯಂ ಇಂದ್ರನನ್ನು ಕೂಡ ಪರೀಕ್ಷೆ ಮಾಡಿ ಒಪ್ಕೊಂಡ್ಲು ಇಂದ್ರ ಕೊಟ್ಟಂತಹ ಪಾಯಸವನ್ನು ಕುಡಿದ್ಲು ಅಂತಾನೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿದೆ ಇದು ಪ್ರಕ್ಷಿಪ್ತ ಭಾಗ ಅಲ್ಲ ಆಮೇಲೆ ಆಕೆ ಹಂತ ಹತ್ತು ತಿಂಗಳ ಕಾಲವೂ ಕೂಡ ಅವ್ ಯಾವ ಸೀರೆ ಉಟ್ಕೊಂಡು ಅಹ್ ಅಲ್ಲಿ ಬಂದಿದ್ಲು ಲಂಕೆಗೆ ಅದೇ ಸೀರೆಯಲ್ಲೇ ಕೊನೆ ತನಕ ಇದ್ದಾಳೆ ಹೊರತು ಸೀರೆ ಕೂಡ ಬದಲು ಮಾಡ್ಲಿಲ್ಲ ಹನುಮಂತ ಬರ್ತಾನಲ್ಲ ಈ ಕಥೆ ಎಲ್ಲ ನಿಮ್ಗೆ ಗೊತ್ತಿರೋದ್ರಿಂದ ನಾನು ಆ ಭಾಗಗಳಲ್ಲಿರುವಂತಹ ಸ್ವಾರಸ್ಯವನ್ನು ಮಾತ್ರ ಹೇಳ್ತಾನೆ ಹೊರತು ಕಥೆಯನ್ನೆಲ್ಲ ಹೇಳ್ಕೊಂಡು ಹೋಗುದಿಲ್ಲ ಯಾಕಂದ್ರೆ ರಾಮಾಯಣ ಕೇಳಿದ್ರೆ ಬೆಳಗ್ಗೆ ಆಗ್ಬಿಡ್ಬಹುದು ಆದ್ರಿಂದ ಹನುಮಂತ ಅವಳನ್ನ ನೋಡ್ಲಿಕ್ಕೆ ಬರ್ತಾಗ ಬಂದಾಗ ಹನುಮಂತನಿಗೆ ಒಂದು ಕಡೆ ಅನುಮಾನ ಇವಳೇ ಸೀತೆ ಹೌದು ಅಲ್ವೋ ಅಂತ ಯಾಕೆಂದ್ರೆ ಅಷ್ಟು ಧೂಳಿ ಧೂಸರವಾಗಿದೆ ಮುಖ ಎಲ್ಲ ಕಾಂತಿ ಮುಂದಿದೆ ಹೌದೋ ಒಂದು ಸಣ್ಣ ಆ ದೀಪ್ಯಮಾನವಾದಂತಹ ಕಾಂತಿ ಕಾಣಿಸ್ತಾ ಇದೆ ನಿಟ್ಟುಸಿರು ಬಿಡ್ತಾ ಇದ್ದಾಳೆ ಅಳ್ತಿದ್ದಾಳೆ ತುಂಬಾ ಬಡವಾಗಿದ್ದಾಳೆ ಕಟಿ ಪ್ರದೇಶದ ತನಕ ಆಕೆಯ ದಪ್ಪ ಉಪ್ಪನಾದಂತಹ ಕೂದ್ಲಿತ್ತಂತೆ ಅದನ್ನ ಏಕವೇಣಿ ಮಾಡ್ಕೊಂಡಿದ್ಲ ಅವಳು ಹೊರತು ಹೆರಳು ಹಾಕಿ ಅಲಂಕಾರ ಮಾಡ್ಕೊಂಡಿರ್ಲಿಲ್ಲ ಈ ಎಲ್ಲ ಕಾರಣದಿಂದ ಹನುಮಂತನಿಗೆ ಹೋ ಇವಳೆ ಸೀತೆ ಇರಬೇಕು ಎನ್ನುವಂತಹದ್ದು ಭಾವನೆ ಬರುತ್ತೆ ಸೀತೆ ಆ ಭಾವನೆ ಬಂದಾಗ್ಲೂ ತಕ್ಷಣಕ್ಕೆ ರಾ ಹನುಮಂತನದೊಂದು ಸ್ವಭಾವ ಅವನು ಏನ್ ಮಾತಾಡ್ಬೇಕಾದ್ರೂ ಎಲ್ಲಾ ಮೊದಲನೇ ಸಿದ್ಧತೆ ಮಾಡ್ಕೊಳ್ತಾನೆ ನೀವ್ ರಾಮಾಯಣ ತುಂಬಾ ನೋಡಿ ತುಂಬಾ ಕಡೆ ಇದೆ ಅದನ್ನ ಅವ್ರಿಗೆ ಯಾವ ಭಾಷೆಯಲ್ಲಿ ಮಾತಾಡ್ಲಿ ಸಂಸ್ಕೃತದಲ್ಲಿ ಮಾತಾಡ್ಲಾ ಅವ್ಳ ಅವಾಗ ಒಪ್ಕೊಳ್ಬಹುದಾ ಯಾವ ರೂಪದಲ್ಲಿ ಹೋಗ್ಲಿ ಅಂತೆಲ್ಲ ತುಂಬಾ ವಿಚಾರ ಮಾಡ್ತಾನೆ ಹನುಮಂತ ಮಾಡಿ 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 ಆಮೇಲೆ ಒಂದು ಉಪಾಯ ಮಾಡಿ ಮರದ ಮೇಲೆ ಕುತ್ಕೊಂಡು ಒಂದು ಬಿಳಿಯ ಧೋತರ ಉಟ್ಕೊಂಡಿದ್ನಂತೆ ಬಿಳಿ ಪಂಚ ಉಟ್ಕೊಂಡು ರಾಮನ ಕಥೆಯನ್ನೆಲ್ಲದ ರಾಮ ರಾಮ್ ಸೀತೆ ಕಳ್ಕೊಂಡಿದ್ದು ಈಗ ವಿಲಪಿಸ್ತಿರುವಂತಹದ್ದು ಎಲ್ಲವನ್ನು ಕೂತ್ಕೊಂಡು ಒಂದ್ ಗಾನ ಮಾಡ್ದ ಅದನ್ನು ಕೇಳಿ ಸೀತೆಗೆ ಒಂದ್ಸಾರಿ ತುಂಬಾ ಆಕರ್ಷಣೆ ಆಯ್ತು ತನ್ನದೇ ಕಥೆ ತನ್ನ ರಾಮನ ಕಥೆ ಅಂತ ಹೇಳ್ಕೊಂಡು ಆಶ್ಚರ್ಯ ಭರಿತಾಳ ಆಗ ಅವನನ್ನ ನೋಡ್ತಾಳೆ ಅವಾಗ ಅವನ್ ಬರ್ತಾನೆ ಮಾತಾಡ್ತಾರೆ ಆವಾಗ ಸೀತೆಗೆ ನೀನೇ ಸೀತೆ ಅಂತ ನಾನು ಗುರುತ್ ಹಿಡಿದು ಅಂತ ಹೇಳುದಕ್ಕೆ ರಾಮನಿಗೊಂದು ಕತೆ ಹೇಳು ಅಂತ ಹೇಳ್ತಾನೆ ಆವಾಗ ಕಾಕಾಸುರನ ಕತೆ ಹೇಳ್ತಾಳೆ ಸೀತೆ ಅದಲ್ಲದೆ ಅವಳ ಅಹ್ ಜಡೆಯಲ್ಲಿದ್ದಂತಹ ಒಂದು ಚೂಡಾವಣಿಯನ್ನ ತೆಗೆದುಕೊಡ್ತಾಳೆ ಅಂದ್ರೆ ಸೀತೆ ಆಭರಣದಿಂದ ಅಲಂಕೃತಳಾಗಿದ್ದವಳೆ ಅದನ್ನ ರಾಮ ಕೂಡ ಹೇಳಿ ಕಳಿಸಿರ್ತಾನೆ ನೋಡು ಸೀತೆಯನ್ನೇ ಕಂಡಿದ್ದಾದ್ರೆ ಈ ಎಲ್ಲ ಲಕ್ಷಣಗಳಿರುವಂತಹ ಆಭರಣ ಅವಳ ಕುತ್ತಿಗೆಯಲ್ಲಿದೆ ಅವಳ ಕೈಯಲ್ಲಿದೆ ಅಂತ ಆ ಆಭರಣಗಳನ್ನೆಲ್ಲವನ್ನು ಕೂಡ ದೂರದಿಂದ ಕುತ್ಕೊಂಡೆ ಹನುಮಂತ ಗಳಿಸ್ತಾನೆ ನೋಡ್ತಾನೆ ಗಮನಿಸ್ತಾನೆ ಆದ್ರೆ ಯಾವ್ಯಾವ ಆಭರಣಗಳನ್ನ ಆಕೆ ಹಾಕೊಂಡಿದ್ಲೋ ಆ ಎಲ್ಲಾ ಆಭರಣಗಳನ್ನ ರಾಮ ನೋಡಿದ್ದ ಯಾವ್ಯಾವುದು ಆಭರಣಗಳನ್ನ ದಾರಿಯಲ್ಲಿ ಹಾಕಿ ಚೆಲ್ಲಿ ಬಂದಿದ್ಲಲ್ಲ ಅದನ್ನ ಬಿಟ್ಟು ಉಳಿದ ಆಭರಣಗಳು ಅವಳ ಕುತ್ತಿಗೆಯಲ್ಲೂ ಅವಳ ಕೈಯಲ್ಲೂ ಇರುವುದನ್ನ ರಾ ಹನುಮಂತ ಗಮನಿಸ್ತಾನೆ ಎಷ್ಟು ಅದ್ಭುತವಾಗಿದೆ ನೋಡಿ ಆ ಹನುಮಂತ ಗಮನಿಸಿ ಹಾ ಇವಳೆ ಸೀತೆ ಯಾಕೆಂದ್ರೆ ರಾಮ ಹೇಳಿದ ಅದೊಂದು ಸರ ಅಲ್ಲಿ ಬಿದ್ದಿದೆ ಇವಳಿ ಕೂತ್ಕೇಲಿಲ್ಲ ಹೀಗೆ ಕಂಪೇರ್ ಮಾಡ್ಕೊಳ್ತಾನೆ ಹೀಗೆ ಅವ್ನು ನೋಡ್ತಾನೆ ನೋಡಿ ಆಮೇಲೆ ಇದೆಲ್ಲ ಎಷ್ಟು ವಾಲ್ಮೀಕಿಗಳ ಸೂಕ್ಷ್ಮತೆಯನ್ನ ಹೊಗಳಬೇಕೋ ಅಥವಾ ಹನುಮಂತನ ಅಭಿಜ್ಞತೆಯನ್ನ ಹೊಗಳಬೇಕೋ ಅಥವಾ ಸೀತೆಯ ದುರ್ದೈವವನ್ನು ಹೇಳ್ಬೇಕು ಗೊತ್ತಾಗುದಿಲ್ಲ ಆದ್ರೆ ಇವೆಲ್ಲವೂ ಕೂಡ ಮೂಲ ರಾಮಾಯಣದಲ್ಲಿ ಲಿಖಿತವಾದಂತಹ ವಿಷಯಗಳು ಆದ್ರಿಂದಲೇ ರಾಮಾಯಣ ಅನ್ನುವಂತಹದ್ದು ಇತಿಹಾಸ 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 ಹತ್ತಾರು ಸಾರಿ ಹೇಳ್ತಾನೆ ಬೇಕಿದ್ರೆ ರಾಮಾಯಣ ಇತಿಹಾಸ ಆ ಆದ್ರೂ ಆ ಬಳೆಗಳಿರ್ಲಿ ಅಥವಾ ಹಾರಗಳಿರ್ಲಿ ಆಕೆ ಸ್ನಾನ ಮಾಡಿರೋದಿಲ್ಲ ಅವೆಲ್ಲ ಒಂಥರ ಮಂದ ಕಾಂತಿಯಿಂದ ಕೂಡಿರುತ್ತೆ ಆದ್ರಿಂದ ಹನುಮಂತನಿಗೆ ಸ್ವಲ್ಪ ಸ್ವಲ್ಪ ಅನುಮಾನ ಕೂಡ ಬರುತ್ತೆ ಆದ್ರೆ ಅದೇದೇ ಬಳೆಗಳೆಲ್ಲ ಅವಳ ಕೈಯಲ್ಲಿ ಇರುವುದನ್ನು ನೋಡಿ ಹನುಮಂತ ಕೆಳಗಿಳಿದು ಬರ್ತಾನೆ ಬಂದು ಮಾತಾಡ್ತಾನೆ ಕಾಕಾಸುರನ್ ಇರುತ್ತ ಅಂತ ಎಲ್ಲ ಆದ್ಮೇಲೆ ಆಕೆ ಅವಳ ಚೂಡಾಮಣಿಯನ್ನ ಕೊಡ್ತಾಳೆ ಇಷ್ಟು ದಿನ ಈ ಚೂಡಾವಣಿಯನ್ನ ನೋಡ್ದಾಗಲೆಲ್ಲ ರಾಮ ರಾಮನನ್ನೇ ನೋಡ್ದ ಹಾಗೆ ಅಂದ್ಕೊಂಡು ಸಮಾಧಾನ ಪಟ್ಟುಕೊಳ್ತಿದ್ದೆ ಮುಂದೆ ಈ ಚೂಡಾಮಣಿಯನ್ನೇ ಕೊಟ್ಟು ಕಳಿಸ್ತಾ ಇದ್ದೇನೆ ಅಂತ ಹೇಳಿ ಹನುಮಂತನಿಗೆ ಆ ಚೂಡಾಮಣಿಯನ್ನು ಕೊಡ್ತಾಳೆ ಅದು ಎಷ್ಟು ಸುಂದರವಾಗಿದೆ ಅಂದ್ರೆ ಆ ಹನುಮಂತ ಆ ಚೂಡಾವಣಿಯನ್ನ ಕೈ ಬೆರಳಿಗೆ ಹಾಕೊಂಡದಂತೆ ಅಂದ್ರೆ ಅದು ಸ್ವಲ್ಪ ಮಧ್ಯದಲ್ಲಿ ಒಂದು ವೃತ್ತ ಇತ್ತು ಒಂದು ತೂತಿತ್ತು ಅದಕ್ಕೆ ಬಹುಶಃ ಕೂದಲನ್ನ ಒಳಗೆ ಆ ಚೂಡಾಮಣಿಯನ್ನು ಸಿಕ್ಕಿಸ್ತಿದ್ರು ಅಂತ ಕಾಣಿಸುತ್ತೆ ಆ ಕಾಲದ ಒಂದು ಒಡವೆ ಅದು ಅಹ್ ತುಂಬಾ ದೊಡ್ಡದಾದ್ರೆ ಅದನ್ನ ಕೈ ಬಿರಲಿಕ್ಕೆ ಹಾಕೊಳ್ಲಿಕ್ ಆಗುತ್ತೆ ತುಂಬಾ ಚಿಕ್ಕದಾದ್ರೆ ಅವ್ನ್ ತೋಳ್ಬಳೆ ರೀತಿಯಲ್ಲೂ ಧರಿಸ್ಕೊಳ್ಲಿಕ್ ಆಗುದಿಲ್ಲ ಅವ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದಾದಂತಹ ಶಕ್ತಿ ಉಳ್ಳ ರಾವಣ ಅವನದನ್ನ ಅದನ್ನ ಕೈ ಬೆರಳಿಗೆ ಆ ಚೂಡಾಮಣಿಯನ್ನು ಸಿಕ್ಕಿಸ್ಕೊಂಡು ರಾಮನ ಕಡೆ ಹೊರಟ ರಾಮನಿಗೆ ಹೋದ ಚೂಡಾಮಣಿ ಕೊಟ್ಟ ರಾಮ ಅದನ್ನ ನೋಡ್ದ ಅದನ್ನ ನೋಡಿ ಸೀತೆಯನ್ನೇ ನೋಡ್ದ ಹಾಗೆ ಆಯ್ತು ಅವನಿಗೆ ಅತ್ತ 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 ಅದೆಲ್ಲ ಆಗಿ ಆಮೇಲೆ ಮುಂದೆ ಮತ್ತೆ ಸೀತೆಯ ಪ್ರಸಂಗ ಕಾಣಿಸ್ಕೊಳ್ಳುವುದು ರಾಮ ರಾವಣರ ಯುದ್ಧ ಆಗಿ ಯುದ್ಧದಲ್ಲಿ ಜಿತಗೊಂಡಂತಹ ರಾಮ ಆ ಪರಾಜಿತಗೊಂಡಂತಹ ರಾವಣನ ಮರಣ ಆದ್ಮೇಲೆ ವಿಭೀಷಣನನ್ನ ಪಟ್ಟಕ್ಕೆ ಕಟ್ಟಿ ಆಮೇಲೆ ಸೀತೆಯನ್ನ ನೋಡ್ತಾನೆ ಅದಲ್ಲದೆ ರಾವಣನ ಸಂಹಾರ ಆದ ತಕ್ಷಣ ಹನುಮಂತನ ಹತ್ರ ಸೀತೆಗೆ ಒಂದು ಮಾತು ಹೇಳಿ ಕಳಿಸ್ತಾನೆ ಏನಂತಂದ್ರೆ ನಾವು ಈ ಈಗ ಗೆದ್ದಿದ್ದೇವೆ ರಾವಣ ಸತ್ತಿದ್ದಾನೆ ಇನ್ನಿದು ವಿಭೀಷಣನ ರಾಜ್ಯ ಆದ್ರಿಂದ ನೀನು ನಿನ್ನ ರಾಜ್ಯದಲ್ಲಿ ಹೇಗೋ ಹಾಗೆ ಸುಖವಾಗಿರುವಂತ ಅಂದ್ರ ನೀನೀಗ ಪರಾಧೀನ ಅಲ್ಲ ಈಗ ಸೀತೆ ಪರಾಧೀನ ಅಲ್ಲ ಯಾಕೆಂದ್ರೆ ಇಷ್ಟೊತ್ತನಕ ರಾಜ್ಯ ಯಾರದ್ದಿತ್ತು ರಾವಣಂತಾಗಿತ್ತು ರಾವಣಂತಾಗಿದ್ರಿಂದ ಅಲ್ಲಿ ಅವಳಿಗೆ ಬೇರೆಯವರ ಮನೆಯಲ್ಲಿದ್ದಂತಹ ಭಾವನೆ ಇತ್ತು ಈಗ ವಿ ವಿಭೀಷಣ ನಮ್ಮವನ್ನೇ ವಿಭೀಷಣನೇ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿದ್ದನಾದ ಕಾರಣ ನೀನು ಸುಖವಾಗಿರು ಆಗ ಸೀತೆ ಒಂದು ಮಾತು ಹೇಳ್ತಾಳೆ ಅಹಂ ಭರ್ತಾರಂ ದೃಷ್ಟು ಇಚ್ಛಾಮಿ ಅಷ್ಟೇ ಪಾಪ ಅವಳು ಹೇಳುದು ಎಷ್ಟು ಪಾಪ ಅವಳು ಅಷ್ಟೇ ಹೇಳ್ತಾಳೆ ಅವನು ಅವಳು ಅವಳಿಗೆ ರಾಜ್ಯ ಬೇಡ ಕೋಶ ಬೇಡ ಯಾರ್ ಸತ್ರು ಬೇಡ ಯಾರು ಬದುಕಿದ್ರು ಬೇಡ ಅವಳಿಗೆ ನೋಡ್ಬೇಕಾಗಿದ್ರು ರಾಮನನ್ನ ಹತ್ತು ತಿಂಗಳ ಕಾಲದ ವಿರಹ ಇನ್ನೂವರೆಗೂ ರಾಮನ ಮುಖ ನೋಡ್ಲಿಲ್ಲ ರಾಮನನ್ನ ನೋಡ್ಬೇಕಾಗಿದೆ ನನ್ಗೆ ಭರ್ತಾರಂ ದೃಷ್ಟುಮಿಚ್ಚಾಮಿ ದೃಷ್ಟುಮಿಚ್ಚಾಮಿ ರಾಘವಂ ಅನ್ನುವಂತ ಒಂದೇ ಮಾತನ್ನ ಹೇಳಿ ಆಕೆ ಹನುಮಂತನಸ್ತ್ರ ಅಷ್ಟೇ ಹೇಳ್ಕಳಿಸ್ತಾಳೆ ಹನುಮಂತ ಈ ಮಾತನ್ನ ಇದೇ ವಾಕ್ಯವನ್ನ ಆಕೆ ಏನ್ ಹೇಳಿದ್ಲೋ ಅದೇ ಮಾತನ್ನು ತಗೊಂಡ್ಬಂದು ರಾಮನಿಗೆ ಹೇಳ್ತಾನೆ ರಾಮ ಒಂದ್ ಕ್ಷಣ ಕಿಂಗರ್ತವ್ಯ ಮೂಢ ಹಾಕ್ತಾನೆ ಅವನಿಗೆ ಸಂತೋಷವೋ ದುಃಖವೋ ಏನೋ ಗೊತ್ತಾಗುದಿಲ್ಲ ಸುಮ್ಮನೆ ಆಕಾಶ ನೋಡ್ತಾ ಒಂದ್ ಕ್ಷಣ ನಿಂತ್ ಬಿಡ್ತಾನೆ ಅವಳು ಅವನಿಗೆ ಈಗ ಗೊಂದಲ ಆಯ್ತು ಇಷ್ಟ ತನಕ ಅವನನ್ನ ಯುದ್ಧ ಮಾಡಬೇಕು ರಾಮನನ್ನ ರಾವಣನನ್ನ ಸಾಯಿಸ್ಬೇಕು ಎನ್ನುವಂತಹದ್ದೇ ಅವನ ತಲೆಯಲ್ಲಿ ಹೊಕ್ಕಿತ್ತು ಅದನ್ನೇ ಅವನು ಮನಃಪೂರ್ವಕವಾಗಿ ಶರೀರ ಪೂರ್ವ ತನುಪೂರ್ವಕವಾಗಿ ಎಲ್ಲಾ ಮಾಡಿ ಆಯ್ತು ಈವಾಗ ಮುಂದೇನು ಎನ್ನುವಂತಹ ಪ್ರಶ್ನೆ ಇದೆಯಲ್ಲ ಈಗ ಅದಕ್ಕೆ ಸೀತೆ ಹೇಳಿ ಆಯ್ತು ನಾನಿನ್ನ ನೋಡ್ಲಿಕ್ಕೆ ಬಯಸ್ತೇನೆ ಅಂತ ಆದ್ರೆ ರಾಮನಿಗೆ ಈಗ ದೋಲಾಯಮಾನವಾದಂತಹ ಸ್ಥಿತಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಸೀತೆಯನ್ನ ನೋಡಿ ಕರ್ಕೊಂಡು ಹೋಗ್ಬಿಟ್ರೆ ಒಂದು ಜನಾಪವಾದದ ಭೀತಿ ಉಂಟು ಸೀತೆಯನ್ನ ಬಿಟ್ಟಿರ್ಲಿಕ್ಕೆ ಅವನಿಗೆ ಅಂತರಂಗ ಒಪ್ತಾ ಇಲ್ಲ ಸೀತೆ ತನ್ನನ್ನ ನೋಡ್ಲಿಕ್ ನೋಡ್ಲಿಕ್ ಬಯಸ್ತಾಳೆ ಅದು ಸ್ವಾಭಾವಿಕ ಅದು ರಾಮನಿಗೂ ಗೊತ್ತು ಆ ಅದರಿಂದ ಒಂದು ಕ್ಷಣ ಒಂದು ಕಿಂಕರ್ತವ್ಯ ಮೂಡಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಕಾಶ ಭಾಷಿತನಾಗಿ ಸುಮ್ಮನೆ ನಿಂತ ಆಮೇಲೆ ಅಹ್ ಸ್ವಲ್ಪ ಹೊತ್ತಿನ ನಂತರ ವಿಭೀಷಣನ ಕಡೆಯಲ್ಲಿ ಹೇಳಿ ಕಳಿಸ್ತಾನೆ ಅಲಂಕೃತಳಾಗಂತಹ ಸೀತೆಯನ್ನ ಕರ್ಕೊಂಡ್ವಾ ಸ ಅಲಂಕೃತಳಾಗಿ ಸ್ನಾನ ಮಾಡಿ ಅವಳ ಬಟ್ಟೆ ವಸ್ತ್ರ ಅವಳ ಆಭೂಷಣಗಳನ್ನೆಲ್ಲ ಧರಿಸಿದಂತಹ ಸೀತೆಯನ್ನ ಕರ್ಕೊಂಡ್ವಾ ಅಂತ ಆಗ ವಿಭೀಷಣ ಹೋಗಿ ಹೇಳ್ತಾನೆ ಸೀತೆ ಹತ್ರ ಹೀಗೆ ಸ್ನಾನ ಮಾಡಿ ಅಲಂಕೃತಳಾಗಿ ನೀನು ಬರ್ಬೇಕಂತೆ ಅಂತ ಸೀತೆ ತಕ್ಷಣಕ್ಕೊಂದು ಮಾತು ಹೇಳ್ತಾಳೆ ಇಲ್ಲ ನನಗ್ ಹೇಗಿದ್ದೇನೋ ಹಾಗೆ ಹೋಗಿ ನೋಡ್ತೇನೆ ಅಂತ ಇದು ಸೀತೆ ಸರಿಯಾದ ನಿರ್ಧಾರ ಆಗಿತ್ತು ಯಾಕೆ ಅಂದ್ರೆ ಆಕೆ ಹೇಗಿದ್ದಾಳು ಹಾಗೆ ನೋಡಿದ್ರೆ ಅಂದ್ರೆ ಇಲ್ಲಿ ತನಕ ಅವಳನ್ನು ನೋಡಿದವನು ಹನುಮಂತ ಒಬ್ಬನೇ ಮತ್ತೆ ವಿಭೀಷಣ ವಿಭೀಷಣ ಸ್ವಯಂ ರಾಕ್ಷಸರ ರಾಜ್ಯದವನೇ ರಾಮನ ಪಕ್ಷದಿಂದ ಬಂದು ಹನು ಸೀತೆಯನ್ನ ನೋಡಿ ಸೀತೆಯ ಅವಸ್ಥೆಯನ್ನ ನೋಡಿದವನು ಹನುಮಂತ ಮಾತ್ರ ಆದ್ರಿಂದ ಆ ಈ ಇದೇ ಒಂದು ಹೇಗಿದ್ದಾಳು ಸೀತೆ ಅದೇ ರೀತಿಯಾಗಿ ರಾಮನ ಎದುರಿಗೆ ಹೋಗಿ ನಿಂತರೆ ಯಾವುದೇ ರೀತಿಯಾಗಿ ಆ ಅಪಮಾನಗಳು ಅಥವಾ ಜನಾಭಿಪ್ರಾಯಗಳು ಬೇರೆ ರೀತಿಯಾಗಿ ಬರುವಂತಹ ಅವಕಾಶವೇ ಇರ್ಲಿಲ್ಲ ಇದು ತುಂಬಾ ಸರಿಯಾಗಿತ್ತು ಅವಳು ಮಾಡಿದ ನಿರ್ಧಾರ ಈಗ ಹೇಗಿತ್ತೇನೋ ಹಾಗೆ ಹೋಗ್ತೇನೆ ಮಲಿನ ವಸ್ತ್ರ ಅಲ್ಲಲ್ಲಿ ಕಿತ್ತು ಹೋಗಿರುವಂತಹ ಬಟ್ಟೆ ಉತ್ತರೀಯ ಇಲ್ಲ ಅವಳ ಆಭರಣಗಳೆಲ್ಲ ಮಲಿನ ಆಗಿದೆ ಕೃಷಕಾಯಳಾಗಿದ್ದಾಳೆ ಆ ಧೂಳಿ ಧೂಸರದಿಂದ ತುಂಬಿದೆ ಏಕವೇಣಿ ಏನು ಹಾಗೆ ದುಃಖದಿಂದ ಇರುವಂತಹ ಆ ಸ್ತ್ರೀ ಮೂರ್ತಿ ಏನಿದೆ ಅದೇ ಜಗತ್ತಿನ ಎದುರಿಗೆ ಅನಾವರಣಗೊಳ್ಳಬೇಕಾಗಿತ್ತು ಆದ್ರೆ ವಿಭೀಷಣ ಹೇಳಿದ ಇಲ್ಲ ರಾಮನ ಶಾಸನ ಅದು ಅದನ್ನ ಅದನ್ನ ಆ ಅನು ಅಹ್ ಏನ್ ಹೇಳಿದಾನೋ ಅದೇ ರೀತಿಯಾಗಿ ಅನುಸರಿಸಬೇಕಾದ್ದು ಅಂತ ಆದ್ರೆ ಸೀತೆಗೂ ಸ್ವಯಂ ರಾಮನ ಅಂತರಂಗ ಗೊತ್ತಿತ್ತು ರಾಮ ಒಂದು ಒಂದ್ ಹಿಂಗ್ ಹೇಳ್ತ ಅಂದ್ರೆ ಸಾಲಂಕೃತಳಾಗ್ ಬರ್ಲಿ ಅಂತ ಹೇಳಿದ್ರ ಅರ್ಥ ಬಹುಶಃ ಅವಳು ಅಲಂಕೃತಳಾಗದೆ ಹಾಗೆಯೇ ಬರ್ಬೇಕು ಅಂತಾನೆ ಇತ್ತು ಆದ್ರೆ ವಿಭೀಷಣ ಏನ್ ಮಾಡ್ದು ಅದು ರಾಮನ ಆಜ್ಞೆ ಅಂತ ತಿಳ್ಕೊಂಡ ಅವ್ನಿಗೆ ಆ ಸೂಕ್ಷ್ಮ ಅರ್ಥ ಆಗ್ಲಿಲ್ಲ ರಾಮ ಹೇಳಿದಂತಹ ಮಾತಿನಲ್ಲಿ ಇರುವಂತಹ ವ್ಯಂಗ್ಯ ಏನಿತ್ತಲ್ಲ ಅಂದ್ರೆ ಮತ್ತೊಂದು ಅರ್ಥ ಏನಿತ್ತಲ್ಲ ಅದನ್ನ ವಿಭೀಷಣ ಅರ್ಥ ಮಾಡ್ಕೊಳ್ಳದೆ ಹೋದ ಆಗ ಸೀತೆ ಅವನು ವಿಭೀಷಣನ ಒತ್ತಾಯಕ್ಕೆ ಮಣಿಲೇಬೇಕಾಯ್ತು ಸಾಲಂಕೃತಳಾದಂತಹ ಸೀತೆನೆ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರ್ಬೇಕಾಯ್ತು ಭೂಮಿಗೆ ಆಗ ವಿಭೀಷಣ ಅವರನ್ನೆಲ್ಲ ವಾನರನ್ನೆಲ್ಲ ಬದಿಗಟ್ಟದ ಆಗ ರಾವಣ ರಾಮ ಕೂಗಿಕೊಂಡ ಅಹ್ ಯಾಕೆ ಅವರನ್ನೆಲ್ಲ ಬದಿಗಟ್ಟಿದ್ದೀಯಾ ಹೇ ಸೀತೆಯನ್ನು ನೋಡ್ ಯುದ್ಧ ಸಮಯದಲ್ಲಿ ಸ್ತ್ರೀಯರನ್ನು ನೋಡುವಂತಹದ್ದು ಅಪಾಯದ ಸಮಯದಲ್ಲಿ ಆ ದುರ್ದಿನದ ಕಾಲದಲ್ಲಿ ಸ್ತ್ರೀರನ್ನು ನೋಡಬಹುದಾದಂತಹದ್ದು ಯಾವುದು ಧರ್ಮ ವಿರುದ್ಧ ಅಲ್ಲ ಅವಳನ್ನ ನೋಡ್ಲಿ ಎಲ್ಲರೂ ಅಂತ ಹೇಳ್ದ ಕರ್ಕೊಂಡ್ ಬಂದು ಸೀತೆಯನ್ನ ಎದುರಿಗ್ ನಿಲ್ಸಿದ್ರು ಸೀತೆ ಅಳುತ್ತ ಅಳಲಿಲ್ಲ ಸೀತೆ ತುಂಬಾ ಸಂತೋಷದಿಂದ ಸೌಮ್ಯ ಸೌಮ್ಯ ತರಾನನ ರಾಮನನ್ನ ನೋಡಿದ್ಲು ಅಂತಾನೆ ವಾಲ್ಮೀಕಿಗಳು ಬರೀತಾರೆ ತುಂಬಾ ಸಂತೋಷದಿಂದ ಅವಳು ರಾಮನನ್ನ ನೋಡಿದ್ಲು ಆದ್ರೆ ರಾಮ ಅವಳು ಏನು ನಿರೀಕ್ಷೆ ಮಾಡಿಲ್ಲಲ್ಲ ಆ ಭಾವನೆ ರಾಮನ ಮುಖದಲ್ಲಿ ಕಾಣ್ಲಿಲ್ಲ ಅವನ ಪ್ರತಾಪ ಕೊಚ್ಕೊಂಡ ನೋಡು ರಾವಣ ನನ್ನ ಸಾಯಿಸಿ ಆಯ್ತು ರಾವಣ ಸತ್ತ ಅಹ್ ಇಂತಿಷ್ಟು ರಾಕ್ಷಸರ ಸತ್ರು ವಿಭೀಷಣನ ಪಾಲಿಗೆ ರಾಜ್ಯ ಆಯ್ತು ಆ ಇನ್ನು ಮುಂದೆ ನೀನು ನಿನ್ನನ್ನ ನಾನು ಬಿಡುಗಡೆ ಮಾಡ್ದೆ ಇಷ್ಟ ಹೇಳ್ದೆ ನಿನ್ನ ನಾನು ವಾಪಸ್ ಪಡೆದೆ ಅನ್ನುವಂತಹ ಅರ್ಥ ಮಾತಲ್ಲಿ ಬರ್ಲಿಲ್ಲ ನೀನೀಗ ಬಿಡುಗಡೆಗೊಂಡಿದ್ದೀಯ ಎತ್ತ ಕಡೆ ಬೇಕಾದ್ರೂ ನೀನು ಹೋಗಬಹುದು ಅಂತ ಹೇಳ್ದ ಹೊರತು ನಾನ್ ನನ್ನ ವಾಪಸ್ ಕರ್ಕೊಡ್ತಿದ್ದೀನಿ ನೀ ನನ್ಗ ವಾಪಸ್ ಸೇರ್ದೆ ಅನ್ನುವಂತಹ ಯಾವ ಮಾತು ಹೆಂಡತಿಯಾಗಿ ಸೀತೆ ಬಯಸಿದ್ದಳೋ ಆ ಮಾತು ರಾಮನ ಬಾಯಿಂದ ಬರ್ಲಿಲ್ಲ ಅದಕ್ಕೆ ಬದಲಾಗಿ ರಾಮ ಒಂದು ರೂಕ್ಷವಾದಂತಹ ಮಾತು ಹೇಳ್ದ ರಾವಣಾಂಕ ಪರಿಭ್ರಷ್ಟ ಅಂತ ನೀನು ರಾವಣನ ತೊಡೆಯಿಂದ ಜಾರಿ ಬಿದ್ದವಳು ಇಷ್ಟು ದಿನ ಹತ್ತು ತಿಂಗಳು ಕಾಲ ಈ ರಾಕ್ಷಸನ ಮನೆಯಲ್ಲಿದ್ದೆ ಪರಗ್ರಹ ವಾಸ ನಿನ್ನಷ್ಟು ಸುಂದರಿಯಾದಂತಹ ಹುಡ್ ಹೆಣ್ಣನ್ನ ನೋಡಿ ರಾವಣನಂತಹ ಕಾಮುಕ ಇಷ್ಟ ದಿನ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಾ ಆದ್ರಿಂದ ನಿನ್ನಂದ್ರೆ ತಗೋಳ್ ಆಕೆಯನ್ನ ಪರಿಗ್ರಹಣ ಮಾಡುವಂತಹ ಯಾವ ಮಾತೂ ಇಲ್ಲ ನೀನೆಲ್ಲಿಗ್ ಬೇಕಾದ್ರೂ ಹೋಗ್ಬಹುದು ಈಗ ನೀನು ಸ್ವತಂತ್ರಳಾಗಿದ್ದೀಯ ರಾವಣನಿಂದ ನಾನು ನಿನ್ನನ್ನು ಮುಕ್ತಿಗೊಳಿಸಿದ್ದೇನೆ ಅನ್ನುವಂತಹ ಮಾತು ಹೇಳ್ದ ಆಗ ಸೀತೆಗೆ ದುಃಖ ಎಷ್ಟಾಗಿರ್ಬೇಡ ನಮ್ಗೆ ಎಷ್ಟ್ ದುಃಖ ಆಗತ್ತೆ ಪಾಪ ಸೀತೆ ಎಷ್ಟ್ ಕಷ್ಟಪಟ್ಟಿದ್ಲು ರಾಮ ಹೀಗೆ ಹೇಳ್ಬಿಟ್ಟ ಅನ್ನುವಂತ ದುಃಖ ನಮ್ಗೆ ಆಗತ್ತೆ ಆದ್ರೆ ಅಹ್ ರಾಮ ಹೀಗೆ ಹೇಳುದ್ರಲ್ಲೂ ಅರ್ಥ ಇದೆ ಅಂದ್ರೆ ಅಹ್ ಯಾಕೆಂದ್ರೆ ಜನಾಪವಾದ ಭೀತಿ ಇತ್ತು ಸ್ವಯಂ ರಾಜ ಸಾಮಾನ್ಯ ಯಾರೋ ಮನುಷ್ಯ ಆಗಿದ್ರೆ ಹೇಳ್ಕೊಂಡ್ ಹೋಗ್ಲಿ ಬಿಡು ಅನ್ನುವಂತದ್ದಾಗ್ತಿತ್ತು ಆದ್ರೆ ರಾಜಾ ರಾಮ ರಾಜಾ ಆಗಿ ರಾಮ ಮಾಡಿದ್ದು ತೀರಾ ತಪ್ಪಲ್ಲ ಆದ್ರೂ ಸೀತೆಯ ಜಾಗದಲ್ಲಿ ನಿಂತು ನೋಡಿದ್ರೆ ಇಷ್ಟು ರೂಕ್ಷವಾದಂತಹ ಮಾತಿಗೆ ಸೀತೆ ಯೋಗ್ಯಳಲ್ಲ ಅವಳ ಹೃದಯ ನೂರು ಚೂರಾಗಿರ್ಬೇಕು ಅವಳೆಷ್ಟು ದುಃಖಿತಳಾದ್ಲು ಅಂದ್ರೆ ಹೇಳಲು ನಿನ್ನಂತಹ ರಾಘವನಿಗೆ ರಘುಕುಲದಲ್ಲಿ ಹುಟ್ಟಿದವನಿಗೆ ಹುಟ್ಟದವನಿಗೆ ಈ ಮಾತಿ ಯೋಗ್ಯ ಅಲ್ಲ ರಾಮ ನೀನ್ ಹೀಗೆ ಹೇಳಬಾರ್ದಿತ್ತು ನನ್ಗೆ ನನ್ನನ್ನು ಇಷ್ಟು ವರ್ಷಗಳ ಕಾಲ ನೀನು ಹನ್ನೆರಡು ವರ್ಷ ಅಹ್ ಅರಮನೆಯಲ್ಲಿ ಮತ್ತೆ ಹನ್ನ ಹದಿಮೂರು ವರ್ಷ ಕಾಡಿನಲ್ಲಿ ನೋಡಿದ್ದೀಯಾ ಹ್ಮ್ ಏನು ಅಂತ ನಿನಗ್ ಗೊತ್ತಿದೆ ನಿನ್ನನ್ನು ಬಿಟ್ಟು ಮರು ಒಂದ್ ಕ್ಷಣ ಕೂಡ ನಾನು ಬೇರೆಯವರನ್ನ ಆಲೋಚನೆ ಮಾಡ್ಲಿಲ್ಲ ಬೇರೆಯವರನ್ನ ನೋಡ್ಲಿಲ್ಲ ಬೇರೆಯವ್ರ ಬೇರೆಯವ್ರ ಬಗ್ಗೆ ಅಂದ್ರೆ ಪರಪುರುಷರ ಜೊತೆಗೆ ನಾನ್ ನನ್ ಯಾವ್ದೇ ಸಲ್ಲಾಪ ಇಲ್ಲ ಅಂತಹದ್ರಲ್ಲಿ ನೀನ್ ಹೀಗ್ ಮಾತಾಡಿದ್ಯಾಲ ನಿನ ಸಲ್ಲರಾಮ ಅಂತ ಹೇಳ್ಕೊಂಡು ನನ್ಗ ಅಗ್ನಿ ಪ್ರವೇಶ ಮಾಡ್ತೇನೆ ಇಂತಹ ಮಾತು ಕೇಳಿ ನಾನು ಮತ್ತೆ ಬದುಕಬೇಕಾದಂತಹ ಅವಶ್ಯಕತೆಯೇ ಎಲ್ಲ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಸೀತೆ ನಿಲ್ತಾಳೆ ಆಗ ಲಕ್ಷ್ಮಣನಿಗೂ ಕೂಡ ತುಂಬಾ ಸಿಟ್ಟು ಬರುತ್ತೆ ಹ ಲಕ್ಷ್ಮಣನಿಗೆ ಎರಡು ಕಡೆ ಅತ್ತಿಗೆ ಅತ್ತಿಗೆಯನ್ನ ಹೀಗೆ ರಾಮ ಮಾಡಿದ್ದು ಎರಡು ಕಡೆ ಸಿಟ್ಟು ಬರುತ್ತೆ ಒಂದಿದು ಅಹ್ ತುಂಬಾ ತೀಕ್ಷ್ಣನಾಗಿ ಒಂದು ರಾಮನ ನೋಡ್ತಾನೆ ಆದ್ರೆ ರಾಮ ಒಂದ್ ಇಂಗ್ ರಾಮನ ಇಂಗಿತಜ್ಞ ಅವನು ರಾಮನ ಇಂಗಿತ ಏನು ಅನ್ನುವಂಥದ್ದು ಲಕ್ಷ್ಮಣನಿಗೆ ಗೊತ್ತು ಆದ್ರೆ ಲಕ್ಷ್ಮಣ ಲಕ್ಷ್ಮಣನಿಗೆ ಆಯ್ತು ಚಿತೆ ಸಿದ್ಧ ಮಾಡುವಂತ ಹೇಳಿ ರಾಮ ಆಜ್ಞಾಪಿಸ್ತಾನೆ ಆಗ ಬಹುಶಃ ಲಕ್ಷ್ಮಣನಿಗೆ ಅರ್ಥ ಆಯ್ತು ಇದು ಜನಾಪವಾದ ಭೀತಿಯಿಂದ ಸೀತೆಯನ್ನು ಕಾಪಾಡ್ಲಿಕ್ಕೋಸ್ಕರ ರಾಮ ಮಾಡಿದ ನಾಟಕ ಅಂತ ಆದ್ರಿಂದ ಅವನು ಚಿತೆಯನ್ನ ಸಿದ್ಧ ಮಾಡ್ದ ಸೀತೆ ಪ್ರಾರ್ಥನೆ ಮಾಡ್ಕೊಂಡು ಅಗ್ಲಿಯಲ್ಲಿ ಪ್ರವೇಶ ಮಾಡುದು ರಾಮನನ್ನು ಬಿಟ್ಟು ಬೇರೆಯವರ ಯಾರನ್ನೂ ಕೂಡ ನಾನು ಇವತ್ತಿನವರೆಗೆ ಮನಸ್ಸು ಮನಸ್ಸ ಕಾಯ ವಾಚ ನಾನು ಇಷ್ಟಪಟ್ಟಿಲ್ಲ ಅಂತ ಆದ್ರೆ ನಾನು ಶುದ್ಧಳು ಅಂತ ಆದ್ರೆ ಅಗ್ನಿ ನನ್ನನ್ನ ಕಾಪಾಡಲಿ ಅಂತ ಹೇಳಿ ಆಕೆ ಅಗ್ನಿಯಲ್ಲಿ ಇಳಿದ್ಲು ಇನ್ನೊಂದ್ಸಾರಿ ಭೂಮಿಯಲ್ಲಿ ಹೋಗ್ತಾ ಅದೇ ಕಾಪಾಡಲಿ ಅಂತ ಹೇಳಲಿಲ್ಲ ನನ್ನನ್ನ ಭೂಮಿ ಒಳಗ್ ತಗೊಳ್ಲಿ ಅಂತ ಹೇಳಿ ಇಳಿದ್ಲು ಎರಡನೇ ಸಮಯದಲ್ಲಿ ಇದು ಮೊದಲನೆಯ ಸೀತೆ ಇನ್ನು ಅವಳ ಪ್ರೇಮ ಇದೆ ಅವಳಿಗೆ ಜೀವನದ ಆಸೆ ಇದೆ ಆದ್ರಿಂದ ಅವಳು ಹೇಳ್ತಾಳೆ ನಾನೇನು ತಪ್ಪು ಮಾಡದೇ ಇದ್ರೆ ಅಗ್ನಿ ನನ್ನನ್ನ ಕಾಪಾಡಲಿ ಅಂತ ಹೇಳ್ಕೊಂಡು ಸೀತೆ ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ಲು ಆಮೇಲೆ ಅಗ್ನಿಯಲ್ಲಿ ಅಗ್ನಿ ದೇವನೇ ಆಕೆಯನ್ನ ಎತ್ತಿ ತಂದು ಬಿಟ್ಟ ಈಕೆ ಪರಿಶುದ್ಧಳು ಅಂತ ಹೇಳಿ ಹೋದ ಸೀತೆಯನ್ನ ಪರಿಗ್ರಹಣ ಮಾಡಿಕೊಂಡು ರಾಮ ಅವನ ಅಹ್ ಅಯೋಧ್ಯೆಯ ಕಡೆ ಪ್ರಯಾಣ ಬೆಳೆಸಿದ ಅಲ್ಲಿ ಹದಿನಾಲ್ಕು ವರ್ಷದ ವನವಾಸ ಕೂಡ ಪೂರ್ತಿಯಾಗಿತ್ತು ಸೀತೆಯ ಜೊತೆ ರಾಮ ಆನಂದವಾಗಿ ಅಯೋಧ್ಯೆಯಲ್ಲಿ ಇದ್ದ ಇದ್ದ ಕೆಲವು ಕಾಲದ ನಂತರ ಒಂದು ದಿನ ಸೀತೆ ಅವನ ಎದುರಿಗೆ ಆ ಸ್ಥಾನದ ಆ ಸ್ಥಾನದಲ್ಲೋ ಅಥವಾ ಅರಮನೆಯಲ್ಲೋ ಅವನ ಎದುರಿಗೆ ಬರ್ತಾಳೆ ಆಗ ರಾಮ ಅಹ್ ಅವಳನ್ನು ನೋಡಿದ ತಕ್ಷಣ ಆಕೆ ಗರ್ಭಿಣಿ ಅಂತ ರಾಮನಿಗೆ ಗೊತ್ತಾಗತ್ತೆ ಅವನು ಹೇಳ್ತಾನೆ ಬಾಯ್ಬಿಟ್ಟು ನೀನ್ ಗರ್ಭಿಣಿ ಅಂತ ಅನ್ನಿಸ್ತಾ ಇದೆ ನನ್ಗೆ ನಿನ್ನ ಬಯಕೆ ಏನು ಅಂತ ಕೇಳ್ತಾನೆ ಕೇಳಿದ ತಕ್ಷಣ ಸೀತಾ ಹೇಳ್ತಾಳೆ ತಪೋವನಾನಿ ರಮ್ಯಾಣಿ ದೃಷ್ಟು ಇಚ್ಛಾಮಿ ರಾಘವ ಗಂಗಾಸ್ತೀರೋಪವಿಷ್ಟಾನುಷೀಣ್ ಉಗ್ರ ತೇಜಸಾಮ್ ಅಂತ ಗಂಗಾ ತೀರದಲ್ಲಿರುವಂತಹ ತಪಸ್ವಿಗಳ ಆಶ್ರಮವನ್ನು ನೋಡುವಂತಹದ್ದು ನನ್ನ ಬಯಕೆ ಆಯ್ತು ನಾಳೆನೆ ಹೋಗೋಣ ವಿಶ್ರಬ್ಧಾಭವ ಶುಭ ಗಚ್ಚಾಮಹ ಏನ್ ಟೆನ್ಷನ್ ಮಾಡ್ಕೊ ನಾಳೆನೆ ಹೋಗೋಣ ಅಂತ ಹೇಳಿ ರಾಮ ಅವನಿಗೆ ಅವಳಿಗೆ ಅಹ್ ಅನುಮತಿಯನ್ನು ಕೊಡ್ತಾನೆ ರಾಮ ಅನುಮತಿಯನ್ನು ಕೊಟ್ಟಿದ್ದೆ ಸೀತೆ ತುಂಬಾ ಖುಷಿಯಾಗಿ ಅರಮನೆಯಲ್ಲಿ ಇರ್ತಾಳೆ ಆದ್ ಅದಾದ್ಮೇಲೆ ರಾಮ ಅವನ ನಿತ್ಯ ಕರ್ಮದಂಗೆ ಚಾರರ ಜೊತೆ ಸಂಭಾಷಣೆ ಮಾಡ್ಲಿಕ್ಕೆ ಹೋಗ್ತಾನೆ ಯಾವ ಮಿತ್ರರು ಹೇಳದೇ ಹೋದಂತಹ ಒಂದು ಅನಿಷ್ಟಕರವಾದಂತಹ ಸುದ್ದಿಯನ್ನ ಅವನ ಅವನ ಚಾರನಾದಂತಹ ಭದ್ರ ಎನ್ನುವ ಹೆಸರನ್ನ ಅವನು ಹೇಳ್ತಾನೆ ಆ ರಾಜ್ಯದ ತುಂಬೆಲ್ಲ ಇದೊಂದು ಮಾತು ಹರಿದಾಡ್ತಾ ಇದೆ ಅಂತ ಅಗಸ ಹೇಳಿದ್ದು ಎನ್ನುವಂತಹದೆಲ್ಲ ನಾವು ಕನ್ನಡದವರಿಗೆ ಇದೆಲ್ಲ ಗೊತ್ತಿದೆ ಎಲ್ಲ ಯಾರೋ ಒಬ್ಬ ಅಗಸ ರಾಮ ರಾಮನೇ ಸೀತೆಯನ್ನ ಪರ ಪರಗ್ರಹ ವಾಸದಲ್ಲಿರುವಂತಹ ಸೀತೆಯನ್ನ ಕರ್ಕೊಂಡ್ ಬಂದ ನಾನೇನ್ ರಾಮ ಅಲ್ಲ ನಿನ್ನ ಇಟ್ಕೊಳ್ಲಿಕ್ಕೆ ಅಂತ ಹೇಳಿ ಅವನು ಹೆಂಡತಿಗೆ ಹೇಳ್ತಾ ಇದ್ನಂತೆ ಅವೆಲ್ಲ ಮೂಲ ರಾಮಾಯಣದಲ್ಲಿಲ್ಲ ಅದು ಯಾವುದು ರಾಮಾಶ್ರಮೇಧ ಎನ್ನುವಂತಹ ಕಾವ್ಯದಲ್ಲಿ ಕನ್ನಡದವರು ಯಾರೋ ಅದನ್ನ ಸೇರಿಸಿದಂತಹ ಕೃತೆ ಹೊರತು ಅಗಸನ ಬಾಯಿಂದ ಬಂದಂತಹ ಮಾತಲ್ಲ ಇದು ರಾ ಸಾಮಾನ್ಯವಾಗಿ ಜನ ಆಡ್ಕೊಳ್ತಾ ಇದ್ದಂತಹ ಮಾತು ಹೇಗೆ ಅಂದ್ರೆ ರಾಮನೇ ಈ ತರಹ ಮಾಡಿದ್ಮೇಲೆ ಪ್ರಜಾಹ ರಾಜಾನಂ ಅನುವರ್ತಂತೆ ಆದ್ರಿಂದ ನಮ್ಮ ಹೆಣ್ಮಕ್ಳು ಇದೇ ತರಹ ಏನಾದ್ರು ಮಾಡಿದ್ರೆ ಬೇರೆ ಕಡೆ ಹೋದ್ರೆ ಎಲ್ಲ ನಾವು ಕೂಡ ಒಪ್ಕೊಳ್ಬೇಕಾದೀತು ಎನ್ನುವಂತಹದ್ದು ಪ್ರಜೆಗಳ ಇದ್ದಂತಹ ಮಾತು ಇದನ್ನ ಕೇಳಿ ತುಂಬಾ ದುಃಖಿತನಾದಂತಹ ರಾಮ ಅನುಕ್ಷಣವಾಗಿ ತನ್ನ ಅಹ್ ನಾಲ್ಕು ಜನ ತಮ್ಮಂದಿರನ್ನು ಕರೀತಾನೆ ಹೀಗೆ ಅಪವಾದ ಬಂದಿದೆ ರಾಜನಾಗಿನ ಹೆಣ್ ಅಥವಾ ಅಪ್ಪನಾಗಿ ಒಂದು ಬೇರೆ ವಿಷಯ ಆದ್ರೆ ರಾಜನಾಗಿ ನಾನು ಮಾಡ್ಬೇಕಾದಂತಹದಿ ಕರ್ತವ್ಯ ಈಗ್ಲೇ ಸೀತೆಯನ್ನು ತಗೊಂಡ್ ಕರ್ಕೊಂಡು ಹೋಗಿ ವಾಲ್ಮೀಕಿಗಳ ಆಶ್ರಮದ ಸಮೀಪದಲ್ಲಿ ಬಿಟ್ಟು ಬಾ ಹೀಗೆ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ ಹೊರತು ಬಿಟ್ಟು ಬರ್ತೀಯಾ ಏನ್ ಮಾಡೋದು ಆ ರೀತಿ ಯಾವುದೇ ರೀತಿ ಮಂತ್ರಿಸುವುದಿಲ್ಲ ರಾಮ ಅವನ ತಮ್ಮಂದಿರ ಅಥವಾ ಬೇರೆ ಯಾರ ಸಲಹೆಯನ್ನು ಕೂಡ ಕೇಳುವುದಿಲ್ಲ ಬಿಟ್ಟು ಬಾ ಅಂತ ಹೇಳಿ ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ ಲಕ್ಷ್ಮಣ ಆಜ್ಞಾಧಾರಕ ಒಪ್ಪಲೇ ಒಂದ್ ಮಾತನ್ನ ಆಮೇಲೆ ಅತ್ತಿಗೆ ಹತ್ರ ಬರ್ತಾನೆ ಹೀಗೆ ನೀನು ಹೋಗ್ಬೇಕು ಅಂತ ಅಂತೆಲ್ಲ ಗಂಗಾ ತೀರಕ್ಕೆ ನಾಳೆ ಬೆಳಿಗ್ಗೆ ಸಿದ್ಧವಾಗಿರು ಅಂತ ಹೇಳ್ತಾನೆ ತುಂಬಾ ಸಂತೋಷದಿಂದ ಸೀತೆ ತನ್ನೆಲ್ಲ ಒಡವೆ ವಸ್ತ್ರ ಎಲ್ಲ ತಗೊಳ್ತಾಳೆ ಅಲ್ಲಿರುವಂತಹ ಋಷಿ ಪತ್ನಿಯರಿಗೆಲ್ಲ ದಾನ ಮಾಡ್ತೀನಿ ನಾನು ಅಂತ ಹೇಳಿ ತುಂಬಾ ಸುವಸ್ತುಗಳನ್ನೆಲ್ಲ ತಗೊಳ್ತಾಳೆ ಒಂದ್ ರಾತ್ರಿ ಆ ಯಾವುದೋ ಒಂದು ಮುನಿಗಳ ಆಶ್ರಮದಲ್ಲಿ ತಂಗ್ತಾರೆ ಮರುದಿನ ಗಂಗಾ ನದಿಗೆ ಮೊದಲು ಅಹ್ ಹತ್ತಿಸಿ ನಾವೆಯಲ್ಲಿ ಆಮೇಲೆ ಲಕ್ಷ್ಮಣನು ಕೂಡ ನಾವೆಯಲ್ಲಿ ಹತ್ತಿ ಗಂಗಾ ತೀರವನ್ನ ದಾಟಿ ಮತ್ತೊಂದು ಕಡೆ ಇಳಿತಾರೆ ಇಳ್ದ ತಕ್ಷಣ ಸರಿ ನಾನ್ ಐದ್ ನಿಮಿಷ ಮುಗಿಸ್ಬಿಡ್ತೇನೆ ಇಳಿದ ತಕ್ಷಣ ತಕ್ಷಣ ಲಕ್ಷ್ಮಣನಿಗೆ ದುಃಖ ತಡಿಲಿಕ್ಕೆ ಆಗುದಿಲ್ಲ ಅವನ್ ಹೋಗಿ ಗಂಗಾ ತೀರದಲ್ಲಿ ಮುಖ ಮುಚ್ಚಿಕೊಂಡು ಅಳ್ತಾನೆ 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 ಇತ್ತಿಷ್ಟೇ ಹೇಳುದಿಲ್ಲ ಅತ್ ಮೇಲೆ ಆಮೇಲೆ ಕೇಳ್ತಾಳೆ ಸೀತೆ ಯಾಕೆ ಲಕ್ಷ್ಮಣ ಅಳ್ತಿದ್ದೀಯಾ ಒಂದೇ ರಾತ್ರಿ ಅಲ್ವಾ ಅಣ್ಣನ್ ಬಿಟ್ಟಿದ್ದು ನೀನು ನಾ ರಾತ್ರಿ ಹೋಗ್ಬಿಡೋಣ ನಾಳೆ ಮತ್ತೆ ನೀವ್ ಬೇಜಾರ್ ಮಾಡ್ಕೊಳ್ಬೇಡ ಆಗ ಲಕ್ಷ್ಮಣ ಹೇಳ್ತಾನೆ ಇಲ್ಲ ನಿಮ್ಗೆ ಹೀಗೆ ಬಿಟ್ಟುಮಾ ಅಂತ ಹೇಳಿದಾನೆ ನನ್ನನ್ನ. ಅಂತ ಆಗ ಸೀತೆ ಒಂದು ಮಾತಿದೆ ಮಾಮಿಕೇಯಂ ತನೂರ್ನೂನಂ ಸೃಷ್ಟಾ ದುಃಖಾಯ ಲಕ್ಷ್ಮಣ ಈ ನನ್ನ ಶರೀರ ಏನಿದೆ ಇದು ಬಹುಶಃ ದುಃಖ ಅನ್ಬೋಸ್ಲಿಕ್ಕೋಸ್ಕರನ್ನೇ ಹುಟ್ಟಿದೆ ಅಂತ ಅನ್ಸತ್ತೆ ಲಕ್ಷ್ಮಣ ಪರವಾಗಿಲ್ಲ ಬಿಡು ನಾನು ಅವನ ಸಹಧರ್ಮಚರಿ ಭವ ಅಂತ ಹೇಳಿ ಮೊದ್ಲೇ ಹೇಳಿದ್ನಲ್ಲ ಜನಕ ಹಾಗೆ ಮದುವೆ ಮಾಡಿಕೊಟ್ಟಿದ್ದು ನನ್ನನ್ನ ಆದ್ರಿಂದ ಅವನ ಅವನ ಧರ್ಮದಲ್ಲಿ ನಾನು ಭಾಗಿಯಾಗೋದು ಅವನ ಅಪವಾದವನ್ನ ಹೋಗಲಾಡಿಸುವಂತಹದ್ದು ಸಹಧರ್ಮಚಾರಣಿಯಾದಂತಹ ನನ್ನ ಕರ್ತವ್ಯ ಇದು ಮತ್ತೆ ಎದ್ದು ಕಾಣಿಸುವಂತಹ ಸೀತೆ ಎಷ್ಟು ತಪಸ್ವಿನಿ ಆಕೆ ನಿಜವಾಗ್ಲೂ ಅವಳು ಅರಮನೆಯಲ್ಲಿದ್ರೂ ಕೂಡ ಆಕೆ ಒಂದ್ ತಪಸ್ವಿನಿ ಆದ್ರಿಂದನೇ ಆಕೆ ಹೇಳ್ತಾಳೆ ರಾ ಗಂಡನ ಅಪವಾದವನ್ನು ದೂರೀಕರಣ ಮಾಡುವುದು ಹೆಂಡತಿಯಾಗಿ ನನ್ನ ಕರ್ತವ್ಯ ನಾನು ಈ ರಾಮನ ವಿರಹವನ್ನ ನಾನು ಅನುಭವಿಸ್ತೇನೆ ನೀನ್ ದುಃಖ ಪಡ್ಬೇಡ ಕೃಷ್ಣ ನೀನ್ ಹೋಗು ಅಂತ ಹೋಗು ಅಂತ ಹೇಳುವ ಮಾತಿನಲ್ಲಿ ಇನ್ನೊಂದ್ ಸೇರಿಸ್ತಾಳೆ ಒಂದು ಸಾರಿ ನನ್ನನ್ನ ನೋಡ್ಕೊಂಡು ಹೋಗು ಅಂತ ನಿರೀಕ್ಷ್ಯ ಮಾಧ್ಯಗತ್ವ ಋತು ಕಾಲಾನುವರ್ತಿ ಅಂತ ಒಂದು ಸಾರಿ ನನ್ನನ್ನು ನೋಡಿ ಹೋಗು ಇವತ್ತಿನವರೆಗೆ ಲಕ್ಷ್ಮಣ ಸೀತೆಯ ಮುಖವನ್ನ ನೋಡ್ಲಿಲ್ಲ ಈಗ ನಾನು ಋತುಕಾಲಾನುವರ್ತಿನಿ ಆಗಿದ್ದೀನಿ ನಾನ್ ಗರ್ಭಿಣಿ ಆಗಿದ್ದೀನಿ ಅಂತ ನೋಡಿ ಹೋಗು ಇಲ್ದಿದ್ರೆ ಮತ್ತೆ ಅಪವಾದ ಬರಬಹುದು ಅವಳು ಕಾಡಿ ಹೋದ್ಮೇಲೆ ಗರ್ಭಿಣಿ ಆದ್ರು ಅಂತ ಅಪವಾದ ಬಂದ್ರೆ ಮತ್ತೆ ರಾಮನಿಗೆ ಕಷ್ಟ ಆಗ್ಬಹುದು ಆದ್ರಿಂದ ಒಂದು ಸಾರಿ ನೀನ್ ನನ್ನನ್ನ ನೋಡಿ ಹೋಗು ಅಂತ ಹೇಳಿ ಸೀತೆ ತೀವ್ರವಾದ ದುಃಖವನ್ನಾಗ್ಲಿ ಅಳುವನ್ನಾಗ್ಲಿ ಲಕ್ಷ್ಮಣನ ಎದುರಿಗ ತೋರ್ಸ್ಕೊಳ್ಳುದಿಲ್ಲ ಒಂದ್ಸಾರಿ ನನ್ನ ನೋಡ್ ಹೋಗುವಂತೂ ತುಂಬಾ ಗಟ್ಟಿ ಮನಸ್ಸು ಮಾಡ್ಕೊಂಡು ಲಕ್ಷ್ಮಣನನ್ನ ಕಳಿಸ್ತಾಳೆ ಆದ್ರೆ ಲಕ್ಷ್ಮಣ ನೋಡುದಿಲ್ಲ ಲಕ್ಷ್ಮಣ ಎಂತಹ ಉದಾತ್ತ ಮನುಷ್ಯ ಒಂದ್ ಮಾತ್ ಹೇಳ್ತಾನೆ ಇವತ್ತಿನವರೆಗೆ ನಿನ್ನನ್ನ ನಾನ್ ನೋಡ್ಲಿಲ್ಲ ಈಗ ರಾಮನನ್ ರಾಮನಿಂದ ದೂರೀಕೃತಳಾದಂತಹ ನಿನ್ನನ್ನ ಕಾಡಿನಲ್ಲಿ ನಾನ್ ನೋಡಿದ್ರೆ ಏನಾಗ್ಬಹುದು ನಾನ್ ನೋಡುದಿಲ್ಲ ಅಂತ ಹೇಳಿ ಲಕ್ಷ್ಮಣ ರಥವನ್ನ ಎತ್ಕೊಂಡು ದೂರ ಹೋಗ್ತಾನೆ ಆದ್ರೆ ಅವಳು ದೂರ ಹೋದಾ ಎನ್ನುವಷ್ಟು ಅನ್ನುವಂತದ್ದನ್ನು ಈ ಸೀತೆ ನೋಡ್ತಾಳೆ ಹ ಲಕ್ಷ್ಮಣ ಹೋದಾ ಅಂತ ಗೊತ್ತಾಗತ್ತೆ ಅವಳಿಗೆ ಆದ್ರೆ ಲಕ್ಷ್ಮಣ ಪೂರ್ತಿ ಗಂಗಾ ತೀರವನ್ನ ದಾಟಿ ಹೋಗಿರುದಿಲ್ಲ ಅಲ್ಲೆಲ್ಲೋ ಮರೆಯಲ್ಲಿ ನಿಂತು ನೋಡ್ತಾ ಇರ್ತಾನೆ ಯಾಕೆಂದ್ರೆ ಮತ್ತೆ ಸೀತೆ ಗತಿ ಏನು ಅವನಿಗೆ ಅಭಾವ ಇದೆ ಸೀತೆಯನ್ನು ದೂರ ಮಾಡಬಾರ್ದಾಗಿತ್ತು ರಾಮ ಎನ್ನುವಂತಹದ್ದು ಸ್ಪಷ್ಟವಾಗಿದೆ ಅವ್ಳಿಗೆ ಆದ್ರಿಂದ ಆದ್ರೆ ಸೀತೆ ಲಕ್ಷ್ಮಣ ದೂರ ಹೋದ ಅಂತ ನೋಡ್ಕೊಂಡು ಆಮೇಲೆ ಜೋರಾಗಿ ಅಳ್ತಾಳೆ 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 ಇಡೀ ಗಿಡ ಮರಗಳೆಲ್ಲ ಅಳುವ ತರಹ ತುಂಬಾ ಜೋರಾಗಿ ಅಳ್ತಾಳೆ ಆವಾಗ ಅವಳಿಗೆ ದುಃಖ ತಡ್ಕೊಳ್ಲಿಕ್ ಆಗೋದಿಲ್ಲ ಅವಳ ಅಳುವನ್ನ ಕೇಳಿ ಆಮೇಲೆ ಅಹ್ ಅವಳ ಲವಕುಶ ಅಲ್ಲ ವಾಲ್ಮೀಕಿಗಳ ಆಶ್ರಮದಲ್ಲಿರುವಂತಹ ಅವ್ರು ಬರ್ತಾರೆ ನೋಡಿ ವಾಲ್ಮೀಕಿಗಳಿಗೆ ಹೇಳ್ತಾರೆ ವಾಲ್ಮೀಕಿಗಳಿಗೆ ಗೊತ್ತಾಗತ್ತೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಸಾಕ್ ಅವಳ ಅವರೇ ಇಟ್ಕೊಳ್ತಾರೆ ಋಷಿ ಜೊತೆಗೆ ಅವಳನ್ನು ಬಿಡ್ತಾರೆ ಅದನ್ನ ಲಕ್ಷ್ಮಣ ನೋಡ್ತಾನೆ ಹ ಸೀತೆಗೊಂದು ಗತಿ ಆಯ್ತು ಅಂತ ತಿಳಿದ ಮೇಲೆ ಲಕ್ಷ್ಮಣ ವಾಪಸ್ಸು ರಾಜಧಾನಿ ಹೋಗ್ತಾನೆ ಇತ್ತ ಸೀತೆ ಅವಳ ಅವಳಿ ಜವಳಿ ಎರಡು ಮಕ್ಕಳು ಲವಕುಶರನ್ನ ಹರಿತಾಳೆ ಲವಕುಶರಿಗೆ ವಿದ್ಯಾಭ್ಯಾಸ ಆಗತ್ತೆ ಆಮೇಲೆ ರಾಮನ ಕೊನೆಯ ಅಶ್ವಮೇಧ ನೂರನೇ ಅಶ್ವಮೇಧ ಕಾಲದಲ್ಲಿ ಅವಳು ಅದೇ ರಾಮ ಲಕ್ಷ್ಮಣರ ಗಾಥೆಯನ್ನ ಲವಕುಶರ ಹಾಡ್ತಾರೆ ಆಗ ಕೊನೆಯ ದಿನ ಆ ಮಂಗಳದ ದಿನ ರಾಮ ಲಕ್ಷ್ಮಣ ಸೀತೆ ಸೀ ರಾಮ ಸೀತೆಯರನ್ನ ಒಂದು ಮಾಡ್ಬೇಕು ಅಂತ ತಿಳ್ಕೊಂಡು ಆ ಪ್ರಾಚೇತಸರು ವಾಲ್ಮೀಕಿಗಳು ಅಲ್ಲಿ ಬರ್ತಾರೆ ಅವ್ರು ಬಂದು ನಾನ್ ಸಾಕ್ಷ್ಯ ಹೇಳ್ತಾರೆ ಸೀತೆಯನ್ನು ಕರ್ಕೊಂಡು ಬಂದು ಹೇಳ್ತಾರೆ ಇವಳು ನಾನು ಪ್ರಾಚೇತಸ ಮುನಿಯ ಹತ್ತನೆಯ ಮಗ ನಾನು ಭ್ರಗು ಭಾರ್ಗವ ಗೋತ್ರದವನು ನನ್ನ ಮಾತು ಸುಳ್ಳಲ್ಲ ಇವತ್ ನೂರಿ ನಾನ್ ಯಾವ್ದು ಸುಳ್ಳಾಡ್ಲಿಲ್ಲ ಈಕೆ ಸೀತೆ ನಿನ್ನಿಂದ ಪರಿತ್ಯಕ್ತಳಾದವಳು ಈ ಲವಕುಶರು ನಿನ್ನ ಮಕ್ಕಳು ಇವರನ್ನ ಪರಿಗ್ರಹಿಸುವ ಎನ್ನುವಂತಹದ್ದಾಗಿ ಆ ಎಷ್ಟು ದೊಡ್ಡ ಯಜ್ಞ ಕಾಲದಲ್ಲಿ ಬಂದು ಆ ಆ ಬಂಗಾರದ ಸೀತೆಯ ಪಕ್ಕ ಕೂತಂತಹ ರಾಮನಿಗೆ ವಾಲ್ಮೀಕಿಗಳು ಅರುಹುತ್ತಾರೆ ಆಗ ಮತ್ತೆ ಆ ಸೀತೆಗೆ ಪ್ರತಿಜ್ಞೆ ಮಾಡ್ಬೇಕಾದಂತಹ ಮತ್ತೊಂದು ಪ್ರಸಂಗ ಬರುತ್ತೆ ಯಾವ ಹೆಣ್ಮಕ್ಳಿಗಾದ್ರೂ ಇದು ಒಂತರಹ ತೀರ ಕಷ್ಟದ ಸಂಗತಿ ಒಂದ್ಸಾರಿ ಪ್ರತಿಜ್ಞೆ ಮಾಡಿದ್ಲು ಅಗ್ನಿಯಲ್ಲೇ ಪ್ರವೇಶ ಮಾಡದ್ಲು ಅಗ್ನಿನೇ ತೆಗೆದು ವಾಪಸ್ಸು ಈಕೆ ಸತ್ಯವಂತಳು ಅಂತ ಹೇಳಿ ವಾಪಸ್ಸು ಇಟ್ಟಂತಹವಳನ್ನು ಮತ್ತೆ ಮತ್ತೆ ಪ್ರತಿಜ್ಞೆ ಮಾಡಿ ಪ್ರತಿಜ್ಞೆ ಮಾಡಿ ಯಾರ ಇದ್ರಿಗೆ ಅಂತ ಪ್ರತಿಜ್ಞೆ ಮಾಡ್ಬೇಕಾಕೆ ಆಕೆ ಅಂತರಂಗ ಬಹಿರಂಗ ಎಲ್ಲವೂ ಕೂಡ ರಾಮಮಯವಾದಂತಹದ್ದು ಆದ್ರಿಂದ ಅವ್ಳು ತುಂಬಾ ದುರ್ಧರವಾದ ಪ್ರಸಂಗ ಅದು ಆದ್ರೆ ಅವಳು ಏನ್ ಮಾಡಿದಾಳಲ್ಲ ಅದು ತುಂಬಾ ಸರಿಯಾದದ್ದು ಅಂತ ಅನ್ಸತ್ತೆ ಒಂದ್ಸತಿ ರಾಮನ ರಾಮನಿಗೆ ಪಾಪ ರಾಮ ಹೆಂಡತಿ ಜೊತೆ ಇರಬಹುದಿತ್ತು ಅಂತ ಅನ್ಸಿದ್ರು ಕೂಡ ಒಂದು ಸ್ತ್ರೀಯಾಗಿ ಆತ್ಮಾಭಿಮಾನ ಉಳ್ಳವಳಾಗಿ ಸ್ವಾಭಿಮಾನ ಉಳ್ಳವಳಾಗಿ ಮತ್ತೆ 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 ಜನರೆದುರಿಗೆ ತನ್ನ ಅಹ್ ಏನು ತನ್ನ ಸ್ವಾಭಿಮಾನವನ್ನ ಅಲ್ಲ ಸತ್ಯತ್ವವನ್ನ ಎಷ್ಟೊಂದು ಪ್ರತಿಜ್ಞೆ ಮಾಡ್ಲಿಕ್ಕಾಗತ್ತೆ ಹೆಣ್ಮಕ್ಳಿಗೆ ಆದ್ರಿಂದ ಹೇಳ್ತಾಳೆ ನೋಡಿ ನಾನು ಸತ್ಯ ಆಗಿದ್ದಿದ್ರೆ ನಾನು ರಾಮಗತ ಪ್ರಾಣ ಆಗಿದ್ದಿದ್ರೆ ರಾಮನನ್ನ ಬಿಟ್ಟು ಬೇರೆಯವರನ್ನ ಮನಸ್ಸಿನಲ್ಲೂ ಕೂಡ ಸ್ಮರಿಸದೆ ಇದ್ದಿದ್ರೆ ಈ ಭೂಮಿ ನನ್ನನ್ನು ಕಾಪಾಡ್ಲಿ ಅಂತ ಹೇಳಲಿಲ್ಲ ಈ ಸಾರಿ ಭೂಮಿ ಬಿರಿಯಲಿ ನನ್ನನ್ನ ಭೂಮಿ ತನ್ನೊಳಗೆ ತಗೊಳ್ಳಲಿ ಅಂತ ಹೇಳಿದ್ಲು ಆಕೆ ಅಂದ್ರೆ ಆಕೆ ಭೂಮಿಯಿಂದಲೇ ಬಂದವಳು ಭೂಸುತೆ ಆಕೆ ಮತ್ತೆ ಭೂಮಿಯಲ್ಲೇ ಇಳಿದು ಹೋಗ್ತಾಳೆ ಅವಳು ಹೇಳ್ತಾ ಇದ್ದ ಹಾಗೆ ಭೂಮಿ ಎರಡು ಭಾಗ ಆಗತ್ತೆ ಮಧ್ಯದಿಂದ ಭೂತಾಯಿ ಒಂದು ಸಿಂಹಾಸನದೊಟ್ಟಿಗೆ ಮೇಲೆ ಬರ್ತಾಳೆ ಆ ಸಿಂಹಾಸನದಲ್ಲಿ ರಾಮನ ಪತ್ನಿಯಾದಂತಹ ಆ ಜನಕನ ಮಗಳಾದಂತಹ ವೈದೇಹಿಯನ್ನ ಕೂರಿಸ್ಕೊಂಡು ಮತ್ತೆ ಭೂಮಿಯ ಒಳಗೆ ಇಳಿದು ಹೋಗ್ತಾಳೆ ಇದು ಸೀತಾಂತರಂಗ ಇಲ್ಲಿ ಸೀತೆ ಸೀತೆ ಒಂದ್ ದೊಡ್ಡ ದರ್ಶನವನ್ನ ನಮ್ಗೆಲ್ಲರಿಗೂ ಕಾಣಿಸಿ ಹೋಗ್ತಾಳೆ ಒಂದು ಸಾರಿ ಪ್ರತಿಜ್ಞೆ ಮಾಡಬಹುದು ಎಲ್ಲ ಕಡೆ ಎಲ್ಲ ಸಾರಿ ಪ್ರತಿಜ್ಞೆಯಿಂದಾನೇ ಆಗತ್ತ ಕೆಲ್ಸ ನಂಬಿಕೆಯ ದೊಡ್ಡದು ಆ ನಂಬಿಕೆ ಪಾತಿವೃತ್ಯ ಮತ್ತೆ ಎಂತಹ ಕಷ್ಟದಲ್ಲೂ ಸಹಿತ ಗಂಡನನ್ನು ಬಿಟ್ಟು ಕೊಡದೇ ಇರುವಂತಹ ರೀತಿ ಅದೆಲ್ಲವೂ ಕೂಡ ಒಂದು ನಮ್ಮ ನಾಡಿನ ನಮ್ಮ ಧರ್ಮದ ಒಂದು ಸ್ತ್ರೀತ್ವದ ಆದರ್ಶದ ಪ್ರತೀಕವಾಗಿ ಸೀತೆ ನಿಲ್ತಾಳೆ ಇದು ಕೇವಲ ಕಾವ್ಯ ಅಂತಲ್ಲದೆ ಇತಿಹಾಸ ಅಂತ ನೋಡಿದ್ರಂತೂ ಎಂತಹ ಹೆಣ್ಣು ಮಕ್ಕಳು ನಮ್ಮಲ್ಲಾಗಿ ಹೋಗಿದ್ದಾರೆ ಅನ್ನುವಂಥದ್ದು ತಿಳಿದು ನಮ್ಮ ಹೃದಯ ಒಂದು ಪ್ರೌಢಿಮೆಯಿಂದ ಉಬ್ಬತ್ತೆ ಒಂದು ಹೆಮ್ಮೆ ಆಗತ್ತೆ ನಮ್ಗೆ ಆದ್ರಿಂದ ರಾಮಾಯಣ ಹೇಗೆ ಕಾವ್ಯವೋ ಹಾಗೆ ಇದು ಇತಿಹಾಸವೂ ಕೂಡ ಇದು ಸೀತಾಂತರಂಗ ಯಥಾಮತಿ ನಾನು ನನಗೆ ತಿಳಿದಷ್ಟನ್ನ ಹೇಳಿದ್ದೇನೆ ನನ್ನಲ್ಲಿ ತಪ್ಪಿದ್ರೆ ದಯವಿಟ್ಟು ವಾಚಕರು ನನಗೆ ಸಾರಿ ಶ್ರೋತೃಗಳು ನನಗೆ ತಿಳಿಸಬೇಕಾಗಿ ವಿನಂತಿ ಏನಾದ್ರೂ ಒಳ್ಳೇದಿದ್ರೆ ನನ್ನ ಗುರುಗಳ ಕೃಪೆ ಅವಕಾಶ ಮಾಡಿಕೊಟ್ಟಂತಹ ಸಮಸ್ತರಿಗೂ ಸಹಿತ ಧನ್ಯವಾದಗಳು ಯಾರ್ಯಾರು ಕೇಳಿದ್ದೀರಿ ನಿಮ್ ಸಮಯ ಇಟ್ಟುಕೊಂಡು ಇವರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಇಲ್ಲಿವರೆಗೆ ಡಾಕ್ಟರ್ ಶಕುಂತಲಾ ಭಟ್ ಅವರು ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಸೀತಾಪಾತ್ರದ ವೈಶಿಷ್ಟ್ಯದ ಕುರಿತು ನಾನು ಹಿಂದೆ ಪಾಠ ಹೇಳುವಾಗ ಹೇಳ್ತಾ ಇದ್ದೆ ರಾಮಾಯಣಂ ಎಂಬುವ ಶಬ್ದ ರಮಾಯ ಲಕ್ಷ್ಮೀರೂಪಾಯ ಸೀತಾಯ ಚರಿತಂ ಅಂತ ಹೇಳುವ ಸಂದರ್ಭದಲ್ಲಿ ಅಂತಹ ಸೀತಾ ಚರಿತ್ರೆ ವಿಶೇಷವಾಗಿ ಅದನ್ನೇ ಹೇಳಿದ್ದು ಕಾವ್ಯಂ ರಾಮಾಯಣಂ ಕೃಷ್ಣಂ ಸೀತಾಯ ಚರಿತಂ ಮಹತ ಅಂತ ಹೇಳುವ ಸಂದರ್ಭದಲ್ಲಿ ಸೀತಾ ಮಹತ್ವ ಎಷ್ಟು ಬಂದಿದೆ ರಾಮಾಯಣದಲ್ಲಿ ಅವಳ ಪಾತ್ರದ ವೈಶಿಷ್ಟ್ಯ ಎಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಅನ್ನುವುದರ ಬಗ್ಗೆ ಚಿಂತೆ ಚಿಂತನೆಯ ಹಿನ್ನೆಲೆಯಲ್ಲಿ ನಾನು ಇದನ್ನು ಯಾರಿಗೆ ಕೊಟ್ಟರೆ ಸರಿ ಹೋಗ್ತದೆ ಈ ವಿಷಯ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಆವಾಗ ನನಗೆ ಶಕುಂತಲ ಅವರು ನನ್ನ ಕಣ್ಮುಂದೆ ಬಂದರು ಯಾಕಂದರೆ ಅವರ ಭಾಷೆಯ ಶೈಲಿ ಮತ್ತು ಹೇಳ್ತಕ್ಕಂತಹ ವಿಚಾರದ ನಿರೂಪಣೆ ಮತ್ತು ಕ್ರಮವಾಗಿ ಇಡೀ ಸಂಪೂರ್ಣವಾಗಿ ಒಂದೂವರೆ ಗಂಟೆಯಲ್ಲಿ ಒಂದು ಗಂಟೆ ಅಹ್ ಇಪ್ಪತ್ತು ನಿಮಿಷದಲ್ಲಿ ಸಮಗ್ರವಾಗಿರ್ತಕ್ಕಂತಹ ಸೀತಾ ಅವಳ ಜನನದಿಂದ ಹಿಡಿದುಕೊಂಡು ಅವಳ ಮತ್ತೆ ಮುಂದೆ ವೈಕುಂಠ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಪರಂಧಾಮದ ಅವಳ ಅವತಾರ ಸಮಾಪ್ತಿಯ ಅವರೆಗೂ ಸಹಿತ ಬಹಳ ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಅನೇಕ ರಾಮಾಯಣ ಕೇವಲ ವಾಲ್ಮೀಕಿ ರಾಮಾಯಣ ಮಾತ್ರ ಅಲ್ಲ ಈಗಾಗಲೇ ಹೇಳಿದ್ದು ಇದು ಇತಿಹಾಸ ಇತಿಹಾಸ ಪ್ರದೀಪೇನ ಮೋಹ ಆವರಣ ಈ ಇತಿಹಾಸದ ಜ್ಞಾನ ಏನು ಅಂತಂದ್ರೆ ಮನುಷ್ಯ ಅದಕ್ಕೆ ಇತಿಹಾಸ ಪುರಾಣಾಭ್ಯಂ ವೇದಂ ಏತ ಅಂತ ಹೇಳಿದಂತೆ ಇದು ವೇದ ತುಲ್ಯವಾಗಿರ್ತಕ್ಕಂಥದ್ದು ರಾಮಾಯಣ ಅಂತ ಹೇಳಿದ ಹಾಗೆ ಇದು ನಿರ್ದಿಷ್ಟವಾಗಿ ನಡೆದಿರತಕ್ಕಂತಹ ಘಟನೆ ಇದು ಹೀಗಾಗಿ ಇಲ್ಲಿ ಇತಿಹಾಸದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪಾತ್ರಗಳ ಮಹತ್ವ ಬಹಳ ವಿಶೇಷವಾಗಿದೆ ಹಾಗೆ ಸೀತಾ ಮಹತ್ವವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರತಕ್ಕಂಥದ್ದು ಮತ್ತು ಬೇರೆ 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 ರಾಮಾಯಣ ಈಗಾಗಲೇ ಸೀತಾಯಣದ ಬಗ್ಗೆ ಹೇಳಿದರು ಅದು ತುಂಬ ಕೆಲವೊಂದಿಷ್ಟು ವಿಷಯಗಳಿದೆ ಅವುಗಳನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲ ವಿಚಾರಗಳನ್ನು ಕ್ರೂಢೀಕರಿಸಿ ಬಹಳ ಸುಂದರವಾಗಿ ಏನು ಅಂದರೆ ಒಂದು ರಮಾನಂದ ಸಾಗರ್ ಅವರು ಟಿ ವಿಯಲ್ಲಿ ರಾಮಾಯಣವನ್ನು ತೋರಿಸಿದಂತೆ ಎಲ್ಲರ ಮನಸ್ಸಿನ ಪಟಲದ ಮೇಲೆ ಆ ರಾಮಾಯಣವನ್ನು ಮತ್ತೆ ಬಿತ್ತರಿಸುವ ಕೆಲಸವನ್ನು ತಮ್ಮ ಹಿತವಾದ ಶುದ್ಧವಾದ ನುಡಿಯಿಂದ ಡಾಕ್ಟರ್ ಶಕುಂತಲ ಭಟ್ ಅವರು ನಮಗೆ ನಿರೂಪಿಸಿದ್ದಾರೆ ಇದರ ಮೇಲೆ ಒಂದು ಪ್ರಶ್ನೆ ಅವಕಾಶ ತುಂಬಾ ಅಂದ್ರೆ ಕಡಿಮೆ ಇದೆ ಏನಾದರೂ ಒಂದು ಪ್ರಶ್ನೆ ಕೇಳುವುದಿದ್ರೆ ಅವಶ್ಯವಾಗಿ ಕೇಳಬಹುದು ಅವಕಾಶ ಇದೆ ಪ್ರಶ್ನೆ ಕೇಳುವುದಕ್ಕೆ ಒಂದು ಪ್ರಶ್ನೆಗೆ ಅವಕಾಶ ನಾನು ಕೊಡ್ತಾ ಇದ್ದೇನೆ ಸಮಯದ ಅಭಾವ ಇರುವ ಕಾರಣ ಹಾ ಹೇಳಿ ರವಿ ಕಾರಟಿಗಿ ಅವರು ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದೆ ಉಪನ್ಯಾಸ ಒಂದು ಪ್ರಶ್ನೆ ನಂಗಿತ್ತು ಎಲ್ಲ ಒಂದ್ ಕಡೆ ಆ ಈ ರಾಮಾಯಣದಲ್ಲಿ ಸೀತೆ ಅಪಹರಣ ಆಗತ್ತೆ ಆಮೇಲೆ ಸೀತೆ ರಾಮ ಹೋಗಿ ಸೀತೆಯನ್ನೆಲ್ಲ ಯುದ್ಧ ಮಾಡಿ ಕರ್ಕೊಂಡ್ ಬರ್ತಾನೆ ಆ ಈ ಆಕ್ಚುಲಿ ಸೀತೆ ಅಹ್ ಅಪಹರಣ ಮಾಡಿದ್ದು ರಾಮಯ ರಾವಣ ಯಾರ ಅಪರ್ಣ ಅಪಹರಣ ಮಾಡ್ತಾನೆ ಅವರು ಸೀತೆ ಅಲ್ಲ ಅಲ್ಲವೇ ಅಲ್ಲ ವೇದವತಿ ಅಂತ ಒಂದು ಪಾತ್ರ ಬರುತ್ತೆ ಹ ಅದು ಅದು ಹೇಳ್ತೇನೆ ಹೇಳ್ತೇನೆ ಭದ್ರ ಅನ್ನುವಂತಹ ಒಬ್ಬ ಕವಿ ಬರ್ತಿದ್ದೆ ಆಶ್ಚರ್ಯ ಚೂಡಾಮಣಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ಈ ನೀವ್ ಹೇಳುದ್ರಲ್ಲ ಈ ಪ್ರಸಂಗ ಇದೆ ಅವ್ರು ಏನ್ ಮಾಡ್ತಾರಂದ್ರೆ ಆ ರಾಮ ಮತ್ತೆ ಸೀತೆಯ ರೂಪವನ್ನ ಕ್ರಮವಾಗಿ ರಾವಣ ಮತ್ತೆ ಶೂರ್ಪನಕಿ ಧರಿಸ್ಕೊಳ್ತಾರೆ ಅಂತ ಶೂರ್ಪನಕಿನೇ ಸೀತೆಯ ವೇಷದಲ್ಲಿ ಬಂದಿರ್ತಾಳೆ ಆ ಅಲ್ಲ ಶೂರ್ಪನಕಿ ಸೀತೆಯ ವೇಷದಲ್ಲಿ ಬಂದು ರಾಮನ್ ಜೊತೆಗೇನೆ ಇರ್ತಾಳೆ ಆಕ್ಚುಯಲ್ ಸೀತೆಯನ್ನ ರಾವಣ ರಾಮನ ರೂಪದಿಂದಲೇ ಒಂದು ಅಪಹರಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅನ್ನುವಂತಹದ್ ಒಂದು ಕಾಲ್ಪನಿಕ ಕಥೆ ಉಂಟು ಆ ಉಂಟು ಇನ್ನೊಂದು ವೇದವತಿ ಅನ್ನುವಂತಹ ಸ್ತ್ರೀಯಿಂದ ಅವಳನ್ನ ಅಪಹರಿಸ್ಕೊಂಡು ಅವಳನ್ನ ಬಲಾತ್ಕಾರ ಮಾಡಿದಕ್ಕೋಸ್ಕರ ಅವಳು ಅವನಿಗೆ ಶಾಪ ಕೊಟ್ಟಿದ್ದು ಯಾರಿಗೆ ರಾವಣನಿಗೆ ಅಂದ್ರೆ ಬಲಾತ್ಕಾರವಾಗಿ ಯಾವುದೇ ಸ್ತ್ರೀಯರನ್ನ ನೀವು ಮುಟ್ಟದ್ರು ಕೂಡ ನೀನು ಸಾಯಿತೀಯಾ ಅಂತ ಹೇಳಿ ಶಾಪ ಕೊಟ್ಟಿದ್ದು ಅವಳೇ ಮತ್ತೆ ಸೀತೆಯಾಗಿ ಜನ್ಮ ತಾಳಿದ್ದು ಎನ್ನುವಂತಹದ್ ಕಥೆ ಏನಿದೆ ಇದು ಮೂಲ ರಾಮಾಯಣದಲ್ಲಿದೆ ಆದ್ರೆ ಅವಳು ಮಾಯಾವತಿ ವೇದವತಿ ಅಥವಾ ಬೇರೆ ಯಾರೋ ಒಬ್ಬಳು ಮಾಯೆಯಿಂದ ಬಂದಂತಹ ಹೆಂಗಸು ಅವ್ನು ಆಕ್ಚುಲಿ ಅಪಹರಣನೆ ಮಾಡ್ಲಿಲ್ಲ ಸೀತೆಯನ್ನ ಎನ್ನುವಂತಹದ್ದೆಲ್ಲ ಮೂಲ ರಾಮಾಯಣದಲ್ಲಿಲ್ಲ ಇದು ಯಾಕೆ ಸೇರ್ಪಡೆ ಆಗಿರಬಹುದು ಅಂದ್ರೆ ಒಂದ್ ಕಡೆ ಬರುತ್ತೆ ಅಂದ್ರೆ ವಿರಾಧ ಮತ್ತೆ ರಾವಣ ಎರಡು ಎರಡು ಜನ ಸೀತೆಯನ್ನು ಮೈ ಮುಟ್ತಾರೆ ಸೀತೆಯನ್ನು ಮುಟ್ಟಿ ಎಳ್ಕೊಂಡು ಹೋಗ್ತಾರೆ ಆವಾಗ ಸೀತೆ ಹೇಳ್ತಾಳೆ ಅವರೇ ಬಂದು ನನ್ನನ್ನು ಮುಟ್ಟಿ ಎಳ್ಕೊಂಡು ಹೋದ್ರೆ ನನ್ನ ತಪ್ಪೇನು ನಾನು ತಪ್ಪು ಮಾಡಿಲ್ಲ ನನ್ನಿಂದ ಅದು ಆದದ್ದಲ್ಲ ಅವರು ಕಾಮಮೋಹಿತರಾಗಿ ಅವರು ದುಷ್ಟರಾಗಿದ್ರೆ ನಾ ನನ್ನನ್ನು ಮುಟ್ಟಿದ್ರೆ ನನ್ನ ಮೈ ಮುಟ್ಟಿದ್ರೆ ಅದರಲ್ಲಿ ನನ್ನ ತಪ್ಪೇನು ಆದ್ರಿಂದ ಅಂದ್ರೆ ನಾನು ಸ್ವತಃ ರಾಮ ಪರಿಶುದ್ಧೆಯಾದವಳು ಇದೇ ಒಂದ್ ಘಟನೆಯನ್ನ ಹನುಮಂತನಿಗೂ ಕೂಡ ಹೇಳ್ತಾಳೆ ಹನುಮಂತ ಫಸ್ಟ್ ಟೈಮ್ ಬಂದು ಸೀತೆಯನ್ನು ಯಾವಾಗ ನೋಡ್ತಾನೆ ಆಗ್ಲೇ ನಿನ್ನ ಎತ್ಕೊಂಡು ಹೋಗ್ಬಿಡ್ತಾನೆ ನಾನು ನನ್ನ ಹೆಗಲ್ ಮೇಲೆ ಕೂತ್ಕೋ ಅಂತ ಹೇಳ್ತಾನೆ ಹನುಮಂತ ಇದ್ ಮೂಲ ರಾಮಾಯಣಂತೆ ಆವಾಗ ಸೀತೆ ಹೇಳ್ತಾಳೆ ಇಲ್ಲ ನಾನ್ ಮಾಡುದಿಲ್ಲ ಯಾಕೆ ಅಂತಂದ್ರೆ ನಾನು ಪರಪುರುಷರನ್ನ ಮುಟ್ಟುದಿಲ್ಲ ಅದು ಅಹ್ ಹಿಂಗೆ ಅಯಾಚಿತವಾಗಿ ಅವರೇ ಬಂದು ನನ್ ಕೈ ಹಿಡಿದು ಎಳ್ಕೊಂಡು ಹೋದಾಗ ವಿರಾಧ ಅನ್ನುವಂತಹ ರಾಕ್ಷಸನು ಸೀತೆಯನ್ನ ಎತ್ಕೊಂಡು ಹೋಗಿರ್ತಾನೆ ಕಾಕಾಸುರ ಬಂದು ಅವಳನ್ನು ಕುಕ್ತಾನೆ ಅವಾಗೆಲ್ಲಾ ನನ್ಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಅವಾಗ ಸಹಾಯಕಳಾಗಿದ್ದೆ ಆದ್ರೆ ಈಗ ನಾನು ಬೇರೆಯವರನ್ನ ಮುಟ್ಟುದಿಲ್ಲ ಅದಲ್ಲದೆ ನನ್ ಗಂಡ ಶಕ್ತಿವಂತ ಅವನು ನನ್ನನ್ನು ಬಂದಿಲ್ಲಿಂದ ರಾವಣನನ್ನು ಕೊಂದು ಅಪಹರಿಸ್ಕೊಂಡು ಎತ್ಕೊಂಡು ಹೋಗಬಹುದಾದಂತಹ ಶಕ್ತಿ ಅವನಿಗಿದೆ ಅಂತ ಈ ಎರಡು ಆ ಪ್ರಸಂಗ ನಾ ಅಲ್ಲಿ ಹೇಳಲಿಕ್ ಬರ್ತೇನೆ ಸರಿ ಆಯ್ತು ಆ ರೀತಿ ಇರೋದ್ರಿಂದ ಅಂದ್ರೆ ಆ ರೀತಿಯಾಗಿ ಸೀತೆಯನ್ನ ಬೇರೆ ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾರಣದಿಂದಾಗಿ ಆ ಅವಳ ಮಾಯಾ ಸೀತೆ ಅಂತ ಹೇಳಿ ಕಾಲ್ಪನಿಕವಾಗಿ ಈಗ ಹೇಳಿದೆ ಅಶ್ವಮೇಧ ಅಶ್ವಮೇಧ ರಾಮಾಯಣದಲ್ಲಾಗ್ಲಿ ಆ ಅಥವಾ ಮತ್ತೆ ಆಶ್ಚರ್ಯ ಚೂಡಾಮಣಿಯಲ್ಲಾಗ್ಲಿ ಅಥವಾ ಜಾನಕಿಹರಣದಲ್ಲಾಗ್ಲಿ ಉತ್ತರ ರಾಮಚರಿತ್ರದಲ್ಲಿ ಸುಂದರಕಾಂಡ್ ಉತ್ತರ ಉತ್ತರ ಕಾಂಡದಲ್ಲಿ ಎಲ್ಲಾ ಕಡೆ ಅನೇಕ ಪ್ರಕ್ಷಿಪ್ತಗಳು ಕವಿ ಕಪೋಲ ಕಲ್ಪಿತವಾದಂತಹ ವಿಚಾರಗಳು ಸೇರ್ಕೊಂಡಿವೆ ನೀವ್ ಹೇಳಿದ ಈ ವಿಷಯ ಮೂಲ ರಾಮಾಯಣದಲ್ಲಿ ಇಲ್ಲ ಕಾರ್ಯ ಈಗ ಪ್ರಶ್ನೆ ಅರ್ಥ ಆಗಿರ್ಬೋದಲ್ವಾ ಏನು ಅಂದ್ರೆ ರಾಮಾಯಣವನ್ನು ಸಾಹಿತ್ಯಿಕ ದೃಷ್ಟಿಯಿಂದ ಅಧ್ಯಯನ ಮಾಡುವುದು ಬೇರೆ ತಾತ್ವಿಕ ದೃಷ್ಟಿಯಿಂದ ಅಧ್ಯಯನ ಮಾಡುವುದು ಬೇರೆ ಈಗ ಮಾಯಾ ಸೀತೆ ಬಗ್ಗೆ ಹೇಳಬೇಕಾದ್ರೆ ಸೀತಾಯ ಯಾನಿಚೈ ವಾಸನ್ ಆಕೃತಿ ಸ್ಥಾನ ಸರ್ವಶಃ ಅವಳು ಸೀತಾಕೃತಿ ಎಂಬಿರ್ತಕ್ಕಂಥದ್ದು ಉಲ್ಲೇಖ ಆಗಿದೆ ಕೆಲವು ಕಡೆಗೆಲ್ಲ ಈ ಸೀತಾಕೃತಿಯ ಈಗಾಗಲೇ ಹೇಳಿದ್ರು ಅವ್ರು ಅಗ್ನಿ ಪ್ರವೇಶವನ್ನ ಮಾಡಿದ ಮೇಲೆ ಅನೇಕ ಪುರಾಣಗಳಲ್ಲಿ ಸುಮಾರು ಹನ್ನೆರಡು ಪುರಾಣಗಳಲ್ಲಿ ಏನು ಅಂದ್ರೆ ಇಬ್ರು ಸೀತೆಯರು ಬರ್ತಾರೆ ಇಬ್ರು ಸೀತೆಯರ್ ಅಂದ್ರೆ ಒಬ್ಬಳು ವೇದವತಿ ಇನ್ನೊಬ್ಳು ಸಾಕ್ಷಾತ್ ಮೂಲ ಸೀತಾ ನೋಡಿ ಈ ಈ ಈ ಪ್ರಸಂಗವನ್ನ ನಾವು ವೇದವತಿ ಬಂದಿರತಕ್ಕಂಥದ್ದು ಆ ಮತ್ತು ಮೂಲ ಸೀತಾದೇವಿನೂ ಬರ್ತಾರೆ ಅವಾಗ ಕೇಳಿರ್ತಕ್ಕಂಥದ್ದು ಮೂಲ ಸೀತಾದೇವಿ ಈ ವೇದವತಿಯನ್ನ ಇವಳು ಅಶೋಕವನದಲ್ಲಿ ಇಷ್ಟೆಲ್ಲಾ ಅನುಭವಿಸಿದ್ದು ಅಶೋಕವನದಲ್ಲಿ ಇವಳು ವೇದವತಿ ಅಗ್ನಿಯ ಮಗಳು ಅದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಆವಾಗ ಇವಳನ್ನ ನೀನು ಮದುವೆ ಮಡಕು ಅಂದಾಗ ಸಾಕ್ಷಾತ್ ರಾಮಚಂದ್ರ ದೇವರು ಹೇಳ್ತಾರೆ ನಾನು ಏಕಪತ್ನಿ ಇರುತ್ತಸ್ಥ ಅದಕ್ಕಾಗಿ ನಾನು ಇವಳನ್ನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿದಾಗ ಮುಂದೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಅವಳೇ ಮುಂದೆ ಪದ್ಮಾವತಿಯಾಗಿ ಜನಿಸ್ತಾಳೆ ಅಲ್ಲಿ ನಾನು ಶ್ರೀನಿವಾಸನಾಗಿ ಅವತಾರ ಮಾಡ್ತೇನೆ ಅಂತ ಹೇಳಿ ಇದು ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಕಲ್ಯಾಣದಲ್ಲಿ ಬಂದಿದೆ ಬೇರೆ ಬೇರೆ ಆದಿತ್ಯ ಪುರಾಣದಲ್ಲಿ ಬಂದಿದೆ ವರಾಹ ಪುರಾಣದಲ್ಲಿ ಬಂದಿದೆ ಎಲ್ಲೆಲ್ಲಿ ವೆಂಕಟೇಶ ಮಹಾತ್ಮೆ ಅಂತಿದೆ ಈ ಸೀತಾಕೃತಿಯ ವಿಚಾರ ಏನಿದೆ ಇದು ಐತಿಹಾಸಿಕವಾಗಿರ್ತಕ್ಕಂಥ ಯಾಕಂದ್ರೆ ಈ ಸೀತಾಕೃತಿಯ ವಿಚಾರವನ್ನ ಐತಿಹಾಸಿಕವಾಗಿ ಇಲ್ಲಿ ಒಪ್ಪಿಕೊಳ್ಳದೆ ಇದ್ರೆ ತಿರುಪತಿ ಶ್ರೀನಿವಾಸ ಅವತಾರ ಮಾಡೋದಕ್ಕೆ ಅವಕಾಶವೇ ಇದ್ದಿದ್ದಿಲ್ಲ ಇವತ್ತು ತಿರುಪತಿನೂ ಇರ್ತಿದ್ದಿಲ್ಲ ಬಾಲಾಜಿಯೂ ಇರ್ತಿದ್ದಿಲ್ಲ ಹೀಗೆ ಕೆಲವೊಂದಿಷ್ಟು ಬೇರೆ ಬೇರೆ ವ್ಯಾಖ್ಯಾನಕಾರರ ಅಭಿಪ್ರಾಯ ಮತ್ತು ತಾತ್ವಿಕ ದೃಷ್ಟಿಯಿಂದಲೂ ಮತ್ತು ಸಾಹಿತ್ಯದ ದೃಷ್ಟಿಯಿಂದಲೂ ರಾಮಾಯಣ ಸಾಕಷ್ಟು ಇದೆ ಮೂಲ ರಾಮಾಯಣದಲ್ಲಿ ಬರ್ತಕ್ಕಂತಹ ವಿಚಾರಗಳು ಬೇರೆ ರಾಮಾಯಣದಲ್ಲಿ ಬಂದಿದೆ ಬೇರೆ ರಾಮಾಯಣದಲ್ಲಿ ಬರೆದೇ ಇರತಕ್ಕಂತಹ ಈಗಾಗಲೇ ನಾನು ಸಾಕಷ್ಟು ರಾಮಾಯಣದ ಉಲ್ಲೇಖಗಳನ್ನು ಕೊಟ್ಟಿದ್ದೇನೆ ಲಿಸ್ಟೇ ಕೊಟ್ಟಿದ್ದೇನೆ ಆಯಾ ರಾಮಾಯಣದಲ್ಲಿ ಹೇಗೆ ಬರ್ತದೆ ಅಂತ ಈಗ ಉದಾಹರಣೆಗೆ ನಾಳೆ ಜೈನ ರಾಮಾಯಣದ ಮೇಲೆ ನಮ್ಮ ಡಾಕ್ಟರ್ ಡಿ ಅವರು ಮಾತಾಡ್ತಾರೆ ಅಲ್ಲಿ ಇರುವಂತಹ ವಿಷಯಗಳೇ ವಿಶೇಷವಾದದ್ದು ಹೀಗೆ ಒಂದೊಂದು ವಿಷಯಗಳಲ್ಲಿ ನಮಗೆ ಸಾಕಷ್ಟು ವಿಷಯಗಳು ನಮಗೆ ತಿಳಿತಾ ಹೋಗ್ತದೆ ಕೇಳಿದ್ದು ಪ್ರಶ್ನೆಯು ಸಹಿತ ಸಮಂಜಸವಾಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಅದನ್ನು ಅಧ್ಯಯನ ಮಾಡಬೇಕೆಂಬುದು ಒಂದು ಪ್ರಧಾನವಾದದ್ದು ಈಗಾಗಲೇ ಶಕುಂತಲಾ ಅವರು ತುಂಬ ಸುಂದರವಾಗಿ ವಿಷಯವನ್ನು ಸಹಿತ ನಿರೂಪಣೆಯನ್ನು ಮಾಡಿ ನಮಗೆ ಇಡೀ ಸಮಗ್ರವಾಗಿರ್ತಕ್ಕಂತಹ ಸೀತಾ ಮಹತ್ವ ಏನು ಸೀತಾ ಪಾತ್ರದ ವೈಶಿಷ್ಟ್ಯ ಏನು ಎಂಬುದರ ಬಗ್ಗೆ ಬಹಳ ವಿಶೇಷವಾಗಿ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅವರಿಗೆ ನಮ್ಮ ಯಾಕಂದರೆ ನಾನು ಅವರಿಗೆ ತುಂಬ ಅಲ್ಪ ಅವಧಿ ಕೊಟ್ಟಿದ್ದೆ ಹೀಗಾಗಿ ಒಂದು ವಾರದಲ್ಲಿನೇ ನೀವು ಸಿದ್ಧಪಡಿಸಿ ನಮಗೆ ಅವರಿಗೆಲ್ಲ ವಿಷಯಗಳು ಗೊತ್ತಿರುವಂಥದ್ದು ಹೀಗಾಗಿ ಆದರೂ ಎಲ್ಲ ವಿಷಯಗಳನ್ನು ಸಂಗ್ರಹಿಸಿ ಸಮಗ್ರ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಷಯಗಳನ್ನು ಸಂಗ್ರಹಿಸಿ ಬಹಳ ಸುಂದರವಾಗಿ ವಿಷಯವನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ ಅವರಿಗೂ ನಮ್ಮ ವಿಭಾಗದ ಪರವಾಗಿ ಮತ್ತು ಇಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪ ಸಮರ್ಪಿಸ್ತಾ ಇದ್ದೇನೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಮುಂದೆ ಇದೇ ತರಹದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ತಮ್ಮ ವಿಷಯಗಳನ್ನ ತಮ್ಮ ವಿಚಾರಗಳನ್ನ ನಮ್ಮ ಜೊತೆಯಲ್ಲಿ ವಿನಿಮಯ ಮಾಡಿಕೊಳ್ಳಬೇಕು ಅಂತ ಅವರನ್ನು ಕೇಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ಮಾನ್ಯ ಕುಲಪತಿಗಳು ಮತ್ತು ಅದರ ಜೊತೆಯಲ್ಲಿ ಮಾನ್ಯ ಕುಲಸಚಿವರು ಮತ್ತು ವಿಭಾಗ ಅಧ್ಯಕ್ಷರು ಅದಲ್ಲದೆ ಬೇರೆ ಎಲ್ಲ ಬೇರೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಎಲ್ಲ ಬೋಧಕ ವರ್ಗದವರು ಬೋಧಕೇತರರು ಅನೇಕರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಒಂದೊಂದೇ ಏನು ಅಂತಂದ್ರೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಒಬ್ಬೊಬ್ಬ ವಿದ್ವಾಂಸರು ಹೇಗಿದ್ದಾರೆ ಅಂತ ನನಗೆ ಏನು ಅಂದ್ರೆ ಇದೊಂದು ಅವಕಾಶ ಇದೊಂದು ಎಲ್ಲರಿಗೂ ಸಹಿತ ತೋರಿಸೋದಕ್ಕೆ ಒಂದು ಅವಕಾಶ ಅದಕ್ಕಾಗಿ ಎಲ್ಲರೂ ಇವತ್ತು ಆಫ್ಲೈನ್ ಅಲ್ಲಿ ಬಂದು ಅದನ್ನ ಕೇಳೋದಕ್ಕಾಗಲ್ಲ ಅನ್ನೋದಕ್ಕಾಗಿನೇ ಆನ್ಲೈನ್ ಅಲ್ಲಿ ಈ ಒಂದು ಅವಕಾಶವನ್ನ ಮಾಡಿರ್ತಕ್ಕಂಥದ್ದು ಬಹಳ ಎಲ್ಲರೂ ಸಹಿತ ಭಾಗವಹಿಸಿದ್ದೀರಿ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಮರ್ಪಿಸ್ತಾ ನಾಳೆ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂತಹ ಜೈನ ರಾಮಾಯಣದ ಕುರಿತು ಈಗಾಗಲೇ ಬೇರೆ ಬೇರೆ ಇದರಲ್ಲಿ ಬಂದಿರತಕ್ಕಂತಹ ರಾಮಾಯಣದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಜೈನ ರಾಮಾಯಣದ ಕುರಿತು ನಮ್ಮ ಇನ್ನೊಬ್ಬ ಸಂಸ್ಕೃತ ವಿದ್ವಾಂಸರು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಯೋಜನಾ ಸಹಾಯಕರಾಗಿ ಮತ್ತು ಅದಲ್ಲದೆ ಬೇರೆ ಬೇರೆ ವಿಶೇಷವಾದ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ತರಗತಿಗಳನ್ನು ನಡೆಸ್ತಕ್ಕಂತಹ ನಮ್ಮ ತೇಜಸ್ವಿನಿ ಡಿ ಅವರು ಡಾಕ್ಟರ್ ತೇಜಸ್ವಿನಿ ಡಿ ಅವರು ಅವರು ಜೈನ ದರ್ಶನದಲ್ಲಿ ತುಂಬಾ ವಿಶೇಷವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿದ್ದಾರೆ ಅವರು ಜೈನ ರಾಮಾಯಣದ ಕುರಿತು ಅಲ್ಲಿ ಬರತಕ್ಕಂತಹ ಕಥೆಗಳು ಅಲ್ಲಿ ಬರತಕ್ಕಂತಹ ವಿಷಯಗಳ ಕುರಿತು ಅವರು ತಿಳಿಸಿಕೊಡ್ತಾರೆ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಅಂತ ಹೇಳಿದ ಹಾಗೆ ರಾಮನನ್ನು ಹತ್ತಾರು ದೃಷ್ಟಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟು ರಾಮಾಯಣದ ಮಹತ್ವ ಇದೆ ಎಂಬುದನ್ನು ಈ ಪ್ರಸಂಗದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಎಲ್ಲರೂ ಸಹಿತ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ನಾನು ನಮಸ್ಕಾರ ಉಂಟಾ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ